शुष्यन्ति यद्रजस्पर्शात् सद्यः प्रत्यूषवार्धयः शुष्यन्ति यद्रजस्पर्शात् सद्यः प्रत्यूषवार्धयः शंकर प्रभृतिभिः देवैः सदा पूजिता सामान् पातु सरस्वती भगवती सरस्वती भगवती निःशेष जाड्यापः निःशेष जाड्यापः गुरुर्ब्रह्मा गुरुर्विष्णुर्गुरुर्देवो महेश्वरः गुरुस्साक्षात् परब्रह्म तस्मै श्रीगुरवे नमः गुरवे सर्वलोकानां भिषजे भवरोगिणां निधये सर्वविद्या
దక్షిణామూర్తయే నమః
ஆதிநாராயணி பராயணி நாதமய கஜலக்ஷ்மி சத்வகுணாதிதேவதே அமரவந்தித பாத பங்கருகே வேதமாதே விஸ்வதோமுகே வேதமாதே விஸ்வதோமுகே ஐது பூதாதாரியனிப ீத்வாத்வாதசாத்மஜ்யோதிரூபியே நாதசாரதே நாதசாரதே நர்த்தி சுயனலி ஒலிதென்ன ஜிஹ்வயலி ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿವೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿವೆ ನೆಲೆಗೆ ಪಂಚಮಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮರಾಗಮ ಕುಲಕ್ಕೆ ನಾಯಕ ಶ್ರೀಮರಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮಶ್ರುತಿಯ ಸೂಯದೊಳು ಅಗ್ರ ಪೂಜಾರಾಜಿತನ ಶ್ರುತಿ ಮೌಳಿಮಣಿಯ ವಿರಾಜಿತನ ಶಿಶುಪಾಲ ಜರದನು ಪೂರ್ವ ವೈರದಲ್ಲಿ ರಾಜಸೂಯದೊಳಗ್ರ ಪೂಜಾ ರಾಜಿತನ ಶ್ರುತಿ ಮೌಳಿ ವಿರಾಜಿತನ ಶ್ರುತಿ ಮೌಳಿಮಣಿಯ ವಿರಾಜಿತನ ಶಿಶುಪಾಲ ಜರದನು ಶಿಶುಪಾಲ ಜರದನು ಪೂರ್ವ ವೈರದಲ್ಲಿ ಪಾಯಾತ್ ಕುಮಾರ ಜನಕಃ ಶಶಿಖಂಡ ಮೌಳಿ ಶಂಖಪ್ರಭಃ ನಿಧನಪಶ್ಚ ಗಂಗಾಧರೋ ಪನ್ನಗಧರಃ ಉಮಾವಿಲಾಸಃ
आद्यक्षरेण रहितो सहितोपि देवः। ಹರಿಹರದಲ್ಲಿ ಅಭೇದ ಅಂತ ಈ ಕವಿ ಮಹಾಭಕ್ತ ಕವಿ ಒಬ್ಬ, ಒಂದೇ ಶ್ಲೋಕ ಆದರೆ ಇಬ್ಬರು ದೇವರ ಸ್ತುತಿಯೂ ಆಗಬೇಕು ಅಂತಹ ಸ್ತುತಿಯನ್ನು ಮಾಡ್ತಾ ಇದ್ದಾನೆ. ಪಾಯಾತ್ ಕುಮಾರ ಜನಕ, ಕುಮಾರ ಅಂತಂದರೆ ಸ್ಕಂದ, ಸುಬ್ರಹ್ಮಣ್ಯ ಸ್ವಾಮಿ ಸ್ಕಂದನ ತಂದೆಯಾಗಿರ್ತಕ್ಕಂತಹ ಆ ಶಿವ ನಮ್ಮನ್ನು ಕಾಪಾಡಲಿ. ಕುಮಾರ ಜನಕ ಶಶಿಖಂಡ ಮೌಳಿಹಿ, ಚಂದ್ರನ ಚೂರನ್ನು ಧರಿಸಿರೋನು, ಅರ್ಧ ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿರ್ತಕ್ಕಂತಹ ಶಿವ. ಶಂಖಪ್ರಭ, ಶಂಖದಂತೆ ಬಿಳುಪಾದ ಕಾಂತಿಯನ್ನು ಹೊಂದಿರತಕ್ಕಂಥವನು. ನಿಧನಪಶ್ಚ, ನಿಧನಪ ಅಂತಂದರೆ ನಿಧನಪತಯೇ ನಮಃ, ನಿಧನಪತಾಂತಿಕಾಯ ನಮಃ ಅಂತ ಶಿವನನ್ನು ಸ್ತುತಿ ಮಾಡ್ತೀವಿ. ವೇದದಲ್ಲಿ ಸ್ತುತಿ ಮಾಡುತ್ತೆ. ನಿಧನಪತಿಯವನು, ಜಗತ್ತಿನ ಪ್ರಳಯ ಕಾಲದಲ್ಲಿ ಅವನು ಈ ಜಗತ್ತನ್ನು ಆ ಒಂದು ಸ್ಥಿತಿಯಲ್ಲಿ ಕೊಂಡೊಯ್ಯುವನು ಅಂತಾದರೆ ನಿಧನಪತಿ, ನಿಧನದಲ್ಲೂ ಕೂಡ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥವನು, ಜಗತ್ತು ಸ್ತುತಿಗೆ, ಜಗತ್ತಿನಲ್ಲಿ ಸ್ತುತಿಗೆ ಯೋಗ್ಯನಾಗಿರ್ತಕ್ಕಂಥವನು. ಗವೀಶಯಾನ, ವೃದ್ಧ ಗೋವನ್ನು ತನ್ನ ವೃಷಭವನ್ನು ವಾಹನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವನು. ಗಂಗಾಧರ, ಗಂಗೆಯನ್ನು ಧರಿಸಿರವನು. ಪನ್ನಗಧರ, ಹಾವನ್ನು ಸುತ್ತಕೊಂಡಿರ್ತಕ್ಕಂಥವನು. ಉಮಾವಿಲಾಸ, ಉಮಾವಿಲಾಸ ಉಮಾಪತಿಯಾಗಿರ್ತಕ್ಕಂಥವನು. ಇಂತಹ ಶಿವ ನಮ್ಮನ್ನು ಪಾಯಾತ್. ಆದ್ಯಕ್ಷರೇಣ ಸಹಿತ, ಆದ್ಯಕ್ಷರ ಸಹಿತನಾಗಿ ಶಿವನಾದರೆ, ಆದ್ಯಕ್ಷರಹಿತನಾಗಿ ಕುಮಾರ ಜನಕ ಅನ್ನೋದ್ರಲ್ಲಿ ಕೂ ಬಿಟ್ಟುಬಿಟ್ರೆ ಮಾರ ಜನಕ, ಮನ್ಮಥನ ತಂದೆ, ಮದನೋ ಮನ್ಮಥೋ ಮಾರಹ ಅಂತ ಮನ್ಮಥನ ತಂದೆಯಾಗಿರ್ತಕ್ಕಂತಹ ವಿಷ್ಣು ನಮ್ಮನ್ನು ಕಾಪಾಡಲಿ. ಮಾರ ಜನಕ ಶಶಿಖಂಡ ಮೌಳಿಯಲ್ಲಿ ಶಾ ಬಿಟ್ಟುಬಿಟ್ರೆ ಶಿಖಂಡ ಮೌಳಿ, ನವಿಲುಗರಿಯನ್ನು, ಶಿಖಂಡ ಅಂದರೆ ನವಿಲುಗರಿ, ನವಿಲುಗರಿಯನ್ನು ಮೌಳಿಯಲ್ಲಿ ಧರಿಸಿರ್ತಕ್ಕಂಥವನು. ಶಂಖಪ್ರಭ ಅನ್ನೋದ್ರಲ್ಲಿ ಶಾ ತೆಗೆದುಬಿಟ್ರೆ, ಶಂ ತೆಗೆದುಬಿಟ್ರೆ ಖಪ್ರಭ, ಖ ಅಂದರೆ ನಭವಂತರಿಕ್ಷಂ ಗಗನಂ ಅನಂತಂ ಸುರವರ್ತ್ಮ ಖಂ ಅಂತ ಆಕಾಶಕ್ಕೆ ಪರ್ಯಾಯ ಪದ, ಆಕಾಶದಂತೆ ನೀಲವರ್ಣನಾಗಿರ್ತಕ್ಕಂಥವನು. ನಿಧನ ಪಶ್ಚ ಅನ್ನೋವಾಗ ನಿಧನಪ ಅನ್ನೋದ್ರಲ್ಲಿ ನೀ ತೆಗೆದುಬಿಟ್ರೆ ಧನಪಶ್ಚ, ಧನಪತಿಯಾಗಿರ್ತಕ್ಕಂಥವನು. ಗವೀಶಯಾನ ಆದರೆ ಗಾ ಬಿಟ್ಟುಬಿಟ್ರೆ ವೀಶಯಾನ, ವಿ ಅಂತಂದರೆ ಗೃಧ್ರ, ಅದು ಗರುಡ, ಗರುಡನಿಗೆ ಪಕ್ಷಿ ಅಂತ, ಪಕ್ಷಿರಾಜನಾಗಿರ್ತಕ್ಕಂತಹ ಗರುಡ ವಾಹನನಾಗಿರ್ತಕ್ಕಂಥವನು, ಅವನು ಅದರಲ್ಲೇ ಯಾನವನ್ನಾಗಿ ಸಂಚಾರ ಮಾಡ್ತಕ್ಕಂಥವನು. ಗಂಗಾಧರದಲ್ಲಿ ಗಮ್ ತೆಗೆದುಬಿಟ್ರೆ ಗಾಧರ, ಗೋವುಗಳನ್ನು, ಗಾಂ ಧರತೀತಿ ಗಾಧರ, ಗೋವುಗಳನ್ನು ಧರಿಸೋವನು ಅಂತ ಅರ್ಥ, ಗೋಪಾಲನಾಗಿರ್ತಕ್ಕಂಥವನು. ಪನ್ನಗಧರ, ಪಂ ಬಿಟ್ಟುಬಿಟ್ರೆ ಹಾವುಗಳನ್ನು ಸುತ್ತಕೊಂಡಿರೋವನು ಶಿವ. ಪಾ ಬಿಟ್ಟುಬಿಟ್ರೆ ನಗಧರ, ಕೈ ಗೋವರ್ಧನ ಗಿರಿಯನ್ನು ಧಾರಣೆ ಮಾಡಿರ್ತಕ್ಕಂತಹ ವಿಷ್ಣು ನಮ್ಮನ್ನು ಕಾಪಾಡಲಿ. ಉಮಾವಿಲಾಸದಲ್ಲಿ ಹೂ ಬಿಟ್ಟುಬಿಟ್ರೆ ಮಾವಿಲಾಸ, ಮಾ ಅಂದರೆ ಲಕ್ಷ್ಮೀ, ಪದ್ಮಾಲಯ ಪದ್ಮ, ಕಮಲಾ ಶ್ರೀಹರಿ ಪ್ರಿಯ, ಇಂದಿರಾ ಲೋಕ ಮಾತಾ, ಮಾ ಅಂದರೆ ಲಕ್ಷ್ಮಿಯಿಂದ, ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಆ ವಿಷ್ಣು ನಮ್ಮನ್ನು ಕಾಪಾಡಲಿ. ಹೀಗೆ ಆದ್ಯಕ್ಷರ ಸಹಿತ, ಆದ್ಯಕ್ಷರ ರಹಿತನಾಗಿ ಆ ಭಗವಂತನ ಸ್ತುತಿ ಇದೆ. ಅಂತಹ ಹರಿಹರರು ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕರ್ತವ್ಯವನ್ನು ಆರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ಕಥಾಭಾಗ ರಾಜಸೂಯ ಯಾಗದ ಕೊನೆಯಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಅಗ್ರಪೂಜೆಯನ್ನು ಯಾರಿಗೆ ಮಾಡಬೇಕು ಅಂತ ಹೇಳಿದಾಗ, ಶಿವ ಆ ಲೋಕವನ್ನು ಧಾರಣೆ ಮಾಡಿರ್ತಕ್ಕಂತಹ ಸಮಸ್ತ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಕೃಷ್ಣನೇ ಸರಿ ಅಂಥೇಳಿ ಭೀಷ್ಮರು ಹೇಳಿದಾಗ ಅವನಿಗೆ ಅಗ್ರಪೂಜೆಯನ್ನು ಮಾಡ್ತಾರೆ. ಆಗ ಪೂರ್ವ ವೈರದಲ್ಲಿ ಹಿಂದಿನ ಎರಡೂ ಜನ್ಮಗಳಲ್ಲಿ ವೈರವನ್ನು ಮಾಡ್ತಾ ಬಂದಿರತಕ್ಕಂಥ ಶಿಶುಪಾಲ, ಹಿಂದೆ ರಾವಣನಾಗಿ ಹುಟ್ಟಿದ್ದ, ಅದರ ಹಿಂದೆ ಹಿರಣ್ಯಕಶಿಪುವಾಗಿ ಹುಟ್ಟಿದ್ದ, ಆ ಎರಡೂ ಜನ್ಮಗಳ ವೈರದಿಂದ ಅವನನ್ನು ಧಿಕ್ಕರಿಸ್ತಾನೆ, ಅವನನ್ನು ದ್ವೇಷಿಸ್ತಾನೆ ಅನ್ನತಕ್ಕಂಥದ್ದು ಪ್ರಸ್ತುತ ಕಥಾಭಾಗ. ಆನಂತರ ಭೀಷ್ಮರು ಈ ಅವನ ನಿಂದೆಗಳನ್ನು ಕೇಳಿರ್ತೀವಲ್ಲ, ಆ ನಿಂದೆಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಭಗವಂತನ ಸ್ತುತಿಯನ್ನು, ಭಗವಂತನ ಮಹಿಮೆಯನ್ನು ಹೇಳ್ತಾರೆ ಅನ್ನೋದು ಇಂದಿನ ಕಥಾಭಾಗ. ಪಾಂಡವರು ಕಾಂಡವ ದಹನದ ನಂತರ ಪಾಂಡವರು ಆ ಜಾಗದಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಮಯಾಸುರ ಆ ಕಾಂಡವ ದಹನದಲ್ಲಿ ಉಳಿದಿರ್ತಕ್ಕಂತಹ ಆ ಮಯಾಸುರ ಪಾಂಡವರಿಗೆ ಏನಾದರೂ ಮಾಡಬೇಕು ಅಂತಂದಾಗ ಭಗವಂತ ಅಲ್ಲೊಂದು ಸಭಾಭವನವನ್ನು ನಿರ್ಮಾಣ ಮಾಡಿಕೊಡು ಅಂತ ಹೇಳ್ತಾನೆ. ಅದರಂತೆ ಒಂದು ದೊಡ್ಡ ಸಭಾಭವನ, ಇಂದ್ರ ವರುಣ ಯಮ ಎಲ್ಲರ ಸಭಾಭವನವನ್ನು ನೋಡಿ ಬಂದು ಅದರಂತೆ ಒಂದು ಸಭಾಭವನವನ್ನು ನಿರ್ಮಾಣ ಮಾಡಿಬಿಟ್ಟ. ಎಲ್ಲೋ ದೂರದಲ್ಲಿ ನಿರ್ಮಾಣ ಮಾಡಿರತಕ್ಕಂತಹ ಸಭಾಭವನವನ್ನು
ಎಂಬತ್ತು ಲಕ್ಷ ರಾಕ್ಷಸರು ಹೊತ್ಕೊಂಡು ಬಂದ್ಬಿಡ್ತಾರೆ. ಭಾಗಗಳನ್ನಾಗಿ ಹೊತ್ಕೊಂಡು ಬಂದು ಅರಮನೆಯನ್ನು ಜೋಡಿಸಿಬಿಟ್ರು. ಇಲ್ಲಿ ಅರಮನೆ ಅತ್ಯಂತ ವಿಸ್ತಾರವಾಗಿದೆ, ಅದ್ಭುತವಾದ ಅರಮನೆ. ಆ ಅರಮನೆಯ ಸಭಾಂಗಣದಲ್ಲಿ ಧರ್ಮರಾಜ ಇರುವಾಗ ಅಲ್ಲಿಗೆ ನಾರದರು ಬರ್ತಾರೆ. ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲವೂ ಅದ್ಭುತವಾಗಿದೆ. ಈ ವರುಣನ, ಇಂದ್ರನ, ಯಮನ ಎಲ್ಲ ಅರಮನೆಯನ್ನು ಕೂಡ ನೋಡಿದ್ದೀನಿ. ಇದು ಎಲ್ಲಕ್ಕಿಂತ ಮಿಗಿಲಾಗಿದೆ. ಆದರೂ ಅಂತ ಏನಾದರೂ ಆದರೂ ನಿಮ್ಮ ತಂದೆಗೆ ಒಂದು ಉತ್ತಮವಾದ ಗತಿ ಪ್ರಾಪ್ತವಾಗಲಿಲ್ಲಪ್ಪ. ಇಂದ್ರ ಸಭೆಯಲ್ಲಿ ನಿಮ್ಮ ತಂದೆ ಅಲ್ಲೆಲ್ಲೋ ದೂರದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಇಂದ್ರನ ಸಮೀಪಕ್ಕೆ ಅವನಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಅಂತಹ ಒಂದು ಪುಣ್ಯದ ರಾಶಿ ಅವನ ಬಳಿಯಲ್ಲಿ ಏನು ಇಲ್ಲ ಅಂತಂದಾಗ ಪರಿಹಾರ ಏನು ಅಂತ ಕೇಳ್ತಾನೆ. ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಹೇಳಿದಾಗ ಅದರಂತೆ ಕೃಷ್ಣ ಬರ್ತಾನೆ, ರಾಜಸೂಯ ಯಾಗವನ್ನು ನಡೆಸ್ತಾರೆ. ಅದ್ಭುತವಾದ ರಾಜಸೂಯ ಯಾಗ ನಡೆದು ಬಿಟ್ಟಿದೆ. ಯಾಜ್ಞವಲ್ಕ್ಯರು ಅಧ್ವರ್ಯಗಳಾಗಿದ್ದಾರೆ. ಬ್ರಹ್ಮತ್ವ ಸ್ವಯಂ ಬ್ರಹ್ಮತ್ವಮಕರೋ ವ್ಯಾಸ ಸತ್ಯವತಿ ಸುತ ಅಂತ, ಸತ್ಯವತಿ ಸುತರಾದ ವ್ಯಾಸರು ಬ್ರಹ್ಮತ್ವವನ್ನು ಮಾಡಿ, ಅಂದರೆ ಅವರ ಬ್ರಹ್ಮತ್ವ ಅಂತಂದರೆ ಅವರ ಮೇಲ್ನೋಟ, ಅವರ ಒಂದು ಅಧೀಕ್ಷಕತನದಲ್ಲಿ ರಾಜಸೂಯ ಯಾಗ ನಡೆದು ಬಿಟ್ಟಿದೆ. ಏನು ಸಂಪತ್ತು, ಸಂಪತ್ತು ಲೆಕ್ಕವಿಲ್ಲದೆ ಇರತಕ್ಕಂತಹ ಸಂಪತ್ತು, ಅಪಾರವಾದ ಸಂಪತ್ತು. 36 ಯೋಜನೆ ವಿಸ್ತೀರ್ಣವಾಗಿರ್ತಕ್ಕಂತಹ ಬಯಲು, ಆ ಬಯಲಿನಲ್ಲಿ ಬೇಲಿಯನ್ನು ಕಟ್ಟಿ ಅಲ್ಲಿ ಸಂಪತ್ತನ್ನು ತುಂಬಿದ್ರಂತೆ. 36 ಯೋಜನೆ ವಿಸ್ತೀರ್ಣವಾಗಿರ್ತಕ್ಕಂತಹ ಬಯಲಿನಲ್ಲಿ ಮೂಲಭಾರತದಲ್ಲಿ ವರ್ಣನೆ ಮಾಡ್ತಾರೆ. ಅವನು ಅದನ್ನ ಸಂಪತ್ತನ್ನು ಕೊಡೋದಿಕ್ಕೆ ದುರ್ಯೋಧನನಿಗೆ ನೇಮಿಸ್ಬಿಟ್ರಂತೆ. ದುರ್ಯೋಧನ ಏನ್ ಬೇಕು, ದುಶ್ಯಾಸನ ದುರ್ಯೋಧನರಿಗೆ, ಯಾಕೆಂದ್ರೆ ಶತ್ರುವಿನ ಸಂಪತ್ತು ಕೊಟ್ಬೇಡ ಅಂತ ಹೇಳಿ ಕೊಡ್ಲಿ ಅಂತ. ಒಂದಕ್ಕೆ ಹತ್ತು ಕೊಟ್ಬಿಟ್ರು ಏನು, ಅರ್ಥಾನಾಮ್ ಅರ್ಜನೆ ದುಃಖಂ ಅರ್ಜಿತಾನಾಂಚ ರಕ್ಷಣೆ, ಆಯೇ ದುಃಖಂ ವ್ಯಯೇ ದುಃಖಂ ದುಃಖ ಮೂಲ ಮತೋಧನಂ ಅಂತ. ಈ ಸಂಪತ್ತಿದೆಯಲ್ಲ ಬಂದುಬಿಟ್ರೆ ಸೇರ್ಬಿಡುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ದೊಡ್ಡ ಸಂಪತ್ತಿನ ರಾಶಿ ತುಂಬಿಬಿಟ್ಟಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಕೃಷ್ಣನನ್ನು ಕೇಳ್ತಾರೆ, ಕೃಷ್ಣ ಹೇಳ್ತಾನೆ, ಧರ್ಮರಾಜ ದುರ್ಯೋಧನ ದುಶ್ಯಾಸನ ನಿಮಗೆ ಹೇಳು ಕೊಡೋದಿಕ್ಕೆ ಅಂತ. ಯಾಕೆ ಅಂತಂದ್ರೆ ಕೊಡಲಿ ಅಂತ, ಅವ್ರ ಸಂಪತ್ತನ್ನು ಕೊಡದೇ ಇರೋರು, ಬೇರೆಯವ್ರ ಸಂಪತ್ತು ಆದ್ರೆ ಕೊಟ್ಕೊಳ್ಳಿ, ಎಷ್ಟಾದ್ರೂ ಸಂಪತ್ತು ಕೊಡ್ಲಿ ಅಂತ. ಎಷ್ಟು ಸಂಪತ್ತು ಕೊಟ್ಟರು ಕೂಡ ಮುಗೀತಾ ಇಲ್ಲ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಒಂದು ಢಂಗ್ ಅಂತ ಒಂದು ಗಂಟೆಯ ಶಬ್ದವಾದರೆ 10,000 ಜನ ಊಟ ಮಾಡಿರ್ತಾ ಇದ್ರು ಅಂತ. ಅಂತಹ ಢಣ್ಣ ಶಬ್ದ 24 ಗಂಟೆಯಲ್ಲಿ 7 ದಿವಸಗಳ ಕಾಲ ನುಡಿದು ಬಿಡ್ತು ಅಂತ. ಒಂದು ಗಂಟೆ ಶಬ್ದ ನಾದವಾಗಬೇಕು ಅಂತ ಹೇಳಿದ್ರು ಅಂತೆ. ಯಾವಾಗ ಅಂದ್ರೆ 10,000 ಜನರ ಊಟವಾದ ಮೇಲೆ ಒಂದು ಶಬ್ದ ಗಂಟೆಯ ನಾದವಾಗಬೇಕು ಅಂತ. ಅಂತಹ ಗಂಟೆಯ ನಾದ 24x7 7 ದಿವಸಗಳ ಕಾಲ ಗಂಟೆ ನಾದ ನುಡಿತಾನೆ ಇತ್ತಂತೆ. ಅದೆಷ್ಟು ಅರ್ಬುದ, ಅದೆಷ್ಟು ಕೋಟಿ, ಅದೆಷ್ಟು ಅನಂತ, ಅದೆಷ್ಟು ಪದ್ಮ ಊಟ ಮಾಡಿದ್ರು ಅಂತ ಗೊತ್ತಿಲ್ಲ ಅಂತ. ಧರ್ಮರಾಜನ ರಾಜಸೂಯದಲ್ಲಿ ಅಂತಹ ರಾಜಸೂಯ ನಡೆದಿದೆ. 7 ದಿನ ಪರ್ಯಂತ ಮೇಲೆ ಮೇಲಧ್ವರದ ಕಾಂತಿ ಮೂಲೋಕಂಗಳ ಬೆಳಗಿದವು. ಏನೋ ಈ ಅಧ್ವರ ಆಗ್ತಾ ಇದ್ದ ಹಾಗೆ ಆ ಇಂದ್ರ ಹೇಳ್ಕಳಿಸಿದಂತೆ, ಕರೀರಪ್ಪ ಪಾಂಡುವನ್ನ ಕರೀರಿ ನಮ್ಮ ಆಸ್ಥಾನಕ್ಕೆ ಅಂತ ಹೇಳಿ ಪಾಂಡುವನ್ನ ಕರೆದ್ರು. ಸ್ವಯಂ ಅವನೇ ಹೋಗ್ಬಿಟ್ಟು ಇಂದ್ರನೇ ಹೋಗಿ ಪಾಂಡುವನ್ನ ಕೈಕೊಟ್ಟು ಕರೆದುಕೊಂಡು ಬಂದಿದ್ದಾನೆ. ಹಸ್ತಲಾಘವನ್ನು ಕೊಟ್ಟು ಪಾಂಡು ಮಹಾರಾಜ, ನಿನ್ನಂತಹ ಅವನು ಇನ್ನು 7 ಯುಗದಲ್ಲಿ ಬರೋದಿಕ್ಕೆ ಸಾಧ್ಯವಿಲ್ಲ, ಅಂತಹ ಪುಣ್ಯವನ್ನ ನಿಮ್ಮ ಮಕ್ಕಳು ಮಾಡಿಬಿಟ್ರು ಅಂತ ಹೇಳಿ ಆ ರೀತಿಯಲ್ಲಿ ಉತ್ತಮ ಲೋಕ ಪ್ರಾಪ್ತಿಯಾಗ್ಬಿಡ್ತು. ಆ ಯಜ್ಞ ಪೂರ್ಣಾಹುತಿ ಆಗ್ತಲೇ ಅವನಿಗೆ ಪುಣ್ಯ ಪ್ರಾಪ್ತಿಯಾಗ್ಬಿಡ್ತು. ಆ ನಂತರ ಧರ್ಮರಾಜ ಭೀಷ್ಮರ ಬಳಿಗೆ ಬಂದು ಕೇಳ್ತಾನೆ, ಸ್ವಾಮಿ ಇದರಲ್ಲಿ ನಾವು ಒಂದು ಅಗ್ರ ಪೂಜೆಯನ್ನು ಮಾಡಬೇಕು. ಧರ್ಮರಾಜನಿಗೆ ಗೊತ್ತಿದೆ, ಧರ್ಮರಾಜನಿಗೆ ಗೊತ್ತಿದ್ದರೂ ಕೂಡ ಲೋಕದಲ್ಲಿ ಇದೊಂದು ನಿಯಮ. ಎಂಥ ಯಜಮಾನ ಎಷ್ಟು ಯೋಗ್ಯನಾಗಿದ್ದರೂ ಕೂಡ ಅಲ್ಲ, ಎಷ್ಟು ಕೃಚ್ಛರ ಇಟ್ಕೊಳ್ಬೇಕು, ಸ್ವಲ್ಪ ಸಭೆಯಲ್ಲಿ ಹೇಳಿ, ತಿಳಿದವರು ಹೇಳಿ ಅಂತ ಹೇಳ್ತಾರೆ. ಇವನಿಗೆ ಗೊತ್ತಿರುತ್ತೆ, ಯಜಮಾನನಿಗೆ ಗೊತ್ತಿದ್ದರೂ ಕೂಡ ಸಭೆ ಹೇಳಬೇಕು ಅದನ್ನು. ಹಾಗಾಗಿ ತನಗೆ ಗೊತ್ತಿದ್ದರೂ ಕೂಡ ಧರ್ಮರಾಜ ಅಪ್ರಾಜ್ಞನೇ ಅವನು, ಆದರೂ ಕೂಡ ಭೀಷ್ಮರು ತಮ್ಮ ಅಜ್ಜ ಅವನು ಎಲ್ಲದರಲ್ಲೂ ಕೂಡ ಶಾಸ್ತ್ರಗಳಲ್ಲಿ ಅವನು ವೃದ್ಧ, ಅವನು ಸಮಸ್ತವನ್ನು ಅರಿತಿದ್ದಾನೆ ಅಂತ ಹೇಳಿ ಭೀಷ್ಮರಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಸ್ವಾಮಿ ಅಗ್ರ ಪೂಜೆಯನ್ನು ಯಾರಿಗೆ ಮಾಡೋಣ? ಜನಮೇಳು ಜನನೇ ಜಯ ಧರಿತ್ರಿಪಾಲ, ಮುನಿ ಮಧ್ಯದಲ್ಲಿ ನಿಮ್ಮ ನೃಪಾಲ ಭೀಷ್ಮಂ ಭೀಷ್ಮಂಗೆಂದನು ಅತಿ ಗಂಭೀರ ನಾದದಲ್ಲಿ. ಬಾಳ ನೇತ್ರಗೆ ಪಡಿಯ ನಿಪ ಭೂಪಾಲರು, ಬಾಳ ನೇತ್ರಗೆ ಪಡಿಯ ನಿಪ ಭೂಪಾಲರು, ಇದರೊಳಗೆ ಅಗ್ರ ಪೂಜ್ಯನ ಹೇಳು ಎನಲು ಗಂಗೆಯ ನುಡಿದನು.
ಗಾಂಗೆಯ ನುಡಿದನು ವೇದಸನು ಮತವಾ. ವೈಶಂಪಾಯನರು ಕಥೆಯನ್ನು ಹೇಳ್ತಾ ಇದ್ದಾರೆ. ನೋಡಪ್ಪ ಧರ್ಮರಾಜ ಜನಮೇಜಯ, ಧರ್ಮರಾಜನ ಅಧ್ವರದ ಅದ್ಭುತವನ್ನು ಏನು ಹೇಳೋಣ. ಅದರ ಕೊನೆಯಲ್ಲಿ ಬಂದು ಕೇಳ್ತಾ ಇದ್ದಾನೆ, ಅಜ್ಜನ ಬಳಿಯಲ್ಲಿ ಬಂದು ಭೀಷ್ಮಂಗೆಂದನು ಅತಿ ಗಂಭೀರನಾದದಲ್ಲಿ, ಗಂಭೀರವಾಗಿ ಅಜ್ಜನ ಬಳಿಗೆ ಬಂದುಬಿಟ್ಟು ಸಭೆಗೆ ಕೇಳುವ ಹಾಗೆ, ಯಾಕೆಂದ್ರೆ ಯಾವುದು ಗುಟ್ಟಿಲ್ಲ, ಏನೋ ಭೀಷ್ಮನ ಹತ್ರ ಹೋಗಿ ಗುಟ್ಟಾಗಿ ಧರ್ಮರಾಜ ಏನೋ ಹೇಳ್ದಪ್ಪ, ಅವನೇ ಹೇಳಿರ್ಬೇಕು ಕೃಷ್ಣನಿಗೆ ಮಾಡಿಸಿ ಅಂತ. ಆಗಬಾರ್ದು, ಹೋಗಿ ಎಲ್ಲ ಕೃಷ್ಣನಿಗೆ ಅಂತ ಹೇಳಿ, ನಾನು ನಿಮ್ಗೆ ಪ್ರಶ್ನೆ ಮಾಡ್ತೀನಿ ಅಂತಿಲ್ಲ. ಹಾಗಾಗಿ ಗಂಭೀರನಾದದಲ್ಲಿ ಅಂತ ಸಭೆಗೆ ಕೇಳುವಂತೆ ಹೇಳ್ತಾ ಇದ್ದಾನೆ ಅಜ್ಜ. ಭೂಪ ಬಾಳ ನೇತ್ರಗೆ ಪಡಿಯನೀಪ ಭೂಪಾಲರು, ಈ ಸಭೆಯಲ್ಲಿ ಯಾರೂ ಕೂಡ ಕಡಿಮೆ ಇಲ್ಲ, ಎಲ್ಲರೂ ಕೂಡ ಒಬ್ಬೊಬ್ಬರು ಕೂಡ ಜ್ವಲ್ಯಮಾನವಾಗಿರ್ತಕ್ಕಂತಹ ಅಗ್ನಿಯ ಹಾಗೆ ತೇಜಸ್ವಿಗಳಾಗಿರ್ತಕ್ಕಂಥವರು, ಒಬ್ಬೊಬ್ಬರು ಕೂಡ ಬಾಳ ನೇತ್ರಗೆ ಆ ಬಾಲದಲ್ಲಿ ಮೂರನೇ ಕಣ್ಣನ್ನು ಹೊಂದಿರತಕ್ಕಂತಹ ಪರಮ ಶಿವನಿಗೆ ಸಮನಾಗಿರ್ತಕ್ಕಂತಹ ಒಬ್ಬೊಬ್ಬರು ಕೂಡ ಇದ್ದಾರೆ. ಇಂತಹ ಸಭೆಯಲ್ಲಿ ಏನು ಸಮಸ್ತ ಪೃಥ್ವೀಶ್ವರರು ನೆರೆದುದು, ಆ ಹಿಮಾಲಯ ಆ ಸಮುದ್ರ ಪರ್ಯಂತವಾಗಿ ಎಲ್ಲರೂ ಕೂಡ ನೆರೆದು ಬಿಟ್ಟಿದ್ದಾರೆ. ಇಂತಹ ಪೃಥ್ವೀಶ್ವರರಲ್ಲಿ, ಈ ಭೂಪಾಲರಲ್ಲಿ, ಇಲ್ಲಿರ್ತಕ್ಕಂತಹ ಮಹಾತ್ಮರಲ್ಲಿ ಅಗ್ರಪೂಜೆಯನ್ನ ಯಾರಿಗೆ ಮಾಡಬೇಕು? ಅಗ್ರಪೂಜ್ಯನ ಬೇಸಸು ಮೊದಲು ಯಾರಿಗೆ? ಎಲ್ಲರಿಗೂ ಕೂಡ ಪೂಜೆ ಮಾಡಬೇಕು. ಅಗ್ರಪೂಜೆ ಅಂತಂದ್ರೆ ಮೊದಲು ಮಾಡ್ತಕ್ಕಂಥದ್ದು ಅಂತ. ಸಭೆಯಲ್ಲಿ ಬಂದಿರತಕ್ಕಂಥವರಿಗೆಲ್ಲ ಯಾ ತಾಂಬೂಲವನ್ನು ಕೊಡಬೇಕು, ಅವರಿಗೆಲ್ಲ ಉಡುಗೊರೆಯನ್ನು ಕೊಡಬೇಕು, ಅವರಿಗೆಲ್ಲ ಸತ್ಕಾರವನ್ನು ಮಾಡಬೇಕು. ಸ್ವಾಮಿ ನೀವು ಬಂದಿದ್ದು ಬಹಳ ಸಂತೋಷವಾಯಿತು ಅಂತ ಹೇಳಿ ಸಭೆಯಲ್ಲಿ ಎಲ್ಲರಿಗೂ ತಾಂಬೂಲವನ್ನು ಕೊಡಲೇಬೇಕು, ತಾಂಬೂಲದ ನಿಯಮ. ಆದರೆ ಪ್ರಧಾನವಾಗಿ ಯಾರಿಗೆ ಮಾಡೋಣ? ಅಜ್ಜ ನೀವು ಹೇಳಿ ಅಂತಂದಾಗ ನುಡಿದನು ವೇದಸನು ಮತವ ಹೇಳ್ತಾ ಇದ್ದಾರೆ. ಕುಮಾರವ್ಯಾಸನ ಅದ್ಭುತವಾದ ಶಕ್ತಿ ಅಂತಂದ್ರೆ ಭೀಷ್ಮರು ತಮ್ಮದನ್ನು ಏನು ಹೇಳಲಿಲ್ಲ, ವೇದಸನು ಮತವ. ಶ್ರುತಿಗಳು ಏನನ್ನ ಸಾರ್ತಾ ಇದೆಯೋ, ಶ್ರುತಿಗಳಲ್ಲಿ ಯಾವುದು ಸತ್ಯವೋ ಅದನ್ನೇ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಆರು ತಾರಾಗ್ರಹದ ಮಧ್ಯದೊಳು ಆರು ದಿನಕರನುಳಿಯೇ, ಆರು ತಾರಾಗ್ರಹದ ಮಧ್ಯದೊಳಾರು ದಿನಕರನುಳಿಯೇ, ಬಳಿಕಾರು ಬಳಿಕಾರಾರು ಸುರನಿಕರದಲ್ಲಿ ಸೇವ್ಯರು ಶೂಲಧರನುಳಿಯೇ, ಬಳಿಗಾರಾರು ಸುರನಿಕರದಲ್ಲಿ ಸೇವ್ಯರು ಶೂಲಧರನುಳಿಯೇ, ಆರು ನಿರ್ಜರ ನಿವಗದಲ್ಲಿ ಜಂಭಾರಿಯಲ್ಲದೆ ಆನನೀಯರು, ಆರು ನಿರ್ಜರ ನಿವಗದಲ್ಲಿ ಜಂಭಾರಿಯಲ್ಲದೆ ಮಾನನೀಯರು, ಆರು ಜಗದಲ್ಲಿ ಕೃಷ್ಣನಲ್ಲದೆ ಪೂಜ್ಯತಮರು, ಆರು ಜಗದಲ್ಲಿ ಕೃಷ್ಣನಲ್ಲದೆ ಪೂಜ್ಯತಮರೆಂದ. ಈಶ್ವರ ಹೇಳ್ತಾ ಇದ್ದಾರೆ, ಇದಕ್ಕೆ ಕವಿವಾಣಿ ಅಂತ ಹೇಳತಕ್ಕಂಥದ್ದು. ಆ ಕವಿಯ ಅದ್ಭುತವಾದ ಶಕ್ತಿ ಅಂತಂದ್ರೆ, ಏ ಕೃಷ್ಣ ಇದಾನಲ್ಲ ಬಾ ಕೃಷ್ಣನಿಗೆ ಮಾಡು ಅಂತ ಹೇಳಬಹುದು. ಆದರೆ ಭೀಷ್ಮರು ಹೇಳ್ತಾ ಇದ್ದಾರೆ, ಧರ್ಮರಾಜ ಯಾರು ಅಂತ ಕೇಳ್ತಾ ಇದೀಯ, ಈ ಸಭೆಯಲ್ಲಿ ಪೂಜ್ಯನಾರು ಎಲ್ಲರಿಗಿಂತ ಶ್ರೇಷ್ಠನಾಗಿರ್ತಕ್ಕಂಥವನು ಯಾರು ಅಂತ. ಆರು ತಾರಾಗ್ರಹದ ಮಧ್ಯದಳು ದಿನಕರ ನುಡಿಯೇ, ತಾರಾಗ್ರಹದಲ್ಲಿ ನಕ್ಷತ್ರಗಳ ಮಧ್ಯದಲ್ಲಿ ಸೂರ್ಯನನ್ನ ಬಿಟ್ಟು ತೇಜಸ್ವಿಗಳು ಇನ್ಯಾರಿದ್ದಾರಪ್ಪ? ಸೂರ್ಯ ಪ್ರಧಾನನಾಗಿರ್ತಕ್ಕಂಥವನು, ಉಳಿದಿದ್ದೆಲ್ಲ ಅವನಂತೆ ಬೆಳಗುತ್ತಾ ಇರತಕ್ಕಂಥದ್ದು ಸೂರ್ಯ ಪ್ರಧಾನನಾಗಿರ್ತಕ್ಕಂಥವನು. ಬಳಿಕಾರು ಸುರನಿಕರದಲ್ಲಿ ಸೇವ್ಯರು ಶೂಲಧರ ನುಡಿಯ, ದೇವತೆಗಳಲ್ಲಿ ಯಾರು ಪ್ರಧಾನರು, ನಾವು ಆರಾಧಿಸಬೇಕಾಗಿರ್ತಕ್ಕಂತಹ ಆ ದೇ ಭಗವನ್ ಆ ಮಂಡಳಿಯಲ್ಲಿ ಯಾರು ಯಾರು ಪ್ರಧಾನರು ಅಂತಂದ್ರೆ ಶಿವ. ಶಿವನನ್ನ ಬಿಟ್ಟು ಇನ್ಯಾರು ತೋರಿಸ್ತಾರೆ? ಶೂಲಧರ ಅವನು ಪ್ರಧಾನನಾಗಿರ್ತಕ್ಕಂಥವನು. ಹೇಗೆ ನಿರ್ಜರಲ್ಲಿ ದೇವಲೋಕದಲ್ಲಿರ್ತಕ್ಕಂಥವರಲ್ಲಿ ಇಂದ್ರ ಪ್ರಧಾನನೋ, ಆ ರೀತಿಯಲ್ಲಿ ಜಂಭಾರಿಯಲ್ಲದೆ ಜಂಭಾ ಇಂದ್ರನಲ್ಲದೆ ಇನ್ಯಾರು ಗೋಚರಿಸೋದಿಲ್ವೋ, ಹಾಗೆ ಕೃಷ್ಣನಲ್ಲದೆ ಬೇರೆಯವರು ಇದಕ್ಕೆ ಈ ಪ್ರಧಾನ ಪೂಜೆಗೆ ಅಗ್ರ ಪೂಜೆಗೆ ಯೋಗ್ಯರಾಗಿರ್ತಕ್ಕಂಥವರು ಬೇರೆಯವರು ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗಿರಿಗಳಲ್ಲಿ ಹೇಮಾದ್ರಿ, ಹೇಗೆ ಪರ್ವತಗಳಲ್ಲಿ ಮೊದಲು ಎಣಿಸ್ತಕ್ಕಂಥದ್ದು ಮೇರು ಪರ್ವತ, ಮೇರು ಅಂತ ಹೇಳ್ತಾರೆ. ಹೋಲಿಕೆ ಕೊಡಬೇಕಾದ್ರೆ ಅದುಡ್ಡಾದೆ ಮೇರು ಪರ್ವತ ಅಂತ ಹೇಳಿಬಿಡ್ತಾರೆ. ಮೇರು ಅಂತಂದ್ರೆ ಗಿರಿಗಳಲ್ಲಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು. ಘನಸಾಗರದೊಳಗೆ ದುಗ್ಧಾಬ್ಧಿ ಬೇಕಾದಷ್ಟಿದೆ, ಬೇರೆ ಬೇರೆ ಇಕ್ಷು ಸಮುದ್ರ, ಲವಣ ಸಮುದ್ರ,
ಬೇಕಾದಷ್ಟು ಸಪ್ತ ಸಮುದ್ರಗಳಿವೆ. ಆದರೆ ಮೊದಲು ಮನಸ್ಸಿಗೆ ಬರತಕ್ಕಂಥದ್ದು ಅಬ್ಧಿಗಳು ಅಂತಂದ್ರೆ ಕ್ಷೀರಾಬ್ಧಿ, ಕ್ಷೀರಸಾಗರ. ಯಾಕೆಂದ್ರೆ ಭಗವಂತನ ಆವಾಸ ಸ್ಥಾನ ಅದು ಪ್ರಧಾನವಾಗಿ ಬುದ್ಧಿಗೆ ಗೋಚರವಾಗುತ್ತೆ. ಹಾಗೆ ಸುರ ನರೋರಗ ನಿಖರದಲ್ಲಿ ಆ ಭಗವಂತನೇ ನಾರಾಯಣನೇ ಮಿಗಿಲು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧರ್ಮರಾಜ ಯಾಕೆ ನಿಂತ್ಕೋತಾ ಇದೀಯಾ, ಇನ್ನೂ ಸಂಶಯವೇನಪ್ಪ? ಅಜ್ಜ ಹೇಳಿದ್ರಲ್ಲಿ ನಿನಗೆ ಸಂಶಯ ಬಂತೆ. ಆ ಚರಣವನ್ನು ತೊಳೆ, ಕೃಷ್ಣನ ಚರಣವನ್ನು ಮೊದಲು ತೊಳೆದು ಬಿಟ್ಟು ಈ ರಾಜಸೂಯಾಧರಕ್ಕೆ ಸರಿಯಾಗಿರ್ತಕ್ಕಂಥ ಅವಭೃತವನ್ನು ಮಾಡು, ಸರಿಯಾಗಿರ್ತಕ್ಕಂತಹ ಮುಕ್ತಾಯವನ್ನು ಮಾಡು ಅಂತ ಹೇಳಿ ಹೇಳಿಬಿಟ್ಟು ನಿನಗೆ ಇನ್ನೂ ಅನುಮಾನ ಇದ್ರೆ ಕೇಳಪ್ಪ, ಇಲ್ಲಿ ಮಹಾಮಹಾವ್ಯಾಸರಾಗಿ ಮಹಾರ್ಷಿಗಳೆಲ್ಲ ಇದ್ದಾರೆ, ಅವರನ್ನ ಕೇಳು. ವ್ಯಾಸನಾರದ ರೋಮಶಾದಿಗಳು ಈ ಸಮಸ್ತ ಮುನೀಂದ್ರರಿವೆ. ವ್ಯಾಸನಾರದ ರೋಮಶಾದಿಗಳು ಈ ಸಮಸ್ತ ಮುನೀಂದ್ರರಿವೆ. ಈ ಕೇಶವನು ಪೂಜಾರುಹನೇ, ಈ ಕೇಶವನು ಪೂಜಾರುಹನೇ ಎಂದು ಇವರ ದಸಗೊಳ್ಳೈ ಲೇಸನಾಡಿದೆ ಭೀಷ್ಮ. ಬಡಿಕೇನಿ ಸಮಸ್ತ ಚರಾಚರದಳು ಈ ವಾಸುದೇವನೇ ಪೂಜ್ಯನೆಂದುದು ಸಕಲ ಮುನಿ ನಿಖರ. ವ್ಯಾಸ, ನಾರದ, ರೋಮಶರು, ಸಮಸ್ತ ಮುನೀಂದ್ರರಿವೆ ಅಂತ. ರೋಮಶ ಮಹರ್ಷಿಗಳೆಲ್ಲ ಅತ್ಯಂತ ಪ್ರಾಚೀನರಾಗಿರ್ತಕ್ಕಂತಹ ಋಷಿಗಳು, ಎಷ್ಟೋ ಕಲ್ಪಗಳನ್ನ ನೋಡಿರ್ತಕ್ಕಂಥವ್ರು. ಆ ರೋಮಶರ ಎದೆಯಲ್ಲೇ ಇಷ್ಟಗಲ ಒಂದು ನಾಣ್ಯದಷ್ಟು ಕೂದಲು ಬಿದ್ದೋಗಿತ್ತಂತೆ, ಬಿಳಿಪಾಗಿರ್ತಕ್ಕಂತಹ ಕೂದಲು, ಒಂದು 2 ರೂಪಾಯಿ ನಾಣ್ಯದಷ್ಟು ಕೂದಲು ಬಿದ್ದೋಗಿತ್ತಂತೆ. ಆ ರೋಮಶರು ಹೇಳ್ತಾರೆ, ಇದು ಕೂದಲು ಬಿದ್ದೋಗಿದೆಯಲ್ಲ, ಇಷ್ಟು ಬ್ರಹ್ಮರನ್ನ ನೋಡಿದ್ದೀನಿ ಅಂತ. ಇಲ್ಲಿ ಎಷ್ಟು ಕೂದಲು ಸಂಖ್ಯೆಯ ಕೂದಲು ಬಿದ್ದೋಗಿದೆಯೋ ಅಷ್ಟು ಬ್ರಹ್ಮರನ್ನ ನೋಡಿದ್ದೀನಿ ಅಂತ ಹೇಳಿದ್ರಂತೆ ರೋಮಶ ಮಹರ್ಷಿಗಳು. ಅಷ್ಟು ಪ್ರಾಚೀನರಪ್ಪ ಅವರೆಲ್ಲ. ಅಂತಹ ಮಹಾತ್ಮರನ್ನೆಲ್ಲ ನೀನು ಕೇಳು, ಕೇಶವನು ಪೂಜಾರೋಹನೆ ಅಂತ ಕೇಳು ಅಂದ್ರು. ಆದರೆ ಧರ್ಮರಾಜ ಹೋಗಿ ಕೇಳಬೇಕಾಗಿಲ್ಲ, ಏನು ಉಭಯ ಅಂತಂದ್ಬಿಟ್ರು, ಭೀಷ್ಮ ಏನನ್ನ ಹೇಳ್ತಾ ಇದೀಯಾ, ಭಗವಂತನನ್ನ ಪೂಜೆಗೆ ಅರ್ಹನೇ ಅಂತ ಹೇಳಿ ಕೇಳ್ತಾ ಇದೀಯಲ್ಲ, ಲೇಸನಾಡಿದೆ ಭೀಷ್ಮ. ಭೀಷ್ಮ, ಏನು ಪರ್ವತಗಳಲ್ಲಿ ಆ ಮೇರು ಪರ್ವತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ದೇವತೆಗಳಲ್ಲಿ ಪರಮಶಿವ ಶ್ರೇಷ್ಠ ಅಂತ ಹೇಳಿ ಹೇಳಿದೆಯಲ್ಲ, ಇದು ಯುಕ್ತವಾಗಿರ್ತಕ್ಕಂತಹ ಮಾತು. ಸಮಸ್ತ ಚರಾಚರದೊಳಗೆ ಈ ವಾಸುದೇವನೇ ಪೂಜ್ಯ, ಈ ವಸುದೇವನ ಮಗನಾಗಿರ್ತಕ್ಕಂತಹ ಈ ಭಗವಂತನೇ ಶ್ರೇಷ್ಠತಮ, ಇವನಿಗೆ ಪೂಜೆಯನ್ನು ಮಾಡಬೇಕು. ಏ ಕೃಷ್ಣಂ ಕಮಲಪತ್ರಾಖ್ಯಂ ಏ ನಾರ್ಚಂತಿ ನರಾಧಮಾಹ. ಯಾರು ಕೃಷ್ಣನನ್ನ ಕಮಲಪತ್ರಾಖ್ಯನಾಗಿರ್ತಕ್ಕಂತಹ ಭಗವಂತನನ್ನ ಅರ್ಚನೆ ಮಾಡೋದಿಲ್ಲ. ಕೃಷ್ಣಂ ಕಮಲಪತ್ರಾಖ್ಯಂ ಏ ನಾರ್ಚಂತಿ ನರಾಧಮಾಹ ಜೀವನ್ ಮೃತಾಸ್ತು ವಿಜ್ಞೇಯಾಹ ನ ಸಂಭಾಷ್ಯಾಹ್ ಕಥಂಚನ ಅಂತ ಆ ವಿಷ್ಣುಗೀತೆಯಲ್ಲಿ ಬರತಕ್ಕಂತಹ ಮಾತು. ಭಗವಂತನಾಗಿರ್ತಕ್ಕಂತಹ ಆ ವಾಸುದೇವನನ್ನ ಯಾರು ಆರಾಧನೆ ಮಾಡೋದಿಲ್ಲ. ಅವರು ಅತ್ಯಂತ ಜೀವನ್ ಮೃತಾಸ್ತು ವಿಜ್ಞೇಯಾಹ, ಬದುಕಿದ್ರು ಸತ್ತಂತೆ ಅಂತ. ಭಗವಂತನ ವಿಷ್ಣುವನ್ನು ಆರಾಧನೆ ಮಾಡದೇ ಇರತಕ್ಕಂಥವರು, ಹರಿ ಅಂತ ನಾಮಸ್ಮರಣೆಯನ್ನು ಮಾಡದೇ ಇರತಕ್ಕಂಥವರು ಯಾರಿದ್ದಾರೆ? ನ ಸಂಭಾಷ್ಯಾಹ್ ಕಥಂಚನ ಅಂತ. ಭಗವದ್ ವಿದ್ರೋಹವನ್ನು ಮಾಡತಕ್ಕಂಥವರು ನಾವು ವಿಚಾರವಾದಿಗಳು, ನಾವು ಭಗವಂತನನ್ನು ಒಪ್ಪೋದಿಲ್ಲ, ಭಗವಂತ ಇಲ್ಲ ಅಂತ ಯಾರು ಹೇಳ್ತಾರೆ? ಅಂತಹವರನ್ನ ಮಾತಾಡಿಸ್ಬಾರ್ದು ಅಂತ. ಮಾತಾಡಿದ್ರು ಕೂಡ ಅದು ಅಶುಚಿ ಆಗ್ತಾರೆ ವ್ಯಕ್ತಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆ ಭಗವಂತ ಎಲ್ಲರಲ್ಲೂ ಕೂಡ ಪೂಜ್ಯತಮ ಅಂತ ಹೇಳಿ ಋಷಿಗಳು ಘೋಷಣೆ ಮಾಡಿಬಿಟ್ರು. ಏ ಏನ್ ಕೇಳಬೇಕು, ಕೃಷ್ಣನೇ ಪೂಜ್ಯತಮ ಅಂತ ಹೇಳಿ ರೋಮಶಾದಿ ಮಹರ್ಷಿಗಳೆಲ್ಲ ಹೇಳಿದಾಗ ಧರ್ಮರಾಜನಿಗೆ ಬಹಳ ಸಂತೋಷವಾಗ್ಬಿಡ್ತು. ಯಾಕೆ ಅಂತಂದ್ರೆ ಕೃಷ್ಣ ಏನಾದ್ರೂ ಸೋದರ ಮಾವನ ಮಗ. ಹೇಳ ಸಾಮಾನ್ಯವಾಗಿ ಗೊತ್ತಾದೋಪ ಅಂದ್ರೆ ಬಂಧುಗಳ ಇಕ್ಕಡಿನ ಚೊಂಕಿನ್ರನ್ನ ಅಂತ ಹೇಳಿಬಿಡ್ತಾರೆ ಲೋಕದಲ್ಲಿ. ಆದ್ರೆ ಕೃಷ್ಣನ ಯೋಗ್ಯತೆ ಗೊತ್ತಿಲ್ಲ ಲೋಕದಲ್ಲಿ, ಹೇಳಿಬಿಡ್ತಾರೆ ಲೋಕದಲ್ಲಿ. ಏ ಧರ್ಮರಾಜ, ಎಂತೆಂತ ಮಹಾತ್ಮರಲ್ಲೇ ಇದ್ರು, ಏನೋ ಭೀಷ್ಮರು ಹೇಳಿದ್ರು, ಅಜ್ಜ ಸೋದರ ಮಾವನ ಮಗ ಕೃಷ್ಣ ಇರ್ಲಿ ನಮ್ಮವರಿಗೆ ಇರ್ಲಿ ಅಂತ ಹೇಳಿ ಅಚ್ಚಿನ ತುಂಗ್ರ ಕೊಡ್ತುಟಯ್ಯ, ಆ ಸರಿಯಾರ ಅಂದಿ ಅಂತ ಲೋಕದಲ್ಲಿ ಹೇಳೇ ಹೇಳ್ತಾರೆ. ಇದೊಂದು ಧರ್ಮರಾಜನಿಗೆ ಅದಕ್ಕೆ ಭೀತಿರು ಲೋಕಾನುವಾದ ಭೀತಿಸ್ತಸ್ಯ ಅಂತ ವ್ಯಾಸರು ಹೇಳ್ತಾರೆ.
ಯಾಕೆ ಆ ಭೀತಿ ಬಂತು ಅಂತಂದ್ರೆ ಲೋಕದಲ್ಲಿ ಅನುವಾದ ಇದೆಯಲ್ಲ, ಲೋಕದಲ್ಲಿ ಇಂತಹ ನಡವಳಿಕೆ ಇದೆಯಲ್ಲ, ಅದರಿಂದ ಭೀತಿ ಬಂದುಬಿಡ್ತು ಅಂತ. ಆಗ ಧರ್ಮರಾಜನಿಗೆ ಬಹಳ ಸಂತೋಷವಾಗ್ಬಿಡ್ತು. ತಮ್ಮಂದರನ್ನ ನೋಡಿದ ಒಂದ್ಸಲ ಭೀಮಾದಿಗಳನ್ನ, ಏನೋ ತಮ್ಮಂದಿರು ಅಣ್ಣನ ಆ ಹುಬ್ಬಿನಲ್ಲಿ ಅವನ ಒಂದು ಸಂಜ್ಞೆಯಲ್ಲಿ ಎಲ್ಲವನ್ನು ಕೂಡ ಅರಿತುಕೊಂಡ್ಬಿಟ್ರು. ಒಂದು ಮಣಿಮಯ ಮಂಚವನ್ನ ತಂದಿದ್ದಾರೆ, ಉನ್ನತವಾಗಿರ್ತಕ್ಕಂತಹ ಮಂಚದ ಮೇಲೆ ಒಂದು ಪಡಿಗವನ್ನು ಹಾಸಿಬಿಟ್ಟು ಅದರ ಮೇಲೆ ಉನ್ನತವಾದ ಒಂದು ಸಿಂಹಾಸನವನ್ನಿಟ್ರು. ಅಗ್ರಪೂಜೆ ಅಂದ್ರೆ ಅದು ರಾಜಸೂಯದ ಅಗ್ರಪೂಜೆ ಹೇಗಿರ್ಬೇಕು? ಲೋಕದಲ್ಲಿ ಸಾಧಾರಣವಾದ್ದನ್ನು ಮಾಡುವಾಗಲೇ ಒಂದು ಮದುವೆಯೋ ಇನ್ನೊಂದೋ ಮಾಡಬೇಕಾದ್ರೆ ವಿಶೇಷವಾದ ಅಲಂಕಾರಗಳನ್ನು ಮಾಡ್ತಾರೆ. ಏನೋ ಲಲಿತಾಸ್ತರಣದ ಅಡಕಿನ ವಾಸಗಳ ನಿರ್ಮಲ ಅವಿಕಾರದಲ್ಲಿ ಇಂತ ಆ ಭಗವಂತನನ್ನು ಕೂರಿಸೋದಕ್ಕೆ ಎಂತಹ ಆಸನ ಬೇಕು? ಒಂದು ಕ್ಷಣದಲ್ಲಿ ಸಿದ್ಧವಾಗ್ಬಿಡುತ್ತಂತೆ. ತಂದರು ಹರಹರ, ಏನು ಅದ್ಭುತ ಇದು ಅಂತ ಜನ ಅಂದ್ಕೊಳ್ತಾ ಇದ್ದಾರೆ. ಸಹದೇವ ಹೋಗಿದ್ದಾನೆ ಅಣ್ಣನ ಆಜ್ಞೆಯಂತೆ. ಅಣ್ಣನ ದೃಷ್ಟಿಯನ್ನು ನೋಡಿಬಿಟ್ಟು ಸಹದೇವ ಕೃಷ್ಣನ ಬಳಿಗೆ ಹೋದ. ಅವನನ್ನು ಹಸ್ತಲಾಘವ ಕೊಟ್ಟು ಕೃಷ್ಣನನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ತುಂದು ಮಣಿಮಯ ಪಡಿಗದಲ್ಲಿ ವಿಮಲದಲ್ಲಿ ಇಲ್ಲ, ಸಹದೇವ ಅವನನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ಬಂದು ಅಲ್ಲೆಲ್ಲ ಅವನಿಗೆ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಗೋಡಿ ಬ್ರಹ್ಮಾಂಡ ನಾಯಕ ಅಂಥೇಳಿ ಬಹುಪರಾಕ್ ಹೇಳ್ತಾ ಇದ್ದಾರಂತೆ. ಭೀಮಾದಿಗಳೆಲ್ಲ ರೋಮಾಂಚನದಲ್ಲಿ ಭಗವಂತನನ್ನು ಬಹುಪರಾಕನ್ನ ಹೇಳ್ತಾ ಇದ್ದಾರೆ. ಧನುಜರಿಪುರ ಅವಧಾನ ಎಂದು ಹೇಳಿ ಕರೀತಾ ಇದ್ದಾರೆ. ಗಂಗಾಜನಕ ಪಾಯವಧಾರು, ಗಂಗಾಜನಕನಿಗೆ ಜಯವಾಗಲಿ, ಗಂಗಾಜನಕ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೃಷ್ಣ ಮುಗುಳುನಗೆಯಲ್ಲಿ ವಿಜಯಂಗೈಸಿದನು. ತಂದು ಪಣಿಮಯ ಪಡಿಗದಲ್ಲಿ ಗೋವಿಂದ ನೈಂಗ್ರಿಯ ತೊಳೆದು ಮಣಿಮಯ ಪಡಿಗದಲ್ಲಿ ಗೋವಿಂದ ನೈಂಗ್ರಿಯ ತೊಳೆದು ಗಂಗೆಯ ತಂದೆಯೀಗಳೆ ತಾವೆಂತ ತಮ್ಮುತ್ತಮ ಅಂಗದಲ್ಲಿ ವಂದಿಸುತ್ತ ವೈದಿಕ ಪರಿವಿಡಿಯಿಂದ ಮಧುಪರ್ಕಾದಿ ಪೂಜೆಗಳಿಂದ ಸತ್ಕರಿಸಿದರು. ಪರಿವಿಡಿಯಿಂದ ಮಧುಪರ್ಕಾದಿ ಪೂಜೆಗಳಿಂದ ಸತ್ಕರಿಸಿದರು ಸಚರಾಚರ ಜಗತ್ಪತಿಯ ಸಚರಾಚರ ಜಗತ್ಪತಿಯ ಸತ್ಕರಿಸಿದರು. ಮಣಿಮಯ ಪಡಿಗದಲ್ಲಿ ಏನು ಮಣಿಯಿಂದ ಹುದುಗಿಲನ್ನು ಮಾಡಿರ್ತಕ್ಕಂತಹ ಒಳ್ಳೆಯ ಪಡದಲ್ಲಿ ದ್ರೌಪದಿ ನೀರನ್ನು ತಂದಿದ್ದಾಳೆ. ಧರ್ಮರಾಜ ಪಾದವನ್ನು ತೊಳೆಯುತ್ತಾ ಇದ್ದಾನೆ. ಪಾದವನ್ನು ತೊಳೆಯ ಉದ್ದವಾಗಿರ್ತಕ್ಕಂಥ ಒಂದು ಹರಿವಾಣದಲ್ಲಿ ಆ ಪಾದತೀರ್ಥ ಬೀಳ್ತಾ ಇದೆ. ಎಲ್ಲ ಪಾಂಡವರೆಲ್ಲ ಅಂದುಕೊಳ್ತಾ ಇದ್ದಾರಂತೆ, ಇವತ್ತು ಗಂಗೆಯನ್ನು ತಂದವು ಅಂತ. ಭೂಮಿಗೆ ಗಂಗೆಯನ್ನು ತಂದು ಬಿಟ್ಟಿವಿ. ಪರಮಾತ್ಮನ ಪಾದ ವಿಷ್ಣು ಪಾದೋದ್ಭವೇ ದೇವಿ ಗಂಗೆ ತ್ರಿಪಥಗಾಮಿನಿ. ಆ ತ್ರಿಪಥಗಾಮಿನಿ ಆಗಿರ್ತಕ್ಕಂತಹ ಗಂಗೆ, ಆ ಗಂಗೆ ಏನು ಮಹಿಮೆ! ಗಂಗೆಯ ಸ್ಮರಣೆ ಎಂಬಂದು ಮಾಡಿದ್ರೆ ಸಾಕು, ಗಂಗಾ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂಶದ ಇರಪಿ. ಯಾವುದೇ ಕಡೆಯಲ್ಲಿರೋಣ, ಗಂಗಾ ಗಂಗಾ ಹೇಳ್ತಾ ಇದ್ರು. ಹಿಂದೆಲ್ಲ ನೀರು ನೀರು ಅಂತ ಹೇಳ್ತಾ ಇರಲಿಲ್ಲ, ನೀರು ತೋರ್ಸಕ್ ಬಂದ್ರೆ ಗಂಗೆ ಗಂಗೆ ಅಂತ ಹೇಳ್ತಾ ಇದ್ರು. ಯಾರಿಗೆ ಗಂಗೆ ಅಂತ ಅಂದ್ರೆ ಗಂಗಾ ಸ್ಮರಣೆಯಾಗಲಿ ಅಂತ. ಎಲ್ಲ ಕವಿಗಳಿಗೂ ಅಷ್ಟೇ, ಗಂಗೆಯನ್ನು ನೋಡಿದ ಕೂಡಲೇ ಮೈ ಮರೆತು ಬಿಡ್ತಾರೆ ಗಂಗೆ. ಆ ಗಂಗೆ ಶಬ್ದ ಬಂದ್ರೆ ಹಾಗೆ, ಆ ಗಂಗೆಯ ಆ ಒಂದು ಓಘ ಇದೆಯಲ್ಲ, ಒಂದು ರಭಸ, ಆ ಒಂದು ಒಂದು ಆ ಶಕ್ತಿ, ಗಂಗೆಯ ಶಕ್ತಿ ಅದು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಸುಮ್ಮನೆ ಈ ಸಂದರ್ಭಕ್ಕೆ ಒಂದು ಎಷ್ಟು ಚಮತ್ಕಾರವಾದ ಗಂಗೆಯ ಸ್ತುತಿಗಳನ್ನು ಮಾಡಿದ್ದಾರೆ ಅಂತ. ಅಹಿರಿಪುಪತಿ ಕಾಂತ ತಾತ ಸಂಬದ್ಧ ಕಾಂತ ಹರತನಯ ನಿಹಂತೃ ಪ್ರಾಣದಾತೃಧ್ವಜಸ್ಯ ಸುತ ಸಖಿ 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 ಸುತ ಸುತ ಕಾಂತ ತಾತ ಸಂಪೂಜ್ಯ ಕಾಂತ ಹರ ಶಿರಸಿ ವಹಂತಿ ಜಾಹ್ನವೀನ ಪುನಾತು. ಒಬ್ಬ ಕವಿಗೆ ಗಂಗೆಯನ್ನು ಚಮತ್ಕಾರವಾಗಿ ಹೇಳಬೇಕು ಅಂತ ಬೇಕಾದಷ್ಟಿದೆ ಗಂಗೆಯ ಸ್ತುತಿಗಳು. ನಮ್ಮ ಆಚಾರ್ಯರಂತೂ ಜೈಲೇಂದ್ರಾದವತಾರಿಣಿ ನಿಜ ಜಲೆ ಮಜ್ಜಜ್ಜನೋತ್ತಾರಿಣಿ ಪರಾವಾರ ವಿಹಾರಿಣಿ ಭವಭಯ ಶ್ರೇಣಿ ಸಮುತ್ಸಾರಿಣಿ ಅಂತೇಳಿ ಏನು ಆಚಾರ್ಯರು ಮೈ ಮರೆತು ಬಿಟ್ರಂತೆ ಗಂಗೆಯ ಬಳಿಗೆ ಹೋಗಿ. ಅಂಥ ಗಂಗೆಯನ್ನ ಯಾವನೋ ಒಬ್ಬ ಕವಿ ಚಮತ್ಕಾರವಾಗಿ ಹೇಳಬೇಕು ಅನ್ನಿಸ್ತು. ಅಹಿರಿಪು ಪತಿಕಾ ಅಂತ
ಅಹಿರೀಪು ಅಂತಂದ್ರೆ ಗರುಡ, ಹಾವುಗಳಿಗೆ ಶತ್ರುವಾಗಿರ್ತಕ್ಕಂತಹ ಗರುಡ. ಅವನ ಪತಿ ಅಂತಂದ್ರೆ ವಿಷ್ಣು, ಕಾಂತ ಅಂದ್ರೆ ಲಕ್ಷ್ಮಿ. ಅಹಿರೀಪು ಪತಿ ಕಾಂತ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ, ಆ ಲಕ್ಷ್ಮಿಯ ತಂದೆ ಯಾರು ಅಂದ್ರೆ ಸಮುದ್ರರಾಜ. ಕಾಂತ, ತಾತ ಸಂಬದ್ಧ ಕಾಂತ, ತಾತನನ್ನ ಸಂಬದ್ಧ ಅಂತಂದ್ರೆ ಅದಕ್ಕೆ ಸೇತುವೆಯನ್ನು ಕಟ್ಟಿ ಆ ಗಂಗೆಯ ಆ ಸಮುದ್ರವನ್ನೇ ಬಂಧಿಸಿರ್ತಕ್ಕಂಥವನು ಯಾರು ಅಂತಂದ್ರೆ ಶ್ರೀರಾಮಚಂದ್ರ. ತಾತ ಸಂಬದ್ಧ ಕಾಂತ, ಅವನ ಪತ್ನಿಯನ್ನ ಹರ ಅಪಹಾರ ಮಾಡಿರ್ತಕ್ಕಂತಹ ರಾವಣ. ತನಯ, ಅವನ ಮನೆ ಮಗನಾಗಿರ್ತಕ್ಕಂತಹ ಇಂದ್ರಜಿತು, ಇಂದ್ರಜಿತುವನ್ನು ನಿಹಂತ್ರೆ ಕೊಂದಿರ್ತಕ್ಕಂಥವನು ಅಂದ್ರೆ ಲಕ್ಷ್ಮಣ. ಪ್ರಾಣದಾತೃ, ಅವನಿಗೆ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವನು ಅಂತಂದ್ರೆ ಔಷಧಿ ಪರ್ವತವನ್ನು ತಂದು ಅವನಿಗೆ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವನು ಆಂಜನೇಯ. ಪ್ರಾಣದಾತೃ ಧ್ವಜಸ್ಯ, ಅವನನ್ನ ಧ್ವಜದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಅರ್ಜುನ. ಸಖಿ, ಅವನ ಅರ್ಜುನನ ಗೆಳೆಯ ಅಂದ್ರೆ ಶ್ರೀಕೃಷ್ಣ. ಸಖಿ ಸುತ ಅಂತಂದ್ರೆ ಅವನ ಮಗನಾದ ಪ್ರದ್ಯುಮ್ನ. ಸುತ, ಅವನ ಮಗನಾಗಿರ್ತಕ್ಕಂಥವನು ಅನಿರುದ್ಧ. ಸಖಿ ಸುತ ಸುತ ಕಾಂತ, ಆ ಅನಿರುದ್ಧನ ಪತಿ ಅನಿರುದ್ಧ ಉಷಾಪತಿ. ಉಷಾಪತಿ ಅವನು ಉಷೆ, ಉಷೆಯ ತಾತ ಅಂತಂದ್ರೆ ಬಾಣಾಸುರ. ಸಂಪೂಜ್ಯ, ಅವನಿಂದ ಪೂಜಿಸಲ್ಪಟ್ಟಿರ್ತಕ್ಕಂಥವನು ಭಗವಂತ. ಆ ಪರಮೇಶ್ವರ, ಅವನು ಪರಮಭಕ್ತ, ಪರಮೇಶ್ವರನ ಪರಮಭಕ್ತ ಬಾಣಾಸುರ. ಆ ಬಾಣಾಸುರ ಅಂತಂದ್ರೆ ಇವನ ವಂಶದಲ್ಲಿ ಬಂದಿರತಕ್ಕಂಥ ಹಿರಣ್ಯಕಶಿಪುವಿನ ವಂಶದಲ್ಲಿ ಬಂದಿರತಕ್ಕಂಥವನು ಬಲಿಚಕ್ರವರ್ತಿಯ ಮೊಮ್ಮಗ, ಮಹಾಭಕ್ತ, ಶಿವಭಕ್ತ ಅವನು. ಸಂಪೂಜ್ಯ ಕಾಂತ, ಆ ಸಂಪೂಜ್ಯ ಅಂದ್ರೆ ಅವನಿಂದ ಪೂಜಿಸಲ್ಪಡ್ತಕ್ಕಂತಹ ಶಿವ. ಶಿವನ ಪತ್ನಿ ಅಂತಂದ್ರೆ ಪಾರ್ವತಿ, ಅವನ ತಾತ ತಂದೆಯಾಗಿರ್ತಕ್ಕಂಥ ಹಿಮವತ್ ಪರ್ವತ. ಕಾಂತ ಪಿತೃಶಿರಸಿ ವಹಂತಿ, ತಂದೆಯಾಗಿರ್ತಕ್ಕಂತಹ ಹಿಮಾಲಯ ಪರ್ವತದಲ್ಲಿ ಹರಿತಾ ಇರತಕ್ಕಂತಹ ಜಾಹ್ನವಿ ನಃಪುನಾತು, ಗಂಗೆ ನಮ್ಮನ್ನ ಕಾಪಾಡಲಿ ಅಂತ. ಒಟ್ಟು ಏಕಾಕ್ಷರ ಸಂದಿಗ್ಧ ಅಂತ, ಒಂದೇ ಅಕ್ಷರಕ್ಕೆ ತಂದು ಒಂದೇ ಪದಕ್ಕೆ ತಂದು ನಿಲ್ಲಿಸ್ತಕ್ಕಂತಹ ಒಂದು ಚಮತ್ಕಾರ ಇದು. ಅಂದ್ರೆ ಈ ರೀತಿಯಲ್ಲಿ ಗಂಗೆ ನಮ್ಮನ್ನ ಕಾಪಾಡಲಿ ಅಂತ. ಎಲ್ಲಿ ಕವಿಗಳು ಗಂಗೆಯನ್ನ ನೋಡ್ತಾರೋ ಗಂಗೆಯ ಒಂದು ಆ ಒಂದು ವರ್ಣನೆಯಲ್ಲಿ ನಿರತರಾಗ್ತಾರೆ ಅಂತ ಅರ್ಥ. ಇಲ್ಲಿ ಹೇಳ್ತಾ ಇದ್ದಾರಂತೆ, ಅಲ್ಲಿ ಅವತ್ತು ಬ್ರಹ್ಮ ಆದಾವಾದಿ ಪಿತಾಮಹಸ್ಯ ನಿಯಮ ವ್ಯಾಪಾರ ಪಾತ್ರೇ ಜಲಂ, ಬ್ರಹ್ಮ ತನ್ನ ನಿಯಮ ಪಾತ್ರೆಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಆ ನೀರನ್ನ ಆ ಜಲವನ್ನ ಪರಮಾತ್ಮನ ಪಾದಕ್ಕೆ ಹಾಕಿದಾಗ ತ್ರಿವಿಕ್ರಮನ ಅವತಾರದಲ್ಲಿ, ಆಗ ಗಂಗೆ ಬಂದ್ಲು. ಗಂಗೆ ಅಲ್ಲಿಂದ ಹುಟ್ಟಿದವು, ವಿಷ್ಣು ಪಾದೋದ್ಭವೆಯಾದ್ಲು. ಅಂತಹ ಗಂಗೆಯನ್ನ ನಾವಿವತ್ತು ತಂದ್ರಿ ಅಂತ ಹೇಳಿ ಬಹಳ ಸಂತೋಷವಾಗಿದೆ. ಆ ಗಂಗೆಯನ್ನ ತನ್ನ ತಮ್ಮ ಮೈ ಮೇಲೆ ಅವರೆಲ್ಲ ಸಿಂಪಡಿಸಿಕೊಳ್ತಾ ಇದ್ದಾರೆ. ಅಂತಹ ತಮ್ಮುತ್ತಮಾಂಗದಲ್ಲಿ ತಾವೆನಿಸ ಧರಿಸಿದರು ಅಂತ, ಅದನ್ನು ಸುಮ್ಮನೆ ಪ್ರೋಕ್ಷಣೆ ಎಲ್ಲ ಹಾಕೊಂಡ್ಬಿಟ್ರಂತೆ. ಹೀಗೆ ಆ ಗಂಗೆಯಿಂದ ನಾವು ಸ್ನಾನವನ್ನು ಮಾಡ್ತೀವಿ ಅಂತೇಳಿ ಎಲ್ಲರೂ ಕೂಡ ವೈದಿಕರು ವೇದಘೋಷವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪುರೋಹಿತರು, ವ್ಯಾಸರಂತಹ ಪುರೋಹಿತರು ಧೌಮ್ಯರು ನಿಂತ್ಕೊಂಡು ಅವರಿಗೆ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ವಿಸ್ತಾರವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ದಾನೆ ಆ ಭಗವಂತ. ಭಗವಂತನನ್ನ ಈ ರೀತಿಯಲ್ಲಿ ಸತ್ಕರಿಸಿದನು ಸಚರಾಚರ ಜಗತ್ಪತಿಯ. ಸಾಧಾರಣದಲ್ಲ ಅವನು ಸಮಸ್ತ ಚರಾಚರದಿಂದ ಕೂಡಿರತಕ್ಕಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಈ ಜಗತ್ತನ್ನು ಧಾರಣೆ ಮಾಡಿರತಕ್ಕಂಥವನು. ಅಂತಹ ಭಗವಂತನನ್ನ ಅವನು ಪೂಜೆಯನ್ನು ಮಾಡಿದ್ದಾನೆ. ಅಗ್ರ ಪೂಜೆ ನಡೆದಿದೆ. ಶ್ರೀ ಮಹಾತ್ವರ ಕರ್ಮವೇ ಸುತ್ರ ಮನವರಿಗೆ ಹವ್ಯ ಸಿದ್ಧಿ, ಮಹಾತ್ವರ ಕರ್ಮವೇ ಸುತ್ರ ಮನವರಿಗೆ ಹವ್ಯ ಸಿದ್ಧಿ, ಮಹಾಮಹೀಸುರ ಮುನಿ ನಿಕರದೇ ಕತ್ರ ಸಮ್ಮಿಳಿತ. ಈ ಮಹೀಶರ ಬರವು ಇದರೊಳು ಈ ಮುಕುಂದನ ಪೂಜೆಯು, ಈ ಮಹೀಶರ ಬರವು ಇದರೊಳಿ ಮುಕುಂದನ ಪೂಜೆಗಿದುವೆ ಸಭಾ ಮನೋಹರವು ಎಂದು ಮಾರ್ಕಂಡೇಯ ಮುನಿ ನುಡಿದ. ಎಲ್ಲರೂ ಕೂಡ ಉಘೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಯನುತ ಮುನಿಗಳು ಮನವುಕ್ಕಿಘೆ ಎನ್ನಲು, ಋಷಿ ಮುನಿಗಳು ಏನು ಆಗ್ಬೇಕಾಗಿಲ್ಲ. ನಿವೃತ್ತ ತರುಷೈರ್ ಉಪಗೀಯಮಾನ, ಆ ಭಗವಂತನ ನಾಮ ಅಂತಂದ್ರೆ ನಿವೃತ್ತ ತರುಷರು ಎಲ್ಲವನ್ನೂ ಬಿಟ್ಟಿರ್ತಾರೆ, ಆದರೆ ಅವರಿಗೆ ಭಗವಂತ ಬೇಕು. ಭಗವಂತನ ದೊಡ್ಡತನ ಎಷ್ಟು ಅಂತ, ನಿವೃತ್ತ ತರುಷರು ಅಂತಂದ್ರೆ ಜೀವನದಲ್ಲಿ ಏನು ಬೇಡ, ಭಗವಂತ ಏನು ಬೇಡ, ನಿನ್ನ ಪಾದಾರವಿಂದ ಸಾಕು, ನಿನ್ನ ಸ್ಮರಣೆ ಸಾಕು, ನಿನ್ನ ಭಕ್ತಿ ಸಾಕು ಅಂತ ಹೇಳ್ತಾರೆ. ಆ ಭಗವಂತನ ವೈಭವ ಏನು ಹೇಳೋಣ. ಋಷಿಗಳೆಲ್ಲ ಉಘೆ ಅಂತಂದು ಬಿಟ್ರಂತೆ, ಋಷಿ ಮುನಿಗಳೆಲ್ಲ
ಆ ಆನಂದವನ್ನು ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಯಾವಾಗ ಭಗವಂತನ ಪಾದ ಪೂಜೆಯನ್ನು ನೋಡಿದ್ರು, ಅಗ್ರ ಪೂಜೆಯನ್ನು ನೋಡಿದ್ರು, ಆ ಋಷಿಗಳಿಗೆ ಸುಮ್ಮನೆ ಕೂತ್ಕೊಳ್ಳಕ್ಕೆ ಆಗಲಿಲ್ಲವಂತೆ. ಎಲ್ಲರೂ ಕೂಡ ನಿರ್ಭೀಡೆಯಲ್ಲಿ, ಯಾವ ಜಗತ್ತಿನ ಈ ತೊದಲಾಟಗಳಿಗೆ ಸಿಗದೇ ಇರತಕ್ಕಂತಹ ಋಷಿಗಳೆಲ್ಲ ಈ ಸಭೆಯಲ್ಲಿ ಆ ಕೂಗೋದಕ್ಕೆ ಇರ್ತಾರೆ. ಪಾಯವಧಾರು ಅಂತ ಕೂಗೋದಕ್ಕೆ ಬಂದಿ ಮಾಗದಲ್ಲಿ ಇರ್ತಾರೆ. ಎಲ್ಲರನ್ನು ಮೀರಿ ಕೂಗ್ತಾ ಇದ್ದಾರಂತೆ. ಅಂದ್ರೆ ಅವರಿಗೆ ಎಷ್ಟು ಸಂತೋಷ ಆಗಿದೆ ಅಂತ ಹೇಳೋದಕ್ಕೆ ನಿರ್ಜರರ ಭೇರಿ ಮೊರೆದುದು. ಆಗ ಸ್ವರ್ಗದಲ್ಲಿ ಸಮಸ್ತ ಭೇರಿಗಳು ಕೂಡ ಹೊರದು ಬಿಡ್ತಂತೆ. ಏನು ಭಗವಂತನ ಪೂಜೆ ಆಗ್ತಾ ಇದೆ ಅಂತ ಹೇಳಿ ಈ ರೀತಿಯಲ್ಲಿ ನಡೆದಾಗ ಮಾರ್ಕಂಡೇಯ ಮುನಿ ಸಭೆಯಲ್ಲಿ ಎದ್ದು ನಿಂತರು. ಏನು ಮಹಾ ಋಷಿಗಳು 16,000 ವರ್ಷ ಪರಮೇಶ್ವರನ ಅನುಗ್ರಹದಿಂದ ಆಯುಷ್ಯವನ್ನು ಪಡೆದಿರತಕ್ಕಂತಹ ಮಹರ್ಷಿಗಳು, ಅವರು ಎದ್ದು ನಿಂತು ಹೇಳ್ತಾ ಇದ್ದಾರೆ, ಜಗತ್ತಿನಲ್ಲಿ ನಾನು ಬದುಕಿರುವಷ್ಟು ದಿವಸ ಇಂತಹ ಒಂದು ಯಜ್ಞವನ್ನು ನೋಡಲಿಲ್ಲ. ಜಗತ್ತಿನಲ್ಲಿ ಇದು ಅದ್ವಿತೀಯವಾಗಿರ್ತಕ್ಕಂತಹ ರಾಜಸೂಯ ಅಂತ ಹೇಳ್ತಾ ಇದ್ದಾರೆ. ಸುತ್ರಾಮನವರಿಗೆ ಹವ್ಯ ಸಿದ್ಧಿ. ಆ ಇಂದ್ರಾದಿ ದೇವತೆಗಳಿಗೆ ಏನಾದರೂ ನಿಜವಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂತಹ ಹವ್ಯ ಸಿಕ್ಕಿದೆ ಅಂತಂದ್ರೆ ಈ ಯಜ್ಞದಲ್ಲಿ ಸಿಕ್ಕಿದೆ ಅಂತ. ಅಂದ್ರೆ ಇದು ಪರಿಪೂರ್ಣವಾದ ಯಜ್ಞ, ಎಲ್ಲ ಮಹೀಸುರರಿಗೆ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ. ರಾಯನಧ್ವರ ಅನ್ನೋದು ಇದು ಪರಿಪೂರ್ಣವಾಗಿಬಿಟ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೂ ಒಂದು ಮಾತನ್ನು ಸೇರಿಸಿದ್ರು, ಜಗತ್ತಿನ ಸಮಸ್ತ ಪರಾಕ್ರಮಿಗಳು ಸೇರಿರುವಾಗ, ಸಮಸ್ತ ವೀರರು ಕೂಡ ಸೇರಿರುವಾಗ, ಸಮಸ್ತ ಮಹಿಮರು ಕೂಡ ಸೇರಿರುವಾಗ ಅದರಲ್ಲಿ ದೊಡ್ಡತನ ಇದೆಯಲ್ಲ, ಇದೆ. ಎಲ್ಲರೂ ಕೂಡ ಅಣಪುಳ್ಳ ಲಕ್ಷ್ಮೀನಾರಾಯಣ ಪೊಣ್ಣು ಲಕ್ಷ್ಮಿ ಅಂತ ಹೇಳಿ ಲೋಕದಲ್ಲಿ ಸತ್ಕಾರ ಮಾಡೋದು ಇದ್ದೇ ಇದೆ. ಆದರೆ ಈ ಸಮಸ್ತರಲ್ಲಿ ಒಂದು ಅದಕ್ಕೆ ಹೇಳ್ತಾ ಇದ್ದಾರೆ, ಸಮಸ್ತರಲ್ಲಿ ಯೋಗ್ಯತೆಯನ್ನು ತೆಗೆದುಕೊಳ್ಳೋದಿದೆಯಲ್ಲ ಅದು ಭಗವಂತನಿಗೆ ಮಾತ್ರ ಸೇರತಕ್ಕಂಥದ್ದು. ಹಾಗಾಗಿ ಇದು ತುಂಬ ದೊಡ್ಡದಾಗಿರ್ತಕ್ಕಂಥದ್ದು. ಪರಮಾತ್ಮನ ಸೇವೆ ಇಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಇದು ಸಭಾ ಮನೋರಮಮು, ಈ ಸಭೆಗೆ ಇದು ಅತ್ಯಂತ ಮನೋರಮವಾಗಿ, ಇಷ್ಟೋ 7 ದಿವಸಗಳ ಕಾಲ ನಡೆದಿರ್ತಕ್ಕಂತಹ ಏನು ಯಾಗ ಇದೆ, ಇದು ಅತ್ಯಂತ ಪರಿಪೂರ್ಣವಾದ ಯಾಗ. ಒಂದರಲ್ಲಲ್ಲ ಎರಡರಲ್ಲಲ್ಲ, ಊಟ ಇರಬಹುದು, ದಕ್ಷಿಣೆ ಇರಬಹುದು, ನೋಟ ಇರಬಹುದು, ಚರ್ಚೆಗಳಿರಬಹುದು, ಬೇಕಾದಷ್ಟು ಚರ್ಚೆಗಳು, ಈ ಭೇದ ವಿದ್ವತ್ ಸಭೆಗಳು ಎಲ್ಲ ಕೂಡ ನಡೆದಿದೆ, ಹೋಮಗಳು ನಡೆದಿದೆ, ಎಲ್ಲವೂ ಕೂಡ ನಡೆದಿದೆ. ಆದರೆ ಈ ಸಮಸ್ತ ರಾಜಸೂಯಾಧ್ವರ್ಯಕ್ಕೆ ಇದು ಅತ್ಯಂತ ಮನೋಹರವಾದ ಪ್ರಸಂಗ, ಇದನ್ನು ಇನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು. ಎಲ್ಲರೂ ಕೂಡ ಆದರೂ ಕೂಡ ರಾಜರಿಗೆ ಏನಾದರೂ ನನ್ನ ಹತ್ರನೇ ಬರಬಹುದು, ರಾಜರಲ್ಲಿ ನಾನು ತುಂಬ ವಯಸ್ಸಾಗಿರೋವನು, ನಾನೇ ದೊಡ್ಡವನು ಅಂತ ಹೇಳಿ ನನ್ನನ್ನು ಕರೀಬಹುದು ಅಂತ ಕೆಲವರಲ್ಲಿ ಇದ್ರೆ, ಇನ್ನು ಕೆಲವು ಜನ ಪಾಂಡವರಿಗೆ ನಾನು ತುಂಬ ಸಂಬಂಧಿ, ತುಂಬ ಹತ್ತಿರದವನು, ಅವರು ನನ್ನನ್ನು ಕರೀದೆ ಇದನ್ನು ಮಾಡ್ತಾರ, ಹಾಗಾಗಿ ನನ್ನನ್ನೇ ಕರಿಬಹುದು ಅಂತ ಕೆಲವು ಜನಕ್ಕಿತ್ತು. ಇನ್ನು ಕೆಲವು ಜನಕ್ಕೆ ನನ್ನ ರಾಜ್ಯ ಪಾಂಡವರ ರಾಜ್ಯವನ್ನು ಬಿಟ್ಟರೆ ಹೆಚ್ಚು ವಿಸ್ತಾರವಾಗಿರೋ ನನ್ನ ರಾಜ್ಯವೇ, ನನಗೆ ಆಧಾರವನ್ನು ಮಾಡಬಹುದು, ಏನು ಸಂಪತ್ತು ನನ್ನ ಹತ್ರ ಇರತಕ್ಕಂಥದ್ದು, ನನಗೆ ಅಧ್ವರದ ಈ ಒಂದು ಪ್ರಧಾನವಾಗಿರ್ತಕ್ಕಂತಹ ಅರ್ಚನೆಯನ್ನು ಮಾಡಬಹುದು ಅಂತ ಅನಿಸಿತ್ತು. ಹೀಗೆ ಅವನಿಪಾಲರು ತಮ್ಮ ತಮ್ಮ ಕನಸಿನಲ್ಲಿ ಮುಳ್ಕೊಂಡ್ಬಿಟ್ಟಿದ್ರು. ಕೃಷ್ಣನೇ ಕೇಳ್ತಾನೆ, ಕೇಳಿದುಕೊಳ್ಳೆ ಕೃಷ್ಣ ಏ ಇದಾನಲ್ಲ ಆ 3ನೇ ಸಾಲಲ್ಲಿ 7ನೇ ಅವನನ್ನು ಕರ್ಕೊಂಬ ಅಂತ ಹೇಳಿಬಿಡ್ತಾನೆ ಅಂತೇಳಿ ಒಬ್ಬ ಸರಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೆ ಹೀಗೆ ಕೂತ್ಕೊಳ್ಳೋದಕ್ಕೆ. ಆದರೆ ಯಾರಿಗೂ ಇಲ್ಲ, ಭಗವಂತನಿಗೆ ಸೇರಬೇಕಾಗಿರ್ತಕ್ಕಂತಹ ಸೇವೆ ಬೇರೆಯವರಿಗೆ ಹೇಗೆ ಸೇರುತ್ತೆ, ಅದು ಸಾಧ್ಯವೇ ಇಲ್ಲ. ಆದರೂ ಕೂಡ ಇದನ್ನೆಲ್ಲ ತಡ್ಕೊಂಡ್ರು. ಈ ಮನಸ್ಸಿನಲ್ಲಿ ಆಗಿರ್ತಕ್ಕಂತಹ ಗೊಂದಲವನ್ನು ಯಾತಕ್ಕೋಸ್ಕರವಾಗಿ, ಕೆಲರು ಪಾಂಡವ ಮೈತ್ರಿಯಲಿ, ಕೆಲರು ಕೃಷ್ಣನ ಬಲುಮೆಯಲಿ, ಕೆಲರು ಪಾಂಡವ ಮೈತ್ರಿಯಲಿ, ಕೆಲರು ಕೃಷ್ಣನ ಬಲುಮೆಯಲಿ, ಕೆಲ ಕೆಲರು ಧೀರತ್ವದಲ್ಲಿ, ಕೆಲರು ಅನುಚಿತದ ಭೀತಿಯಲಿ, ಕೆಲರಿದೆ ಕವಗೆಂದು ಧರಣಿ ಬಳಯದ ಅವನಿ ಪರಿದ್ದರು, ಕೆಲರಿದೆ ಕವಗೆಂದು ಧರಣಿ ಬಳಯದ ಅವನಿ ಪರಿದ್ದರು, ಅವರೊಳು ಕಳಶಿರೋಮಣಿ ಮಸಗಿದನು, ಅವರೊಳು ಕಳಶಿರೋಮಣಿ ಮಸಗಿದನು, ಭೂಪಾಲ ಕೇಳೆಂದ ಕೆಲವರು ಪಾಂಡವ ಮೈತ್ರಿಯಲ್ಲಿ ಪಾಂಡವರೊಂದಿಗೆ ಸ್ನೇಹವನ್ನು ಯಾಕೆ ಕೆಡಿಸ್ಕೋಬೇಕು, ಸುಮ್ಮನೆ ನಾವು ಮಾತಾಡಿ, ಎಲ್ಲರೂ ಸುಮ್ಮನೆ ಇದ್ದಾರೆ, ಅವರು ಎಲ್ಲರೂ ಸುಮ್ಮನೆ ಇದ್ದಾಗ ನಾವು ಮಾತಾಡಿ ಪಾಂಡವರ ಆ ಒಂದು ಸ್ನೇಹವನ್ನು ಯಾತಕ್ಕೆ ಕೆಡಿಸ್ಕೊಳ್ಬೇಕು, ಪಾಂಡವರ ದ್ವೇಷವನ್ನು ಕಟ್ಟಿಕೊಳ್ಬಾರ್ದು ಅಂತ ಕೆಲವು ಜನ. ಇನ್ನು ಕೆಲವು ಜನ ಕೃಷ್ಣನ ಬಲುಮೆಯಲ್ಲಿ, ಯಾರಿಗೆ ಗೊತ್ತಪ್ಪ ಸುದರ್ಶನ ಚಕ್ರವನ್ನು ಯಾವಾಗ ಬೇಕೋ ಯಾರನ್ನ ಮೇಲೆ ಬೇಕಾದ್ರೂ ಬಿಡಬಹುದು, ಭಗವಂತ ಮಹಾಪರಾಕ್ರಮಿ ಅಂತ ಕೇಳಿದ್ದೀವಿ, ಎಂತೆಂಥ ರಾಕ್ಷಸರನ್ನೆಲ್ಲ ನಾಶ ಮಾಡಿಬಿಟ್ಟ, ಕಂಸನಿಗೆ ಒಂದೇ ಪೇಟೋ
ಹೊಡೆದಿದ್ದಾನಂತೆ. ಯಾರು ಕೃಷ್ಣನ ಬಲುಮೆಯನ್ನು ತಿಳಿದಿದ್ದಾರೆ? ಆ ಶಕಟಾಸುರ, ಪ್ರಭಂಜನಾಸುರ, ಬೇರೆ ಬೇರೆ ವತ್ಸಾಸುರ, ಆ ಏನೇನು ಅಘಾಸುರ, ಒಬ್ಬೊಬ್ಬ ರಾಕ್ಷಸರು ಕೂಡ ಮಹಾಪರಾಕ್ರಮಿಗಳು, ದೇವತೆಗಳೇ ಹೆದರ್ತಾ ಇದ್ದವರು, ಅಂಥವರನ್ನೆಲ್ಲ ಬಡಿದಿದ್ದಾನೆ ಇನ್ನು ಕೃಷ್ಣ. ನಾವೇನು ಲೆಕ್ಕ ಬೇಡಪ್ಪ, ಕೃಷ್ಣನ ಆ ಸಿಟ್ಟನ್ನು ಎದುರಿಸೋದು ಬೇಡ ಅಂತ. ಇನ್ನು ಕೆಲವರು ಅನುಚಿತದ ಭೀತಿಯಲ್ಲಿ ಸಭೆಯಲ್ಲಿ ಹೇಳಬೇಕು ಅಂತ ಇರುತ್ತೆ ಏನಾದರೂ, ಆದರೆ ವಾಣಪ್ಪ ಅಥವಾ ಚೊಂದಿನ ಗೊತ್ತಾದೋ ಗೊತ್ತಲ್ಲ, ಏನು ಹೇಳ್ಬೋದೋ ಬಿಡ್ಬೋದೋ ಅಂತ ಗೊತ್ತಿಲ್ಲ, ಆ ರೀತಿಯಲ್ಲಿ ಸುಮ್ಮನೆ ಇದ್ದಾರೆ. ಇನ್ನು ಕೆಲವು ಜನ ಯಾರಿಗಾದರೂ ಮಾಡಿಕೊಳ್ಳಿ ಸ್ವಾಮಿ, ನಮಗೇನು, ನಾವೇನು ಅಗ್ರಪೂಜೆಗೋಸ್ಕರವಾಗಿ ಬಂದಿದ್ದೀವಾ, ನೀವು ಅವನಿಗಾದರೂ ಮಾಡಲಿ, ಆ ದುಶ್ಯಾಸನ ಇದೆ ಅವನಿಗಾದರೂ ಮಾಡಲಿ ಅಂಥೇಳಿ, ಯಾರಿಗಾದರೂ ಮಾಡಲಿ ಅಂತ ಅವ್ರಿಗೆ ವ್ಯತ್ಯಾಸ ಇಲ್ಲ. ಭಗವಂತನಲ್ಲೂ ಇನ್ನೊಬ್ಬ ಅವನು ರಾಜನಲ್ಲೂ ವ್ಯತ್ಯಾಸ ಇಲ್ಲ, ಅವರಿಗೆ ಯಾರಿಗೆ ಬೇಕಾದರೂ ಮಾಡಲಿ ಅಂಥೇಳಿ ಕೆಲವು ಜನ ಸುಮ್ಮನೆ ಇದ್ರೆ, ಆ ಕೃಷ್ಣನ ಸೋದರತ್ತಯ್ಯ ಮಗನಾಗಿರ್ತಕ್ಕಂತಹ ಖಳಶಿರೋಮಣಿ ಶಿಶುಪಾಲ, ಪೂರ್ವ ಜನ್ಮದ ವೈರದಿಂದ ಕೂಡಿರತಕ್ಕಂಥವನು, ಅವನಿಗೆ ಇದನ್ನು ತಾಳೋದಿಕ್ಕೆ ಸಾಧ್ಯವಾಗಲಿಲ್ಲ. ಕೇಳ್ತಾ ಇದ್ದಾನೆ, ಏನು ಕೃಷ್ಣ ಜನಕ ಗಂಗಾ ಜನಕ ಪಾಯವಧಾರು, ಗಂಗಾ ಜನಕನಾಗಿರ್ತಕ್ಕಂಥ ಭಗವಂತ ಬಹುಪರಾಕ್ ಅಂತ ಹೇಳ್ತಾ ಇದ್ದಾರೆ, ಮೂರು ಲೋಕದ ಒಡೆಯ ಬಹುಪರಾಕ್ ಅಂತ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಸಮಸ್ತ ರಾಕ್ಷಸರನ್ನು ನಾಶ ಮಾಡಿರ್ತಕ್ಕಂತಹ ಕೃಷ್ಣ ಬಹುಪರಾಕ್ ಅಂತ ಹೇಳ್ತಾ ಇದ್ದಾರೆ, ದೇವದೇವೇಶ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ಒಗ್ಗರಣೆ ಕೊಟ್ಟರು, ಯಾರೋ ಮಾರ್ಕಂಡೇಯರು, ಈ ಸಮಸ್ತ ಅವನೀಪಾಲರಲ್ಲಿ ಸೇರಿರ್ತಕ್ಕಂಥವರಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಮಾಡಿರ್ತಕ್ಕಂಥದ್ದು ಬಹಳ ಶ್ರೇಷ್ಠ ಅಂತ ಹೇಳಿಬಿಟ್ರು. ಇದನ್ನೆಲ್ಲ ಕೇಳ್ತಾ ಇದ್ದಾನೆ, ಒಂದೊಂದು ಕ್ಷಣವು ಇವನ ಮೈಯಲ್ಲಿ ರೋಷವನ್ನು ಹುಟ್ಟಿಸ್ತಾ ಇದೆ. ಹೊತ್ತಿತೆದೆ ಹೇರಾಳತ ಮದಲಿ, ಹೊತ್ತಿತೆದೆ ಹೇರಾಳತ ಮದಲಿ ಕೆತ್ತಿದವು ಮೀಸಗಳು, ಹೊತ್ತಿತೆದೆ ಹೇರಾಳತ ಮದಲಿ ಕೆತ್ತಿದವು ಮೀಸಗಳು, ಕಂಗಳು ಹೊತ್ತ ವರುಣ ಛವಿಯ ಉಬ್ಬರಿಸಿದುದು ಗೋನಾಳಿ, ಕೆತ್ತುದು ಅರಿವಿನ ಗದ, ಕೆತ್ತುದು ಅರಿವಿನ ಗದ, ಕಟಾಕ್ಷಿಸಿ ಮಿತ್ತು ಒಲಿದಳು ಘೋಷಮಿಗೆ ಹೊಗರೆತ್ತಿದ ಶಿಶುಪಾಲ ವೀರನ ವಚನಮಯ ಖಡುಗ, ರೋಷಮಿಗೆ ಹೊತ್ತಿದೆ ಶಿಶುಬಾಲ ವೀರನ ವಚನಮಯ ಖಡುಗ, ಹೊತ್ತಿತದೆ ಹೇರಾಳ ತಮದಲ್ಲಿ. ಏನು ಗಾಢಾಂಧಕಾರ ಅಂತ, ಎಷ್ಟು ಕತ್ತಲೆ ಅಂತ ಅವನ ಮನಸ್ಸಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು, ಎಷ್ಟು ಕತ್ತಲೆ, ಘೋರವಾಗಿರ್ತಕ್ಕಂತಹ ಕತ್ತಲೆ ಅಂತ. ಈ ಕಣ್ಣೇ ವ್ಯರ್ಥವಾಗ್ಬಿಡ್ತು ಅಂತ ಹೇಳ್ತಾರೆ ರಾಮಾಯಣದಲ್ಲಿ, ಕತ್ತಲೆ ಅದೆಷ್ಟು ದಟ್ಟವಾಗಿತ್ತು ಅಂತಂದ್ರೆ ಕಣ್ಣು ವ್ಯರ್ಥವಾಗ್ಬಿಡ್ತು ಅಂತ. ಏ ಕಣ್ಣಿರೋದೇ ದಂಡ ಕಣ್ರಿ ಅಂಥ ಕತ್ತಲೆಯಿಂದ, ಅಂದ್ರೆ ಆ ಕತ್ತಲೆಯನ್ನು ಹೇಳಕ್ಕಾಗೋದಿಲ್ಲ ಅಂತ. ಆ ರೀತಿಯಲ್ಲಿ ಕೆತ್ತಿದವು ಮೀಸೆಗಳು, ಅವನ ಮೀಸೆಗಳಿಗೆ ಬೆಂಕಿ ಹತ್ಕೊಂಡ್ಬಿಡ್ತಂತೆ, ಅವನಿಗೆ ಸಿಟ್ಟು ಹೆಚ್ಚಾಗ್ಬಿಟ್ಟು ಆ ರೋಷದ ಭುಗು ಭುಗಿಲ್ಲ ಅಂಥೇಳಿ ಅವನ ಹೊಗೆ ಬಂದಿದೆಯಲ್ಲ ಒಂದು ಸ್ವಲ್ಪ ಹೊಗೆಯಾಡ್ತು, ಆಮೇಲೆ ಮೀಸೆ ಹತ್ಕೊಂಡು ಉರಿಯೋದಕ್ಕೆ ಶುರು ಆಗ್ಬಿಡ್ತು ಅಂತ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಉತ್ಪ್ರೇಕ್ಷೆ ಬಹಳ ಚೆನ್ನಾಗಿದೆ. ಹೊತ್ತ ವರುಣ ಛವಿಯಲ್ಲಿ ಅವನ ಕಂಗಳು ಕೆಂಪಗಾಗ್ಬಿಡ್ತು, ಕೆಂಪಗೆ ಆ ಕಿಡಿಯನ್ನು ಸೂಸ್ತಾ ಇದೆ. ಉಬ್ಬರಿಸಿದುದು ಗೋನಾಳಿ, ಹೇಳ್ತಾ ಇದ್ದಾನೆ ಕೃಷ್ಣನ ಬಗ್ಗೆ ಮಾತಾಡಬೇಕು, ಹೇಗೆ ಮಾತಾಡಲಿ, ಹೇಗೆ ಶುರು ಮಾಡಲಿ, ಈ ಕೃಷ್ಣನನ್ನು ಹೇಗೆ ಧಿಕ್ಕರಿಸಬೇಕು ಅಂಥೇಳಿ ಆ ಗೋನಾಳಿ ಆ ಕಂಠದ ಒಂದು ಭಾಗ ಉಬ್ಬಿಕೊಂಡು ಬಿಡ್ತಂತೆ. ಕೆತ್ತುದ ಅರಿವಿನ ಕದ, ಆ ಅರಿವಿನ ಕದ ಇದೆಯಲ್ಲ ಹಾಕೊಂಡ್ಬಿಡು, ಬಡ್ಕೊಂಡ್ಬಿಡ್ತು ಅಂತ. ಅರಿವು ಅಂದ್ರೆ ಜ್ಞಾನ ಅಂತ, ತಿಳುವಳಿಕೆ ಅಂತ. ಆ ತಿಳುವಳಿಕೆಯ ಬಾಗಿಲು ಬಡ್ಕೊಂಡ್ಬಿಡ್ತು ಅಂತ, ತೆಗೆಯಕ್ಕಾಗಲ್ಲ ಇನ್ನು, ಅಂಥ ರೀತಿಯಲ್ಲಿ ಬಡ್ಕೊಂಡ್ಬಿಡ್ತೀವಿ, ಇನ್ನು ಯಾರಿಗೂ ತೆಗೆಯಕ್ಕಾಗಲ್ಲ, ಆ ರೀತಿಯಲ್ಲಿ ಮುಚ್ಕೊಂಡ್ಬಿಡ್ತು. ಜೊತೆಗೆ ಹೇಳ್ತಾ ಇದ್ದಾನೆ ಕವಿ, ಕಟಾಕ್ಷಸಿ ಮಿತ್ತು ಒಲೆಯಿದಳು. ಆ ಮೃತ್ಯು ದೇವತೆ ಒಂದ್ಸಲ ಕಿರುನಗೆಯಲ್ಲಿ ನೋಡಿದ್ಲಂತೆ, ಆಹಾ ನಿನ್ನ ಮೇಲೆ ಪೂರ್ಣ ಅನುಗ್ರಹವನ್ನು ಮಾಡಿದ್ದೀನಪ್ಪ, ಎದ್ದು ನಿಂತ್ಕೋ ಅಂತ ಹೇಳಿಬಿಟ್ಲಂತೆ. ಕಟಾಕ್ಷಿಸಿ ನಿನ್ನ ಮೇಲೆ ನನ್ನ ಪೂರ್ಣ ಅನುಗ್ರಹ ಇದೆ ಅಂಥೇಳಿ ಆ ಮೃತ್ಯು ದೇವತೆ ಕಟಾಕ್ಷಿಸಿ ಒಲಿದಳು ಅಂತ. ಅಂದ್ರೆ ಒಂದ್ಸಲ ಕುಡಿನೋಟದಲ್ಲಿ ನೋಡಿ ವಾಲಿದು ಬಿಟ್ಲು ಮೃತ್ಯು ದೇವತೆ, ಒಲಿದ ಮೇಲೆ ಇನ್ನೇನು, ಎದ್ದು ನಿಂತ್ಕೊಂಡ್ಬಿಟ್ಟ. ಎದ್ದು ನಿಂತ್ಕೊಂಡು ತನ್ನ ಹರಿತವಾಗಿರ್ತಕ್ಕಂತಹ ಮಾತು ಅನ್ನತಕ್ಕಂತಹ ಖಡ್ಗವನ್ನ ತೆಗೆದಿದ್ದಾನೆ. ಈ ಮಾತಿನ ಖಡ್ಗದಿಂದಲೇ ಈ ಭಗವಂತನನ್ನ ಕತ್ತರಿಸಿ ಬಿಡ್ತೀನಿ ಎನ್ನುವ ಹಾಗೆ ಆ ಮಾತಿನ ಖಡ್ಗವನ್ನ ತೆಗೆದಿದ್ದಾನೆ. ಏನೆಲ್ಲವೋ ಸಹದೇವ ವಸುಧೆಯ ಮಾನ ನಿಧಿಗಳ ಮುಂದೆ ನಂದನ ಸೂನುವಿಗೆ ಸಿಂಹಾಸನದ ಮೇಲರ್ಘ್ಯ ಸತ್ಕೃತಿಯೇ ಅರ್ಘ್ಯ ಸತ್ಕೃತಿಯೇ ನೀನರಿಯದವ
ನೀನರಿಯದವಾ ನಿಮ್ಮ ಯಾಗಕ್ಕೆ ಹಾನಿಯಲ್ಲ ನಿಮ್ಮ ಹಿರಿಯರು ಇದೇ ನನಗಳಿದರ ಕಟ ಕೂಳರು ಪಾಂಡುಸುತರು ಕೂಳರು ಪಾಂಡುಸುತರೆಂದ ಏ ಸಹದೇವ ವಿವೇಕ ಇಲ್ಲ ನಿನಗೆ ಏನೋ ಇವರು ವೃದ್ಧರಾಗಿರ್ತಕ್ಕಂಥ ವಯಸ್ಸಾಗಿರೋ ಮುದಿಯರೆಲ್ಲ ಹೇಳಿದ್ರು ಹೋಗಿ ಆ ಕೃಷ್ಣನನ್ನು ಕರ್ಕೊಂಬಂದ್ಬಿಟ್ಟಿಯಲ್ಲ ನಿನಗೇನು ತಿಳುವಳಿಕೆ ಇಲ್ಲ ನಿನಗೆ ಅಂತೇಳಿ ಹೇಳ್ತಾ ಇದ್ದಾನೆ ವಸುಧೇಯ ಮಾನನಿಧಿಗಳ ಮುಂದೆ ನಂದನಸು ನಿಮಗೆ ಆ ದನಕಾಯವನು ಆ ದನಕಾಯವರ ಗುಂಪಿನ ಒಡೆಯ ಇದ್ದಾನಲ್ಲ ಅವನ ಮಗ ಇವನು ಇವನಿಂತ ದನಕಾಯವನು ಇವನ ಈ ದನಕಾಯ ಕೃಷ್ಣನಿಗೆ ಈ ಮಾನನಿಧಿಗಳ ಮುಂದೆ ಎಂತೆಂತಹ ಮಹಾತ್ಮರೆಲ್ಲ ಇಲ್ಲಿ ನೆರೆದಿದ್ದಾರೆ ಅವರ ಮುಂದೆ ಇವನಿಗೆ ಅರ್ಘ್ಯ ಸತ್ಕೃತಿ ಇವನಿಗೆ ಪ್ರಧಾನ ಪೂಜೆ ಹಾನಿಯಲ್ಲ ನಿನ್ನ ನಿಮ್ಮ ಈ ಯಜ್ಞ ಕೆಟ್ಟು ಹೋಗಲಿಲ್ವಾ ಎಂತಹ ಯಜ್ಞವನ್ನು ಮಾಡಿದ್ರಿ ಎಲ್ಲ ಲೋಕವೆಲ್ಲ ಹೊಗಳ್ತಾ ಇದ್ದೆ ಉಗೇ ಉಗೇ ಅಂತ ಹೇಳಿ ಹೇಳ್ತಾ ಇದೆ ಅಂತಹ ಯಜ್ಞವನ್ನು ಮಾಡಿ ಕೊನೆಗೆ ಹಾಳು ಮಾಡಿಬಿಟ್ರಲ್ಲೋ ಅಯ್ಯೋ ಅನ್ಯಾಯವೇ ಇಂತಹ ಯಜ್ಞವನ್ನು ಮಾಡಿ ಈ ಅನಾಮಿಕನಿಗೆ ಏನು ಯೋಗ್ಯತೆಯಲ್ಲಿ ಇರತಕ್ಕಂತಹ ಕೃಷ್ಣನಿಗೆ ನೀವು ಅರ್ಘ್ಯ ಸತ್ಕೃತಿಯನ್ನು ಮಾಡಿ ಹಾಳಾಗಿ ಹೋಗ್ಬಿಟ್ರಿ ನೀವು ಅಂತ ಹೇಳಿ ಹೇಳ್ತಾ ಇದ್ದಾನೆ ಹಿರಿಯರು ಇದೇ ನನಗಳಿದರು ಈ ಸಭೆಯಲ್ಲಿ ಮಹಾತ್ಮರು ಹಿರಿಯರು ಅಂತ ಇರತಕ್ಕಂತಹ ಈ ಎಲ್ಲರೂ ಕೂಡ ಏನ ನೆಗಳಿದರು ಏನ್ ಮಾಡ್ಬಿಟ್ರಪ್ಪ ಕೂಳರು ಪಾಂಡುಸುತರು ಈ ಕೆಲಸವನ್ನು ಮಾಡಿರ್ತಕ್ಕಂತಹ ಧರ್ಮರಾಜಾದಿಗಳು ಅವರು ಮಾನ್ಯರು ಅಂತ ಮಾಡ್ಕೊಂಡಿದ್ದೆ ಆದರೆ ಅವರು ಕೂಳರು ಈ ಯದುಗಳು ಇವರು ಮುನ್ನ ರಾಜ್ಯ ಬಾಹಿರರು ಇವರು ಏನಿವರು ಸಿಂಹಾಸನದ ಮೇಲೆ ಅಧಿಕಾರ ಇಲ್ಲ ಇವರಿಗೆ ತಂದೆಯಿಂದ ಯಯಾತಿಯಿಂದ ಯದುವಿಗೆ ಬಂದಿರತಕ್ಕಂತಹ ಆ ಒಂದು ಶಾಪ ಇದೆಯಲ್ಲ ಅದರಿಂದ ಯದುಗಳು ಯಾವತ್ತೂ ಕೂಡ ಯದು ಕುರು ದೃಶ್ಯ ಅಂತ ಹೇಳಿ ನಾಲ್ವರಲ್ಲಿ ಕುರುವಿಗೆ ರಾಜ್ಯವನ್ನು ಕೊಟ್ಟು ಉಳಿದವರೆಲ್ಲ ರಾಜ್ಯ ಬಾಹಿರರು ಅಂತ ಹೇಳಿ ಶಾಪವನ್ನು ಕೊಟ್ಬಿಟ್ಟಿದ್ದಾನೆ ರಾಜ್ಯವೇ ಇಲ್ಲ ತಾವೇ ಸಿಂಹಾಸನ ಮಾಡ್ಕೊಂಡಿರೋದು ತಾವೇ ಸಿಂಹಾಸನ ಮಾಡಿಸ್ಕೊಂಡು ತಾವೇ ಕೂತ್ಕೊಂಡಿದ್ದಾರೆ ಅಷ್ಟೇ ಇವ್ರಿಗೆ ಯಾರು ಪಟ್ಟಾಭಿಷೇಕ ಮಾಡಿದ್ದು ಇಂಥವರು ಈ ಅಯೋಗ್ಯರು ಇವರಿಗೆ ಈ ಕೋಡಿಯನು ಜಗವೆಲ್ಲ ಬಲ್ಲುದಲೆ ಈ ಕೃಷ್ಣ ಏನೇನು ಮಾಡಿದ್ದಾನೆ ಅಂತ ಹೇಳಿ ಜಗತ್ತಿಗೆಲ್ಲ ಗೊತ್ತಿದೆ ಇವನು ಮಾಡಿರೋದು ಒಂದೆರಡು ಕೆಲಸ ಅಲ್ಲ ಬರೇ ಅಕಾರ್ಯವನ್ನೇ ಮಾಡಿರತಕ್ಕಂಥದ್ದು ಇದೊಂದು ಮಹಾಧ್ವರ ಇಲ್ಲಿ ನೆರೆದಿದ್ದದು ಮಹಾಕ್ಷತ್ರಿಯರು ಮಹಾಯೋಗಿಗಳು ಋಷಿಗಳು ಇಲ್ಲಿ ನೆರೆದಿರ್ತಕ್ಕಂಥವರು ಗೋವರ ಸದಗನಿಲ್ಲಿಗೆ ಶ್ರೇಷ್ಠನು ಇಲ್ಲಿಗೆ ಯಾರು ದೊಡ್ಡವರು ಅಂತಂದ್ರೆ ಇಂತಹ ಮಾರ್ಕಂಡೇಯಾದಿ ಮಹರ್ಷಿಗಳಿದ್ದಾರೆ ರೋಮಶರಿದ್ದಾರೆ ಪರಾಶರರಿದ್ದಾರೆ ಅಂತಹ ವ್ಯಾಸ ಸತ್ಯವತಿ ಸುತ ಅಂತ ಸತ್ಯವತಿ ಸುತರಾಗಿರ್ತಕ್ಕಂಥ ವ್ಯಾಸರಿದ್ದಾರೆ ಮಹಾಮಹಾ ಚಕ್ರವರ್ತಿಗಳಿದ್ದಾರೆ ಗಂಧರ್ವರು ನೆರೆದಿದ್ದಾರೆ ಚಿತ್ರಸೇನಾದಿ ಗಂಧರ್ವರೆಲ್ಲ ಬಂದಿದ್ದಾರೆ ಇವರ ಮುಂದೆ ಈ ಗೋವರ ಸದೆಗಳು ಮಹಾಶ್ರೇಷ್ಠ ಅಲ್ಲವೇ ಅಂತ ಹೇಳಿ ಬೈತಾ ಇದ್ದಾನೆ ಇನ್ಯಾರೋ ದೇವಲೋಕದ ದೇವತೆಗಳಿಗೆ ಸಮನಾದ ತೂಕವನ್ನು ಹೊಂದಿರತಕ್ಕಂತಹ ಕ್ಷತ್ರಿಯರು ಇವರೆಲ್ಲ ಇದ್ದಾಗ ನಿಮಗೆ ನಾಚಿಕೆ ಆಗಲಿಲ್ವಾ ಕೃಷ್ಣನನ್ನು ತಂದು ಕೂರಿಸೋದಿಕ್ಕೆ ಹೋಗಲಿ ಈ ಸಹದೇವ ಅವಿವೇಕಿ ಬಾಲಕ ಅವನು ಬುದ್ಧಿ ಇಲ್ಲ ಅವನಿಗೆ ಭೀಷ್ಮರೇ ನೀವೇನು ಮಾಡಿದ್ರಿ ನಿಮಗೇನು ತಿಳುವಳಿಕೆ ಇಲ್ಲಿ ಅಂತ ಹೇಳಿ ಭೀಷ್ಮರನ್ನ ಬೈತಾ ಇದ್ದಾನೆ ತರಳ ನಿವದಿರು ಪಾಂಡುಸುತರಂತಿರಳಿ ನೀ ಸುಪ್ರೌಢನೆಂದ ಆಧರಿಸಿದೈ ವಸುದೇವ ಸುತನಲ್ಲಿ ಶಿಷ್ಟ ಯೋಗ್ಯತೆಯ ಧರಣಿಪಾಲರ ಮಧ್ಯದಲ್ಲಿ ಭಾಸ್ಕರನುಗಡ ಧರಣಿಪಾಲರ ಮಧ್ಯದಲ್ಲಿ ಭಾಸ್ಕರನುಗಡ ತುರುಪಳ್ಳಿಕಾರರ ಪುರದ ಭಾಸ್ಕರನೀತನಲ್ಲ ತುರುಪಳ್ಳಿಕಾರರ ಪುರದ ಭಾಸ್ಕರನು ಈತನಲ್ಲ ಭೀಷ್ಮ ಹೇಳೆಂದ ಏನೋ ಪಾಂಡುಸುತರು ಅಜ್ಞರು ಏನು ಗೊತ್ತಿದೆ ಅವರಿಗೆ ಇನ್ನು ಹುಡುಗರು ಬಚ್ಚಾಗಳು ಅವರು ಅವ್ರಿಗೇನು ಗೊತ್ತಿಲ್ಲ ಏನು ಹಿರಿಯರು ಹೇಳಿದ್ರೆ ಹಾಗೆ ಮಾಡ್ತಾರೆ ಭೀಷ್ಮರು ಆಯ್ತು ಅವನು ಕರ್ಕೊಂಬಂದು ಪೂಜೆ ಮಾಡಿದ್ರೆ ಹೌದು ಅಜ್ಜ ಹೇಳಿದ್ದಾರೆ ಅಜ್ಜನಿಗೆ 140 ವರ್ಷ ವಯಸ್ಸಾಗಿದೆ ಹಾಗಾಗಿ ತುಂಬಾ ಜ್ಞಾನಿಗಳು ಅಂತ ಮಾಡ್ಕೊಂಡು ಬಿಟ್ಟಿದ್ದಾರೆ ಭೀಷ್ಮ ನಿನಗೆ ವಿವೇಕ ಬೇಡವೆ ವಸುದೇವ ಸುತನಲ್ಲಿ ಶಿಷ್ಟ ಯೋಗ್ಯತೆಯ ಅದೇಂ ಕಂಡೆ ಆ ವಸುದೇವ ಸುತನಲ್ಲಿ ಭಾರಿ ಶಿಷ್ಟ ಗಿರಿಗಳಲ್ಲಿ ಹೇಮಾಗ್ರಿ ಅಂಥದ್ದು ಇಂಥದ್ದು ಅಂತ ಹೇಳಿ ಹೇಳಿದೆಯಲ್ಲ ಶಿವನ ಆ ಸಮನಾಗಿರ್ತಕ್ಕಂತಹ ಯೋಗ್ಯತೆ ಇದೆ ಅಂತ ಹೇಳಿದ ಹೊಗಳಿದೆಯಲ್ಲಪ್ಪ ಇವನು ಲೋಕದ ಭಾಸ್ಕರನು ಅಥವಾ ಆ ಹಳ್ಳಿಗೆ ಹಮಾರೇ ಗಲ್ಲಿ ಮೇ ಅಂತ ಹೇಳ್ತಾರಲ್ಲ ನಮ್ಮ ಗಲ್ಲಿಯಲ್ಲಿ ಕುತ್ತಾಬಿ ಶೇರ್ ಹೋತಾ ಹೇ ಅಂತ ಆ ರೀತಿಯಲ್ಲಿ ಆ ಹಳ್ಳಿಯಲ್ಲಿ ಏನೋ
ಇಷ್ಟು ಕೆಲಸ ಮಾಡಿಬಿಟ್ಟ ಆ ಹುಡುಗರ ಜೊತೆಯಲ್ಲಿ ಏನೋ ಹೊರದಾಡಿಬಿಟ್ಟು ನಟನೆಯನ್ನು ಮಾಡಿದ ನಾಟಕವನ್ನು ಮಾಡಿದ ಇವನನ್ನ ದೊಡ್ಡ ಭಾಸ್ಕರ ಸೂರ್ಯನಿಗೆ ಸಮ ಅಂತ ಹೇಳಿ ಹೊಗಳಿದೆಯಲ್ಲ ಈ ಲೋಕದಲ್ಲಿ ಇಲ್ಲಿ ಬೆರೆದಿರ್ತಕ್ಕಂತಹ ಈ ಕ್ಷತ್ರಿಯರು ಎಂತಹವರು ಅಂತ ಹೇಳಿ ಹೇಳ್ತಾ ಇದ್ದಾನೆ ಶಿವನ ಸರಿ ಮಂಚದಲ್ಲಿ ಸರಸಿಜ ಭವನ ಸಮಗದ್ದುಗೆಗಳಲ್ಲಿ ಶಿವನ ಸರಿ ಮಂಚದಲ್ಲಿ ಸರಸಿಜ ಭವನ ಸಮಗದ್ದುಗೆಗಳಲ್ಲಿ ವಾಸವನ ತೊಡೆ ಸೋಂಕಿನಲ್ಲಿ ವಾಸವನ ತೊಡೆ ಸೋಂಕಿನಲ್ಲಿ ಕುಳ್ಳಿಗರು ಈ ಮಹೇಶ್ವರನು ಇವರ ಸರಿಸಕೆ ಸಲ್ಲದ ಇವರ ಸರಿಸಕೆ ಸಲ್ಲದ ಈ ಯಾದವನ ಉದ್ದದ ನಿರಿಸಿ ಬಹುಮಾನವನು ಮಾಡಿದೆ ಭೀಷ್ಮ ಇವರ ಸರಿಸಕೆ ಸಲ್ಲದಿ ಯಾದವನನ್ನು ಉದ್ದದ ನಿರಿಸಿ ಬಹುಮಾನವನು ಮಾಡಿದೆ ಭೀಷ್ಮ ಯಜ್ಞವನಳಿದೆ ನೀನೆಂದ ಇಲ್ಲಿರ್ತಕ್ಕಂತಹ ಕ್ಷತ್ರಿಯರು ಏನು ಅವರ ಯೋಗ್ಯತೆ ಶಿವನ ಸರಿ ಮಂಚದಲ್ಲಿ ಏನೋ ಪರಮೇಶ್ವರ ದೇವತೆಗಳಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂಥವನು ಪರಮೇಶ್ವರ ಅಂತ ಹೇಳಿ ಭೀಷ್ಮ ನೀನೇ ಹೇಳಿದೆಯಲ್ಲ ಆ ಶಿವನಿಗೆ ಸಬರಿಯಾಗಿ ಕೂತ್ಕೊಳ್ತಕ್ಕಂಥವರು ಅವನ ಪಕ್ಕದಲ್ಲಿ ತೊಡೆ ಸೋಂಕಿನಲ್ಲಿ ಕೂತ್ಕೊಳ್ತಕ್ಕಂತಹ ಯೋಗ್ಯತೆ ಇರತಕ್ಕಂಥವರು ಒಬ್ಬೊಬ್ಬರು ಕೂಡ ಸರಸಿಜ ಭವನ ಸಮಗದ್ದುಗೆಗಳಲ್ಲಿ ಆ ಬ್ರಹ್ಮನ ಸಮನ ಆಸೀನ ಆಸನದಲ್ಲಿ ಅವನ ಜೊತೆಯಲ್ಲಿ ಅವನ ಆಸನದಲ್ಲಿ ಕೂತ್ಕೊಳ್ತಕ್ಕಂತಹ ಯೋಗ್ಯತೆ ಇರತಕ್ಕಂಥವರು ವಾಸವನ ತೊಡೆ ಸೋಂಕಿನಲ್ಲಿ ಆ ಇಂದ್ರ ಮೂರು ಲೋಕದ ಒಡೆಯನಾಗಿರ್ತಕ್ಕಂಥ ಇಂದ್ರನ ತೊಡೆ ಸೋಂಕಿನಲ್ಲಿ ಅವನನ್ನು ತಾಗಿಸಿಕೊಂಡು ಅವನ ಹೆಗಲ ಮೇಲೆ ಕೈ ಹಾಕೊಂಡು ಕೂತ್ಕೊಳ್ತಕ್ಕಂತಹ ಯೋಗ್ಯತೆ ಇರತಕ್ಕಂಥವರು ಈ ಮಹೇಶ್ವರರು ಇವರ ಸರಿಸಕೆ ಈ ಗೊಲ್ಲ ಈ ದನಾಕಾಯವನು ಈ ಆ ಗೊಲ್ಲರಹಳ್ಳಿಯ ಆ ಮುಖಂಡ ಇವನು ಗೊಲ್ಲರಹಳ್ಳಿಗೆ ಅದು ಈ ದನ ಕರು ಕಾಯ್ತಕ್ಕಂಥವರಿಗೆ ಮುಖಂಡ ಇಂಥವನನ್ನ ತಂದು ಉದ್ದದಲ್ಲಿ ನಿಲ್ಲಿಸಿ ಆಹಾ ಉದ್ದ ಕರ್ಕೊಂಬಂದ್ಬಿಟ್ಟಿದೆಯಲ್ಲ ಭವಿಷ್ಯ ಉದ್ದ ಕರ್ಕೊಂಬಂದ್ಬಿಟ್ಟಿಯಲ್ಲ ಅಂತ ನಮ್ಮ ಲೋಕದಲ್ಲಿ ಹೇಳ್ತಾರಲ್ಲ ಉದ್ದ ಕರ್ಕೊಂಬರೋದು ಅಂತಂದ್ರೆ ಕೇವಲ ಧ್ವನಿ ಏನೂ ಇಲ್ಲ ಉದ್ದ ಕರ್ಕೊಂಬಂದೆ ಅಂದ್ರೆ ಇನ್ನೇನನ್ನು ವಿವೇಕದಿಂದ ಯೋಚನೆ ಮಾಡೋ ಸಾಮರ್ಥ್ಯ ಇಲ್ಲ ಅಂತ ಅವನನ್ನ ಕರ್ಕೊಂಬಂದು ಇಲ್ಲಿ ಕೂರಿಸಿದೆಯಲ್ಲ ನೀನು ಯಜ್ಞಕ್ಕೆ ಏನು ಒಳ್ಳೇದು ಮಾಡದೆ ಮಾಡ್ಕೊಂಡ್ಯಾ ಇಲ್ಲ ಯಜ್ಞ ಹಾಳಾಯಿತು ಯಜ್ಞವನ್ ಅಳಿದೆ ಯಜ್ಞ ಧ್ವಂಸವಾಗ್ಬಿಡ್ತು ಯಾರು ಯಜ್ಞಘಾತಕರು ಅಂತಂದ್ರೆ ಭೀಷ್ಮ ಅಂತ ಹೇಳ್ಬಿಡ್ಬೋದು ನಾಳೆ ಯಾರಾದ್ರೂ ಕೇಳಿದ್ರೆ ಧರ್ಮರಾಜನ ಯಜ್ಞ ಯಾರು ಹಾಳು ಮಾಡಿದ್ರು ಅಂತಂದ್ರೆ ಅದೇ ಭೀಷ್ಮ ಕೃಷ್ಣನ ಕರ್ಕೊಂಬ ಅಂದ ಕೂರಿಸಿದ್ರು ಆ ಗೊಲ್ಲನಿಗೆ ಅಗ್ರಪೂಜೆ ಮಾಡಿದ್ರು ಇನ್ಯಾವ ಯಜ್ಞ ಯಜ್ಞದ ಪುಣ್ಯವೆಲ್ಲ ಹೊರಟೆ ಹೋಗ್ಬಿಡ್ತು ಅಂತೇಳಿ ಬೈತಾ ಇದ್ದಾನೆ ಏನು ಸಕಲ ಶಾಸ್ತ್ರ ಬೇಡ ರಾಜರು ಬೇಡ ಸಕಲ ಶಾಸ್ತ್ರ ಪ್ರವೀಣರಾಗಿರ್ತಕ್ಕಂತಹ ಮಹಾಮಹಾ ವಿದ್ವಾಂಸರಿದ್ದಾರೆ ಯೋಗಿಗಳಿದ್ದಾರೆ ಮಹಾತಪಸ್ವಿಗಳಿದ್ದಾರೆ ಜ್ಞಾನಿಗಳಿದ್ದಾರೆ ಅವ್ರಿಗೆ ಯಾರಿಗಾದ್ರೂ ಮಾಡ್ಬೋದಾಗಿತ್ತಲ್ಲಪ್ಪ ಕೃಷ್ಣ ಸಿಕ್ಕಿದ್ನ ನಿಮಗೆ ಈಗೊಲ್ಲ ಏನ್ ಕಲ್ತಿದ್ದಾನೆ ಇವನು ಸಾಂದೀಪನಿಯ ಬಳಿಗೆ ಹೋಗಿ 5 ದಿವಸ ಏನೋ ಭಾರಿ ಕಲಿತೆ ಅಂತ ಹೇಳಿ ಸರ್ಟಿಫಿಕೇಟ್ ತಗೊಂಬಂದ್ಬಿಟ್ಟ ಈಗೆಲ್ಲ ನಡೆಯುತ್ತಲ್ಲ ಯಾವ ಯೂನಿವರ್ಸಿಟಿ ಯೂನಿವರ್ಸಿಟಿ ಲೂಧಿಯಾನಾ ಯೂನಿವರ್ಸಿಟಿ ಅಂತ ಅಲ್ಲಿಗೆ ಹೋಗಿ ಸರ್ಟಿಫಿಕೇಟ್ ತಗೊಂಬಂದ್ರೆ ಸಾಕು ಒಂದು 25,000 ಕೊಟ್ಟರೆ BA ಸರ್ಟಿಫಿಕೇಟು 1,00,000 ಕೊಟ್ಟರೆ ಇನ್ಯಾವುದೋ ಡಿಗ್ರಿ ಸರ್ಟಿಫಿಕೇಟು 1,25,00,000 ಕೊಟ್ಟರೆ ಒಂದು PhD ಸರ್ಟಿಫಿಕೇಟು ಎಲ್ಲವನ್ನೂ ಕೊಡ್ತಾರೆ ಹಾಗೆ ಸಾಂದೀಪನಿ ಬಳಿಗೆ ಹೋಗಿ 5 ದಿವಸ ಕೃಷ್ಣ ಸಮಸ್ತ ಶಾಸ್ತ್ರಗಳಲ್ಲೂ ಕೂಡ ಪಾರೀಣ ಅಂಥೇಳಿ ಅವ್ರು ಬರ್ಕೊಟ್ರು ಯಾಕೆ ಹೆದರಿಕೆ ಈ ಕೃಷ್ಣ ಏನು ಮಾಡಿಬಿಡ್ತಾನೋ ಅಂತ ಬರ್ಕೊಟ್ರು ಅದನ್ನು ತೊಗೊಂಬಂದು ತೋರಿಸ್ದ ಏ ಬರ್ಕೊ ಅದನ್ನು ತೋರಿಸ್ಬಿಟ್ಟು ದೊಡ್ಡವನಾಗ್ಬಿಟ್ಟ ಆ ವ್ಯಕ್ತಿ ಇವನಿಗೆ ನೀವು ಅಗ್ರಪೂಜೆಯನ್ನು ಮಾಡಿದ್ರ ಏನು ಸಾಧನೆಯನ್ನು ನೋಡಿ ಅಗ್ರಪೂಜೆ ಮಾಡಿದ್ರಿ ಕೃಷ್ಣನಿಗೆ ಅಂತೇಳಿ ಬೈತಾ ಇದ್ದಾನೆ ಅಗಲ ಪೂಜಾ ಸಾಧನಾರ್ಥ ಪ್ರಕಟನಾದೈ ಅಂಥ ಕೃಷ್ಣನಿಗೆ ಈ ಪೂಜೆಯನ್ನು ಮಾಡಿ ಅಂತೇಳಿ ಅವನನ್ನು ತೋರಿಸವನು ನೀನು ಬೆಳಕು ತೋರಿಸಿ ಬ್ಯಾಟ್ರಿ ಹಾಕಿ ಕೃಷ್ಣನಿಗೆ ಸಾಧನಾರ್ಥ ಪ್ರಕಟ ಅಂತ ಅವನಿಗೆ ಬ್ಯಾಟ್ರಿ ಹಾಕ್ಬಿಟ್ಟು ಕೃಷ್ಣ ಯಾರಿಗೂ ಕಾಣ್ತಾ ಇಲ್ವಾ ನೋಡಿ ಇಲ್ಲಿದ್ದಾನೆ ಕರ್ಕೊಂಬಂಡು ಸಭೆಯಲ್ಲಿ ಕಾಣ್ತಾನೇ ಇರಲಿಲ್ಲ ಅವನು ಸಭೆಯಲ್ಲಿ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ ಅದು ಆ ಗೊಲ್ಲರ ಗುಂಪಿನಲ್ಲಿ ಅವನನ್ನು ಕರ್ಕೊಂಬಂದು ಸಭೆಯಲ್ಲಿ ಕೂರಿಸಿದ್ದೀರಿ ಅಂಥೇಳಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾನೆ ಜೊತೆಗೆ ಇವನೇನು ದೊಡ್ಡವನು ಅಂತ ಮಾಡ್ಕೊಂಡಿದ್ದೀರಾ ನಿಮಗೋ ಮೆಹೇಮಾದ್ರಿ ಆ ಏನೋ ಇದರಲ್ಲಿ ಮೇರು ಪರ್ವತ ಅಂತ ಹೇಳಿ ಹೇಳಿಬಿಟ್ರಲ್ಲ ದೊಡ್ಡವನು ಅಂತ ಪೂಜೆ ಮಾಡಿದಿರ ಅವರ ಅಪ್ಪ ಇರಲಿಲ್ವೇ ಹಿರಿಯ ನಂದೀತನಲ್ಲಿ ಪೂಜಾವರಣವೇ ವಸುದೇವನಿ ಮುರಘರನ ಪಿತನಿದ್ದಂತೆ ಹಿರಿಯ ನಂದೀತನಲ್ಲಿ ಪೂಜಾವರಣವೇ
ವಸುದೇವನು ಈ ಮುರಹರನ ಪಿತನಿದ್ದಂತೆ ಮೇನ್ ಈ ದ್ರುಪದ ಭೂಪತಿಯವರಿಸಿ ಮೇನ್ ಈ ದ್ರುಪದ ಭೂಪತಿಯವರಿಸಿ ನೀವು ಆಚಾರ್ಯನಿಂದ ಧರಿಸುವರೆ ರಾಜರಿಗೆ ಅಸ್ತ್ರದ ಗುರುವಲ ದ್ರೋಣ ರಾಜರಿಗೆ ಅಸ್ತ್ರದ ಗುರುವಲ ದ್ರೋಣಂಗೆ ಪೂಜೆಯ ಮಾಡಿರೇಕೆಂದ ಇವನು ಭಾರಿ ದೊಡ್ಡವನು ಅಂದ್ರೆ ಅದೇ ಯಾದವ ಕುಲದಲ್ಲಿ ಅವರ ಅಪ್ಪ ಇದಾನಲ್ಲ ಅವನಿಗೆ ತಂದು ಮಾಡಬಹುದಾಗಿತ್ತಲ್ಲ ಅವನ ಅಪ್ಪ ಇವನಿಗಿಂತ ದೊಡ್ಡವನಲ್ವಾ ಅವನಿಗೆ ತಂದು ಮಾಡಬಹುದಾಗಿತ್ತು ಹಾಗಾಗಿ ಪುರಹರನ ಪಿತನಿದ್ದಂತೆ ಮೇಣಿ ದ್ರುಪದ ಭೂಪತಿ ಹೋಗಲಿ ಬೇಡ ದ್ರೌಪದಿಯನ್ನು ಕೊಟ್ಟಿದ್ದಾನೆ ಸಾಕ್ಷಾತ್ ಮಾವ ಅಂತಂದ್ರೆ ಸಾಕ್ಷಾತ್ ತಂದೆ ಅಂತ ಹೇಳುತ್ತೆ ಶಾಸ್ತ್ರಗಳು ತಂದೆಯ ಸ್ವರೂಪವೇ ಮಾವ ಅಂತ ಹೆಣ್ಣನ್ನು ಕೊಟ್ಟಿರತಕ್ಕಂತಹ ಮಾವ ತಂದೆಯ ಸ್ವರೂಪ ಅಂತ ತಂದೆಯ ಸ್ಥಾನದಲ್ಲಿ ಇರತಕ್ಕಂತಹ ದ್ರುಪದ ಭೂಪತಿ ಅವನು ಪಿತನಿದ್ದಂತೆ ತಂದೆ ಇರುವಂತೆ ಇದ್ದಾನೆ ಅವನಿಗೆ ಮಾಡಬಹುದಾಗಿತ್ತು ಆಚಾರ್ಯ ಹೋಗಲಿ ಬೇಡ ಶಾಸ್ತ್ರವನ್ನು ಕಲಿಸಿದ್ದಾನೆ ಸಮಸ್ತ ಶಾಸ್ತ್ರಗಳನ್ನು ಪಾಂಡವರು ಕಲ್ತಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ಓಹೋ ಕಲ್ತಿದಾರೋ ಬಿಟ್ಟಿದಾರೋ ಅಂತೂ ಸ್ಕೂಲಲ್ಲಿ ಮಾತ್ರ ಹೋಗಿ ಕೂತ್ಕೊಂಡಿದ್ದಾರೆ ಯಾತ್ರಾಣ ಕೇಳಿದ್ರಂತೆ ಇಲ್ಲೇ ಓದಿದ್ದ ಅಂತ ಅದೇ ನಿಮ್ ಪ್ರಶ್ನೆನೇ ತಪ್ಪು ಅಂತ ಹೇಳಿದ್ರಂತೆ ಓದಿದ್ದ ಅಂದ್ರೆ ಕೇಳ್ಬೇಡಿ ಇಲ್ಲಿ ಸೇರ್ಕೊಂಡಿದ್ರ ಕೇಳಿ ಅಂತ ಹಾಗೆ ಇವ್ ಶಾಸ್ತ್ರವನ್ನು ಕಲ್ತಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಆದ್ರೆ ದ್ರೋಣದಲ್ಲಿ ಅಭ್ಯಾಸ ಮಾಡಿದ್ದಾರೆ ದ್ರೋಣನಿಗೆ ಮಾಡಬಹುದಾಗಿತ್ತು ಈ ಸದಸ್ಯ ಓ ಅಗ್ರನಾಗಿರ್ತಕ್ಕ ಅಗ್ರಗಣ್ಯನಾಗಿರ್ತಕ್ಕಂತಹ ಸದಸ್ಯ ಇಲ್ಲಿಗೆ ವೇದವ್ಯಾಸ ಗುರು ಅವನಿಗೆ ಮಾಡಬಹುದಾಗಿತ್ತು ಪೂಜೆಯನ್ನ ಇವನಿಗೆ ಯಾಕೆ ಮಾಡಲಿಲ್ಲ ಅಥವಾ ಇವನಿಗೆ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರ ದೊಡ್ಡಪ್ಪ ಸಾಕ್ಷಾತ್ ತಂದೆಯಾಗಿದ್ದಾನೆ ಅವನಿಗೆ ಮಾಡಬಹುದಾಗಿತ್ತು ವೀರರಿಗೆ ಮಾಡಬೇಕು ಅಂತ ಏನಾದ್ರು ಮಾಡ್ಕೊಂಡಿದ್ದೀರಾ ಈ ಕೃಷ್ಣನಲ್ಲಿ ಏನು ಪರಾಕ್ರಮ ಇದೆ ಅಶ್ವತ್ಥಾಮ ಏನು ಅವನ ಪರಾಕ್ರಮ ಅಪರಶಂಕರ ರೂಪ ಅಶ್ವತ್ಥಾಮ ಅವನಿಗೆ ಮಾಡಬಹುದಾಗಿತ್ತು ಹೋಗ್ಲಿ ಕೃಷ್ಣ ಸ್ನೇಹಿತ ಅವನು ಗೆಳೆತನ ಇದೆ ಅರ್ಜುನನಲ್ಲಿ ಅಂತ ಹೇಳಿ ಮಾಡೋದಾದ್ರೆ ಅತ್ಯಂತ ಆಪ್ತನಾಗಿರ್ತಕ್ಕಂಥವನು ಅರ್ಜುನನಿಗೆ ಸಮಸ್ತ ಕಲೆಯನ್ನು ಕೂಡ ಆ ಸಂಗೀತ ಇತ್ಯಾದಿ ಕಲೆಗಳನ್ನು ಕಲಿಸಿರ್ತಕ್ಕಂಥವನು ಆ ಗಂಧರ್ವ ರಾಜ ಚಿತ್ರರಥ ಅವನಿದ್ದಾನೆ ಅವನಿಗೆ ಮಾಡಬಹುದಾಗಿತ್ತು ಈ ಮಾನ್ಯರಿಗೆ ಮಾಡದೆ ಭೂರಿಶ್ರವ ಭೂರಿಶ್ರವ ಅಂತ ಈ ಇವರಲ್ಲೇ ಆ ಶಂತನುವಿನ ಸಮತಲೆ ಅವನು ಭೂರಿಶ್ರವ ಅನ್ನತಕ್ಕಂಥವನು ಶಂತನುವಿನ ತಂದೆಯು ಭೂರಿಶ್ರವನ ತಂದೆಯು ಕೂಡ ಒಬ್ಬನೇ ಹಾಗಾಗಿ ಅಲ್ಲಿ ಕವಲು ಹೋಗಿರ್ತಕ್ಕಂಥದ್ದು ಅಂಥ ಭೂರಿಶ್ರವ 180 ವರ್ಷ ಇನ್ನೂ ಬದುಕಿದ್ದಾನೆ ಆ ಭೂರಿಶ್ರವನಿಗೆ 180 ವರ್ಷ ಆಗಿದೆ ಅವನಿಗಾದ್ರೂ ಮಾಡಬಹುದಾಗಿತ್ತು ಅವನನ್ನು ಕರ್ಕೊಂಡ್ಬಂದು ಅಗ್ರಪೂಜೆಯನ್ನು ಮಾಡಿದ್ರೆ ವಂಶದಲ್ಲೇ ಹಿರಿಯ ಭೀಷ್ಮನ ತಂದೆಯ ಸಮಾನ ಅಂತ ಹೇಳಿ ಅವನ ಭೂರಿಶ್ರವನೇ ಭೂರಿಶ್ರವನೇ ಭೂರಿಶ್ರವ ಶಂತನುಶ್ಚ ಉಭವು ಇದು ಬರಲಿ ಬರ ಬಾಕ್ಲೀಕ ಹಾ ಬಾಕ್ಲೀಕ ಬಾಕ್ಲೀಕ ಇದ್ದಾನೆ ಕಾಂಭೋಜ ದೃಪನಿದ್ದಾನೆ ಬಾಕ್ಲೀಕನಿದ್ದಾನೆ ಅದನ್ನು ಬಾಕ್ಲೀಕನನ್ನು ಹೇಳ್ತಾ ಇದ್ದಾನೆ ಇಲ್ಲಿ ಬಾಕ್ಲೀಕ ಇದ್ದಾನೆ ಭೂರಿಶ್ರವ ಇದ್ದಾನೆ ಎಲ್ಲರೂ ಕೂಡ ಭೂರಿಶ್ರವ ಅಗ್ನಿಹೋತ್ರಿ ಹಾ ಮಹಾ ಅಗ್ನಿಹೋತ್ರವನ್ನು ಇಟ್ಕೊಂಡಿರ್ತಕ್ಕಂಥವನು ಯಾವ ಜೀವ ಅಗ್ನಿಹೋತ್ರವನ್ನು ಮಾಡ್ತೀನಿ ಅಂತ ಹೇಳಿ ಕ್ಷತ್ರಿಯರಾಗಿದ್ರು ಕೂಡ ತಾನೇ ಅಗ್ನಿಹೋತ್ರವನ್ನು ಮಾಡೋನು ಅಂತ ಸಾಮಾನ್ಯವಾಗಿ ಕ್ಷತ್ರಿಯರಲ್ಲಿ ಏನು ಅಂತಂದ್ರೆ ಯಾರಾದರೂ ಪುರೋಹಿತರು ಮಾಡಿಬಿಡ್ತಾರೆ ಅಗ್ನಿಹೋತ್ರವನ್ನ ರಾಜನ ಅಗ್ನಿಹೋತ್ರ ಅಂತ ದಶರಥ ಅಗ್ನಿಹೋತ್ರಿ ಅಂತ ಹೆಸರು ಆದ್ರೆ ದಶರಥ ಏನೂ ಮಾಡೋದಿಲ್ಲ ಹೋಗಿ ಸಾಧ್ಯವಾದ್ರೆ ಯಾವತ್ತಾರು ವಾರಕ್ಕೊಂದಿವಸ ಹೋಗಿ ಅಗ್ನಿಹೋತ್ರ ಕೈ ಮುಗಿದು ಬರೋದು ಅಷ್ಟೇ ಕೆಲಸ ಆದ್ರೆ ಭೂರಿಶ್ರವ ತಾನೇ ಅಗ್ನಿಹೋತ್ರವನ್ನು ಇಟ್ಕೊಂಡಿರ್ತಕ್ಕಂತಹ ಮಹಾ ಅಗ್ನಿ ಆರಾಧಕ ಅವನು ಅವನಿಗೆ ಮಾಡಬಹುದಾಗಿತ್ತಲ್ಲ ಇವನು ಯಾವುದೂ ಅಲ್ಲ ಈ ಋಷಿಗಳು ಈ ಮಂತ್ರ ಇದೆಲ್ಲ ಕೃಷ್ಣನಿಗೋಸ್ಕರವಾಗಿ ಮಾಡಿದ್ರಲ್ಲ ಇದೆಲ್ಲ ವ್ಯರ್ಥವಾಯಿತು ಅಂತ ಹೇಳಿ ಕೂಗ್ತಾ ಇದ್ದಾನೆ ಈ ಋಷಿಗಳು ಇಲ್ಲಪ್ಪ ಸ್ನಾತಕ ವೃತ್ತಿ ಎಲ್ಲ ಸುಂದರ ಆಗುತ್ತೆ ಈ ಋಷಿಗಳು ಈ ಮಂತ್ರ ಈ ಸಂಭಾರ ಈ ಏನು ಅನ್ನದಾನ ಅನ್ನ ಸಂದರ್ಭ ನಡೆದಿದೆ ಈ ದಾನ ದಕ್ಷಿಣೆಗಳು ಈ ಭೂರಿ ಭೋಜನ ಈ ಗೋಧನ ರತ್ನ ಧಾನ್ಯಗಳ ಅಪಾರವಾಗಿರ್ತಕ್ಕಂತಹ ತೂರಾಗ ತೂರಿ ಬಿಟ್ಟಿದ್ದಾರೆ ಅಂತ ಪಾಂಡವರ ರಾಜಸೂಯದಲ್ಲಿ ಯಾರೂ ಕೊಡಲಿಲ್ಲಂತೆ ಕಡೆಗಡೆಗೆ ಆ ದುರ್ಯೋಧನಿಗೆ ಬೇಜಾರಾಗ್ಬಿಡ್ತಂತೆ ಸ್ವಾಮಿ ಎಷ್ಟು ಬೇಕೋ ಅಷ್ಟು ತುಂಬಿಕೊಂಡು ಹೋಗಿ ಅಂತ ಕೊಡೋದಕ್ಕೆ ಬೇಜಾರಾಗ್ಬಿಡ್ತಂತೆ ಕೊಡೋದಕ್ಕೆ ಬೇಜಾರಾದ್ರೆ ಸ್ವಾಮಿ ಎಷ್ಟು ಬೇಕೋ ಅಷ್ಟು ತುಂಬಿಕೊಂಡು ಆ ಕೊಡೆಗೆ ಅವನೇ ಹೇಳ್ತಾನೆ ದುರ್ಯೋಧನನೇ ಹೇಳ್ತಾನೆ
ಅವನು ಅಸೂಯೆಯಿಂದ ತನ್ನ ತಂದೆಗೆ ದೂರನ್ನು ಹೇಳ್ತಾನಲ್ಲ, ಅವನು ಕರ್ಕೊಂಡು ಬನ್ನಿ ಅವ್ರಿಗೆ ಏನಾದರೂ ಮಾಡಬೇಕು ಅಂತ. ಅವಾಗ ತಾನೇ ಹೇಳ್ತಾನೆ, ಮೊದಲು ನನ್ನನ್ನು ಲೆಕ್ಕ ಬರೆಯೋದಕ್ಕೆ ಹಚ್ಚಿದ್ರು, ಲೆಕ್ಕ ಬರೆಯೋದಕ್ಕೆ ಯಾರ್ಯಾರು ಏನೇನು ಕೊಡ್ತಾರೆ ಅಂತ. ನನಗೆ 24 ಗಂಟೆ ಕೂತ್ಕೊಂಡ್ರು ಲೆಕ್ಕ ಬರೆಯೋಕೆ ಆಗ್ತಾ ಇರಲಿಲ್ಲ, ಅವ್ರಿಗೆ ರಶೀದಿ ಕೊಡಬೇಕಲ್ಲ, ರಶೀದಿ ಕೊಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಕಡೆಗೆ ನಾನು ಹೋಗಿ ಮಲ್ಕೊಡ್ತಾ ಇದ್ದೆ, ಸ್ವಾಮಿ ಏನು ಬೇಕೋ ತುಂಬೋಗಿ ಅಂತ ಹೇಳ್ತಾ ಇದ್ದೆ. ಹಾಗೆ ಕೊಡೋದಕ್ಕೆ ನನ್ನನ್ನು ಹಚ್ಚಿದ್ರು, ನನ್ನನ್ನು ದುಶ್ಯಾಸನನ್ನು ದಾನಗಳಿಗೆ ಹಚ್ಚಿಬಿಟ್ರು, ನೀನೇ ಕೊಡು ಅಂತ. ಕೊಟ್ಟೆ. ಅವ್ರು ಹಾಗೂ ಕ್ಷತ್ರಿಯರು ಅವರ ಪಾಂಡವರ ಸಂಪತ್ತು ಅಂತ ಹೇಳಿ ಸೂರೆ ಮಾಡಿದೆ, ಕಡೆಗೆ ಕೊಟ್ಟು ಸೋತು ಹೋಗ್ಬಿಟ್ಟೆ. ಆಮೇಲೆ ಬ್ರಾಹ್ಮಣರು ಯಾರಾದರೂ ಭಿಕ್ಷುಕರು ಯಾರಾದರೂ ಕೇಳಿದ್ರು ಬಂದರೆ, ಸ್ವಾಮಿ ಅಲ್ಲಿದೆ, ಆ ಕೊಠಡಿಯಲ್ಲಿದೆ, ಎಷ್ಟು ಬೇಕೋ ಅಷ್ಟು ತುಂಬಿಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ ಅಂತ. ತೂರಿಬಿಟ್ರು ಅಂತ ಹೇಳ್ತಾನೆ ಕುಮಾರವ್ಯಾಸ. ತೂಪಿರಿದು ಆ ಸಂಪತ್ತು ಅಷ್ಟಾದರೂ ಮುಗಿಯಲಿಲ್ವಂತೆ, ಕಾಲು ಭಾಗ ಸಂಪತ್ತು ಮುಗಿಯಲಿಲ್ಲ ಅಂತ ಹೇಳ್ತಾರೆ, ಅಷ್ಟು ಸಂಪತ್ತು ಸಂಗ್ರಹವಾಗಿತ್ತು ಅಂತ. ಆ ಸಂಪತ್ತು ಎಲ್ಲವೂ ಕೂಡ ನಾಶವಾಗಿ ಹೋಗ್ಬಿಡ್ತು ಅಂತ. ಈ ಸಂಪತ್ತು ಏನೇನು ದಾನ ಮಾಡಿದ್ರಿ, ಎಲ್ಲರ ಪುಣ್ಯವೂ ಹೋಯಿತು, ಯಾವ ಪುಣ್ಯವೂ ಉಳಿದಿಲ್ಲ ಭೀಷ್ಮ, ಇಂತಹ ಅಕಾರ್ಯವನ್ನು ಮಾಡಿಸಿಬಿಟ್ರಿ ಅಂತ ಹೇಳಿ ಮತ್ತೆ ಬೈತಾ ಇದ್ದಾನೆ. ಸ್ನಾತಕ ವೃತಿಯಾಗಿರಬೇಕು, ಅರ್ಘ್ಯವನ್ನು ತೆಗೆದುಕೊಳ್ಬೇಕಾದ್ರೆ ಅಥವಾ ಅಳಿಯನಾಗಿರಬೇಕು, ಸ್ನಾತಕ ವೃತಿಯಾಗಿರಬೇಕು, ಬ್ರಾಹ್ಮಣನಾಗಿರಬೇಕು, ಋತ್ವಿಜನಾಗಿರಬೇಕು, ಅಗ್ನಿಹೋತ್ರಿಯಾಗಿರಬೇಕು, ಈ 5 ಜನ ಬಂದರೆ ಮನೆಗೆ ಬಂದರೆ ಅಂಥವರನ್ನ ಗುರುವಾಗಿರಬೇಕು. ಆ ಗುರುವಲ್ಲ, ಆಚಾರ್ಯನಲ್ಲ, ಸ್ನಾತಕ ವೃತಿಯಲ್ಲ, ಇವನನ್ನು ಯಾವುದು ಏನು ಅಂತ ಹೇಳಿ ಇವನಿಗೆ ಅಗ್ರ ಪೂಜೆಯನ್ನು ಮಾಡಿದಿರಿ. ಸ್ನಾತಕ ವೃತಿಯಲ್ಲ, ಋತ್ವಿಜನೀತನಲ್ಲ, ಸ್ನಾತಕ ವೃತಿಯಲ್ಲ, ಋತ್ವಿಜನೀತನಲ್ಲ, ಆಚಾರ್ಯನಲ್ಲ, ಮಹೀತಳಾಧಿಪನಲ್ಲ, ಗುರುವಲ್ಲ, ಮಹೀತಳಾಧಿಪನಲ್ಲ, ಗುರುವಲ್ಲ, ಅಸುರರಿಪು ನಿಮಗೆ ಈತನೇ ಪ್ರಿಯನೆಂದು ಕೃಷ್ಣಂಗ್ಯೋತು ಕೊಡುವರೆ, ಈತನೇ ಪ್ರಿಯನೆಂದು ಕೃಷ್ಣಂಗೋತು ಕೊಡುವರೆ, ಬೇರೆ ಕೊಡುವುದು ಭೂತಳೇಶರ ಮುಂದೆ ಮನ್ನಿಪುದುಚಿತವಲ್ಲ, ಭೂತಳೇಶರ ಮುಂದೆ ಮನ್ನಿಪುದು ಉಚಿತವಲ್ಲೆಂದ. ಮಧುಪರ್ಕವನ್ನ ಮಾಡೋದಾದ್ರೆ ಆ ಮಧುಪರ್ಕ ವ್ರತಕ್ಕೆ ಇವರೆಲ್ಲ ಯೋಗ್ಯರು, ಸ್ನಾತಕ ವ್ರತಿ, ಋತ್ವಿಜ, ಆಚಾರ್ಯ ಅಥವಾ ಮಹೀತಳಾಧಿಪ, ಗುರು, ಇದೇನಾದರೂ ಒಬ್ಬ ಆಗಿರಬೇಕು. ಈ 5 ಮನೆಗೆ ಬಂದ್ರೆ ಅವರಿಗೆ ಯಾವಾಗಲಾದರೂ, ಅದು ವರ್ಷಕ್ಕೊಂದ್ಸಲ ಬಂದ್ರೆ ಅಂತ ನಿಯಮ ಇದೆ, ವರ್ಷದಲ್ಲಿ ಒಂದು ಸಲ ಬಂದ್ರೆ ಅಥವಾ ವರ್ಷವನ್ನು ಮೀರಿ ಬಂದ್ರೆ ಅಂಥವರಿಗೆಲ್ಲ ಈ ಮಧುಪರ್ಕವನ್ನು ಕೊಡಬೇಕು ಅಂತ. ಏನು ಇವನು, ಯಾರು ಇವನು, ಇವನು ಭೂತಳಾಧಿಪನಲ್ಲ, ಇವನಿಗೇನು ಕ್ಷತ್ರಿಯತ್ವ ಇದೆಯಾ, ಇವನು ಏನು ಗುರುವಿನ ವಿದ್ಯಾಭ್ಯಾಸ ಮಾಡಿಸಿದ್ದಾನ, ಇವನೇನು ಸ್ನಾತಕ ವೃತಿಯ, ಯಾವುದು ಕೂಡ ಅಲ್ಲ ಇವನು. ಸ್ವಾಮಿ ಕೃಷ್ಣ ನಮ್ಮವನು, ನಮ್ಮ ಬಂಧು, ಅವನಿಗೆ ಕೊಡ್ತೀವಿ ನಾವು ಅಂತ ಹೇಳೋದಾದ್ರೆ, ಇಲ್ಲಲ್ಲ, ಈ ಸಭೆಯಲ್ಲಿ ಈ ಗೌರವಾನ್ವಿತರ ಮುಂದೆ ಕೊಡೋದಲ್ಲ, ಮನೆಗೆ ಹೋಗಿ ಅಡಿಗೆ ಕೋಣೆ ಒಳಗೆ ಗುಟ್ಟಾಗಿ ಕೃಷ್ಣ ಈ ತಗೋ ಅಂತ ಏನ್ ಬೇಕಾದ್ರೂ ಕೊಡಿ, ನಿಮ್ಮ ಸಾಮ್ರಾಜ್ಯವನ್ನೇ ಕೊಡಿ, ಯಾರು ಬೇಡ ಅಂತ ಹೇಳ್ತಕ್ಕಂಥದ್ದು ಅಡಿಗೆ ಕೋಣೆ ಒಳಗೆ ಮೂಲೆಯಲ್ಲಿ ಕೂರಿಸ್ಕೊಂಡು ಕೊಡಿ. ಕುಲಪರಿಪಾಠ್ಯ ಪಾಠ್ಯ ಪಾಠ್ಯಾಪಿದೀಯತಾಂ ವೀಟಿ ವಿದ್ವತ್ ಪರಿಪಾಠ್ಯ ಪಾಠ್ಯ ವಿಠಿಲಾಕ್ಷಸ್ಯಾಪಿ ನಲಭತೆ ಅಂತ. ಸ್ವಾಮಿ ನಮ್ಮ ಕುಲ ಪದ್ಧತಿ ಅಂತ ಹೇಳಿದ್ರೆ ನೀವು ಮುದುಕಿಗೆ ಕೊಟ್ಕೊಳ್ಳಿ ಅಗ್ರ ಪೂಜೆಯನ್ನ, ನಮಗೇನು ಬೇಜಾರಿಲ್ಲ, ನಮ್ಮ ಕುಲ ಪದ್ಧತಿ ಇಪ್ಪ, ನಾವು ಇವರಿಗೆ ಕೊಡಬೇಕು, ನಾವು ಸೋದರ ಮಾವನ ಮಗನಿಗೆ ಕೊಡಬೇಕು, ಅವನು ಎಂಥ ಆ ಅನಾಗರಿಕನಾಗಿದ್ರು ಅವನಿಗೆ ಕೊಡೋದು ಅಂತ ಅನ್ನೋದಾದ್ರೆ ಕೊಟ್ಕೊಳ್ಳಿ. ಆದ್ರೆ ವಿದ್ವತ್ ಪರಿಪಾಠ್ಯ ಪಾಠ್ಯ ನಿಟಿಲಾಕ್ಷಸ್ಯಾಪಿ ನಲಭತೆ ಅಂತ ಯಾರೋ ಹೇಳಿದ್ರಂತೆ. ವಿದ್ವತ್ ಪರಿಪಾಠಿಯಿಂದ ಏನಾದರೂ ಮೊದಲನೇ ತಾಂಬೂಲವನ್ನು ಕೊಡೋದಾದ್ರೆ ನನಗೆ ಬರಬೇಕು ಅಂತ, ಅದು ಈಶ್ವರನಿಗೂ ಸಿಗೋದಿಲ್ಲ ಅಂತ, ಅದು ಈಶ್ವರನಿಗಿಂತ ನಾನು ಹೆಚ್ಚು ಅಂತ ಹೇಳಿದ್ರಂತೆ. ಆ ರೀತಿಯಲ್ಲಿ ನೀವೇನಾದರೂ ಕೊಡಬೇಕೆ ಸ್ವಾಮಿ, ಹೋಗಿ ಕೊಡಿ ಅಲ್ಲಿ, ಓತು ಕೊಡುವುದು ಅಂತ, ಓತು ಕೊಡುವರೆ ಬೇರೆ ಕೊಡುವುದು, ಏನು ಪ್ರೀತಿಯಿಂದ, ಕೃಷ್ಣ ನಮ್ಮವನು, ಸೋದರ ಮಾವನ ಮಗ ತುಂಬ ಹೆಚ್ಚು, ನಾವು ಸೋದರ ಮಾವನ ಮಕ್ಕಳು ಅತ್ತೆ ಮಕ್ಕಳು ಭಾರಿ ಪ್ರೀತಿಯಿಂದ ಇದ್ದೀವಿ, ಹಾಗ ಕೊಡ್ತೀವಿ ಅಂತಂದ್ರೆ ಅಡಿಗೆ ಕೋಣೆಯಲ್ಲಿ ಕೊಡ್ರಿ ಸ್ವಾಮಿ, ಇಂಡಿಯಾ ಕೊಡ್ತಾ ಇದ್ದೀವಿ ನಾವೆಲ್ಲ, ಹೋದ್ಮೇಲೆ ಅವನಿಗೆ ಏನು ಬೇಕಾದ್ರೂ ಕೊಟ್ಕೊಳ್ಬಹುದಾಗಿತ್ತು, ನಮ್ಮ ಮುಂದೆ ಕೊಡ್ತಾ ಇದ್ದೀರಿ, ಇದೆಲ್ಲ ಯಾಕೆ ಮಾತಾಡ್ತಾ ಇದ್ದಾನೆ ಇವನು ಅಂತ. ಇವನು ಏನು ಯೋಗ್ಯತೆ, ಇವನು ನಿಂತ್ಕೊಂಡು ಮಾತಾಡ್ತಾ ಇದ್ದಾನಲ್ಲ, ನಮ್ಮ ಯಜ್ಞ, ನಮ್ಮ ಸಂಪತ್ತು, ನಮ್ಮ ಸಭೆ, ನಾವು ಏನು ಬೇಕಾದರೂ ಮಾಡಬಹುದು ಅಂತ ಮಾಡ್ಕೊಂಡಿದ್ದೀರಾ, ನಿಮಗೆ ಕೊಡಬೇಕಾಗಿರ್ತಕ್ಕಂತಹ ದಾಯವನ್ನು ಕೊಟ್ಟಿದ್ದೇವೆ,
ರಾಯ ನಿನಗಾವಿಂದು ದಿಟ ಸಿದ್ಧಾಯವನು ನಾವು ತತ್ತೆವಲ್ಲದೆ ವಾಯುಜನ ಬಲು ಗುಣನ ಬಿಲ್ಲಿನ ಬಲುಮೆ ಗಂಜಿದೆವೆ ರಾಯ ನಿನಗಾವಿಂದು ದಿಟ ಸಿದ್ಧಾಯವನು ನಾವು ತತ್ತೆವಲ್ಲದೆ ವಾಯುಜನ ಬಲು ಗುಣನ ಬಿಲ್ಲಿನ ಬಲುಮೆಗೆ ಅಂಜಿದೆವೆ ರಾಯ ಠಕ್ಕಿನ ನಿಧಿಯ ಠೌಳಿಯ ಮಾಯಕಾರನ ತಂದು ಮನ್ನಿಸಿ ರಾಯರ ಅಭಿಮಾನವ ವಿಭಾಟಿಸಿ ಕೊಂಡೆ ನೀನು ರಾಯ ಠಕ್ಕಿನ ನಿಧಿಯ ಠೌಳಿಯ ಮಾಯಕಾರನ ತಂದು ಮನ್ನಿಸಿ ರಾಯರ ಅಭಿಮಾನವ ವಿಭಾಡಿಸಿ ಕೊಂಡೆ ನೀನು ರಾಯರ ಅಭಿಮಾನವ ವಿಭಾಡಿಸಿ ಕೊಂಡೆ ನೀನು ನಾನು ಮಾತಾಡ್ತೀನಿ, ನನಗೆ ಮಾತಾಡೋ ಅಧಿಕಾರ ಇದೆ. ಸಿದ್ಧಾಯವನು ಬಂದು ಕೇಳ್ದ ಭೀಮ ಬಂದು, ಅಯ್ಯೇ ಅಣ್ಣ ಕೊಡ್ಬೇಕಂತೆ ರಾಜಸೂಯಾಗ ಅಂತಂದ್ರೆ, ಹೌದಾ ತಗೋ ಅಂತ ಹೇಳಿ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟಿದ್ದೇವೆ ನಾವು ಕ್ಷತ್ರಿಯರೆಲ್ಲ, ಕೊಟ್ಟಿದ್ರಿಂದ ಈ ಯಾಗ ನಡೀತಾ ಇದೆ. ನಾವು ಕೊಡದೆ ಇದ್ರೆ ಏನು ದಾನ ಮಾಡ್ತಾ ಇದ್ದೆ, ಏನು ದಕ್ಷಿಣೆ, ಏನು ಊಟವನ್ನು ಮಾಡಿಸ್ತಾ ಇದ್ದೆ, ನಿನಗೆ ಯಾವುದು ಸಾಧ್ಯವಿರಲಿಲ್ಲ. ಹಾಗಾಗಿ ನಾವು ಕೊಟ್ಟಿರತಕ್ಕಂತಹ ಸಂಪತ್ತಿನಿಂದಲೇ ಇವತ್ತು ನೀ ಯಜ್ಞವನ್ನು ಮಾಡಿರತಕ್ಕಂಥದ್ದು, ಹಾಗಾಗಿ ಕೇಳೋ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಕಿತ್ಕೊಂಡು ಬಂದೇ ಬರ್ತಾ ಇದ್ರು, ಕೊಡದೇ ಇದ್ರೆ ಅಲ್ಲೇ ಬಡಿದು ಭೀಮ ಕಿತ್ಕೊಂಡು ಬರ್ತಾ ಇದ್ದ. ಆದ್ರೆ ಪಾಪ ನಾನೇ ಕೊಟ್ಟಿದ್ದೀನಿ ಉದಾರ, ಏ ಪಾಪ ಏನೋ ಯಜ್ಞ ಮಾಡ್ತೀನಿ ಅಂತ ಹೇಳ್ತಾ ಕೊಟ್ಟೆ ಅಂತ ಹೇಳ್ಕೊಳ್ಳೋದಕ್ಕೆ ಪಕ್ಕದ ರಾಜನ ಹತ್ರ ಹೇಳ್ಬೇಕಲ್ಲ. ನನ್ನ ಹತ್ರನು ಬಂದಿದ್ರು, ನಾನೇನ್ ತಡೆದಿದ್ರು ಇವ್ರಿ ರಾಜಸೂಯ ಮಾಡಕ್ ಆಗ್ತಾ ಇದ್ದೆ. ಧರ್ಮರಾಜನ ಯಾಸುಯಗನ್ ಕೃಷ್ಣ ಅಲ್ಲ ಭೀಷ್ಮರಲ್ಲ ಮಾಡಿಸಿದ್ದು ನಾನು. ನನ್ನ ಹತ್ರ ಬಂದಾಗ ಪಾಪ ಏನೋ ರಾಜಸೂಯಾಗ ಮಾಡಬೇಕು ಅಂತ ಆಸೆಯಂತೆ, ಅವ್ರ ಅಪ್ಪನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕಂತೆ ಕೇಳಿದ್ರು. ಅಯ್ಯೋ ಆಗ್ಲಪ್ಪ ಅದಕ್ಕೇನು ಮಾಡಿ ಅಂತ ಒಪ್ಪದೆ, ನಾನು ಒಪ್ಪಿಗೆ ಪಟ್ಟಿದ್ರಿಂದ ಆಯ್ತು, ಇಲ್ಲದೆ ಇದ್ರೆ ಧರ್ಮರಾಜನ ಯಾವ ರಾಜಸೂಯಾಗ ಎಲ್ಲ ಹೇಳಿ ಅವತ್ತೆ ನಮ್ಮ ಯುದ್ಧದಲ್ಲೇ ಮುಗಿದು ಹೋಗ್ತಾ ಇತ್ತು ಅಂತ ಹೇಳ್ಕೊಂಡು ನಡೀತಾ ಇರೋರು ಇವರೆಲ್ಲ ಮೀಸೆ ಮೇಲೆ ಕೈ ಇಟ್ಕೊಂಡಿರೋರು. ಹೇಳ್ತಾ ಇದ್ದಾನೆ, ಈ ಠಕ್ಕಿನ ಠೌಣಿಕಾರನನ್ನು ತಂದು ಈ ಠಕ್ಕಿನ ಯಜ್ಞದಲ್ಲಿ, ಮೋಸದ ಯಜ್ಞ ಇದು, ಇದನ್ನ ಮಾಡಿದ್ದೀರಿ, ಹೋಗ್ಲಿ. ರಾಯರೆಲ್ಲ ನಿಮ್ಮ ಮೇಲೆ ಅಭಿಮಾನ ಇಟ್ಟಿದ್ರಪ್ಪ, ಧರ್ಮರಾಜ ಚಕ್ರವರ್ತಿ ಅಂತ ಮಾಡ್ಕೊಂಡಿದ್ರು, ಅವರೆಲ್ಲರ ಅಭಿಮಾನವನ್ನು ಕಳ್ಕೊಂಡ್ಬಿಟ್ಟೆ ನೀನು. ಇದು ಧರ್ಮಜನ ಯಜ್ಞ, ಇದು ಧರ್ಮಯುತವಾದದ್ದು ಅಂತ ಮಾಡ್ಕೊಂಡಿದ್ವಿ. ಆದರೆ ಆಯಿಪಿದು ಜಡ ಧರ್ಮ ಜನು ಗಂಗೆಯ ಜಡನು, ಆಯಿಪಿದು ಜಡ ಧರ್ಮ ಜನು ಗಂಗೆಯ ಜಡನು ತಾಗು ತಟ್ಟಿನ ರಾಯ ಬರಿಯದೇ ನಿನ್ನ ಕರೆದರೆ ಕೃಷ್ಣ ತಾಗುದಟ್ಟಿನ ಗಾದಾಯ ಬರಿಯದೆ ನಿನ್ನ ಕರೆದರೆ ಕೃಷ್ಣ ನೀ ಬೆರೆತೆಯಲ ರಾಯರ ತುನದ ನಡುವೆ ನೀನ್ ಅನುಗಾಯಕವ ಅನುನಾಯಕವ ರಾಯರ ತುನದ ನಡುವೆ ನೀನನು ನಾಯಕವೋ ನಾಯಕವೋ ರಾಯರ ತುನದ ನಡುವೆ ನೀನನು ನಾಯಕವೋ ನಾಯಕವೋ ಮೇನ್ ಉಪನಾಯಕವೋ ನೀನಾವನೆಂದನು ಜರೆದು ಮುರಹರಣ ಪಾಂಡವರನ್ನ ಬೈದ ಪಾಂಡವರು ಸುಮ್ಮನೆ ಇದ್ರು, ಏನೋ ಬಂದಿದ್ದಾನೆ ಬೊಗಳೋದಾದ್ರು ಬೊಗಳ್ಕೊಳ್ಳಿ ಅಂತ, ಏನಾದ್ರು ಹೇಳ್ಕೊಳ್ಳಿ ಅಂತ. ಭೀಷ್ಮರನ್ನು ಬೈದ, ಭೀಷ್ಮರನ್ನು ಬೈದಾಗಲೂ ಈ ನೊರಜು ಕೂಗಿದ್ರೆ ನಮಗೇನು ಅಂತ ಹೇಳಿ ಆನೆ ಅಂತ ಇದ್ದಂತಹ ಭೀಷ್ಮರು ಗಂಭೀರವಾಗಿಯೇ ಇದ್ರು. ಎಲ್ಲರನ್ನೂ ಬೈದ, ಜರಡು ಮಖ ಅಂತ ಬೈದ, ಎಲ್ಲವನ್ನೂ ಬೈದ, ಆದ್ರೂ ಯಾರೂ ಕೇಳಿಲ್ಲ. ನೋಡೋಣ ಕೃಷ್ಣನನ್ನೇ ಕೆಣಕಿ ನೋಡೋಣ ಅಂತ ಹೇಳಿ ಕೃಷ್ಣನನ್ನ ಹೇಳ್ತಾ ಇದ್ದಾನೆ, ಇದು ಧರ್ಮ ಜನ ಯಜ್ಞ ಅಂತ ಹೇಳಿ ಬಂದ್ವಿ, ಆದ್ರೆ ಇವತ್ತು ಅಧರ್ಮ ಜನ ಯಜ್ಞವಾಯ್ತು ಇದು. ಧರ್ಮರಾಜ ಇವತ್ತಿನಿಂದ ಧರ್ಮರಾಜ ನಿನ್ನ ಹೆಸರನ್ನ ಬದಲು ಮಾಡ್ಕೊಂಬಿಡು, ಇದು ಅಧರ್ಮರಾಜ ಅಂತ ಇಟ್ಕೊಂಡ್ಬಿಡು, ಯಾಕೆಂದ್ರೆ ಅಧರ್ಮದ ಕೆಲಸ ಮಾಡಿಬಿಟ್ಟಿದೀಯ ಅಂತ ಹೇಳಿಬಿಟ್ಟು ಗಾಂಗೆಯ ಜಡನು. ಈ ಪಾಂಡವರು ಜಡರು, ಗಾಂಗೆಯ ಜಡ, ಜಡ ಅಂತಂದ್ರೆ ಮೂರ್ಖ ಅಂತ, ಜಡೋ ಮೂರ್ಖೋ ಮೂರ್ಖ ಇತ್ಯುಚ್ಯತೆ ಅಂತ, ಜಡ ಅಂತಂದ್ರೆ ಅವಿವೇಕಿ ಅಂತ, ವಿವೇಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿರೋವನು ಅಂತ ಅರ್ಥ ಜಡತ್ವ ಅಂತಂದ್ರೆ.
ತಾಗು ತಟ್ಟಿನ ದಾಯವರಿಯದೆ. ಇಂಥ ವಂಚನೆ ಇತ್ತ, ರಾಜಸೂಯಾಗ ಮಾಡ್ತಾರಂತೆ ಅಂತಂದ್ರೆ ಏನೋ ವೈಭವ, ಏನೋ ಅದ್ಭುತ ಅಂತ ನೋಡೋದಕ್ಕೆ ಬಂದ್ವಿ ಸಮಸ್ತ ಪೃಥ್ವೀಶ್ವರರು. ಆದ್ರೆ ಅವರ ಸೋದರ ಮಾವನ ಮಗನಿಗೆ ಇಂಥ ಒಂದು ಗೌರವವನ್ನು ಮಾಡೋದಕ್ಕೆ ಇಷ್ಟು ದೊಡ್ಡ ಸಭೆ ಮಾಡ್ಬೇಕಾಗಿತ್ತ? ಇಷ್ಟೆಲ್ಲ ಖರ್ಚು ಮಾಡ್ಬೇಕಾಗಿತ್ತ? ಸುಮ್ಮನೆ ಅವರ ಬರೀ ಏನಿತ್ತ ಅದರಲ್ಲೇ ಒಂದು ಹೂವಿನ ಹಾರ ತಂದು ಹಾಕಿದ್ರು ಆಗ್ತಾ ಇತ್ತು. ನಮ್ಮನ್ನೆಲ್ಲ ಯಾತಕ್ಕೆ ಕರೆದ್ರು ಇಲ್ಲಿಗೆ ಅಂತ ಹೇಳಿ ಹೇಳ್ತಾ, ಕೃಷ್ಣ ಇದನ್ನು ಮಾಡಿಸ್ಕೊಂಡಿಲ್ಲ, ನಿನಗೆ ನಾಚಿಕೆ ಆಗ್ತಾ ಇಲ್ವಾ? ನಿನಗೆ ಗರುವರು ಯಾರಾದರೂ ಹೊಗಳಿದ್ರೆ ಗರುವರು ಅವರು ಸ್ವಲ್ಪ ನಾಚಿಕೆ ಪಡ್ಕೊತಾರೆ. ಗರುವರು ಒಂದು ಯೋಗ್ಯತೆ ಇರೋವರೇ ನಾಚಿಕೆ ಪಡ್ಕೊಳ್ತಾರೆ. ನಿನಗೆ ಪಾಪ, ಯಾತಕ್ಕೆ ನಾಚಿಕೆ ನಿನಗೆ? ನೀನು ಮಾಡಿರೋದೇ ಅಂಥ ಕೆಲಸಗಳು ಅಂತ ಹೇಳ್ತಾ ಇದ್ದಾನೆ. ನೀನು ಮಾಡಿರೋದೇ ಅಂಥ ನಾಚಿಕೆ ಏಟು ಕೆಲಸಗಳು, ನಿನಗೆ ಯಾತಕ್ಕೆ ನಾಚಿಕೆ ಆಗಬೇಕು? ಹೋಗ್ಲಪ್ಪ, ನಾನು ಪ್ರಧಾನ ಅಂತ ಹೇಳಿ ಉನ್ನತವಾದ ಸಿಂಹಾಸನದ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿಯಲ್ಲ, ನೀನು ಯಾರು? ಉಪನಾಯಕವೋ, ನಾಯಕವೋ, ಅನುನಾಯಕವೋ, ಅನಾಯಕವೋ, ಯಾವ ನಾಯಕ ನೀನು? ಇಲ್ಲಿ ರಾಯರ ಅತುನದ ನಡುವೆ ಅಂತ ರಾಜರು ಕ್ಷತ್ರಿಯರು ಅನ್ನತಕ್ಕಂಥವ್ರು ಮಹಾಮಹಾ ಮಣಿಗಳು ರತ್ನಗಳಿದ್ದಾರೆ ಇಲ್ಲಿ, ಅವರಲ್ಲಿ ನೀನು ಯಾರು ಅಂತ ಕೇಳ್ತಾ ಇದ್ದಾನೆ. ನೀನು ಕ್ಷತ್ರಿಯನೇ ಅಲ್ಲ, ಯಾವ ರಾಜ ನೀನು ಅಂಥೇಳಿ ಬೈತಾ ಇದ್ದಾನೆ. ಕೃಷ್ಣನು ಮಾತಾಡಲಿಲ್ಲ. ಪಾಪ ಕೃಷ್ಣನಿಗೇನು, ಬೈದ್ರು ಹೊಗಳಿದ್ರು ಅವನಿಗೆ ಸಮಬುದ್ಧಿ ವಿಶಿಷ್ಯತೆ ಅಂತ ಬೈಲಿ ಹೊಗಳಲಿ, ಭಗವಂತ ಆತ್ಮಾರಾಮನಾಗಿರ್ತಕ್ಕಂಥವನು, ಬೈದ್ರು ಬೇಜಾರ ಅವನಿಗೆ, ಇನ್ನೂ ತನ್ನಷ್ಟು ವರ್ಣನೆ ಮಾಡಲಿ ಅಂತ ಕೃಷ್ಣ ಸುಮ್ಮನೆ ಇದ್ದ. ಆಗ ಕೃಷ್ಣ ಏನು ಹೇಳಲಿಲ್ಲ ಅಂಥೇಳಿ ಋಷಿಗಳ ಕಡೆಗೆ ತಿರುಗಿದ. ಈ ಋಷಿಗಳು ಇವರು ಬಣಗಗಳು, ಇವರಿಗೇನು ಒಂದು 10 ರೂಪಾಯಿ ದಕ್ಷಿಣೆ ಜಾಸ್ತಿ ಜಾಸಂದ್ರ ಆಯಿತು, ಯಾರನ್ನಾದರೂ ಹೊಗಳ್ತಾರೆ ಅಂತ. ಈ ದಕ್ಷಿಣೆಯನ್ನ ಹಾರುವರು, ದಕ್ಷಿಣೆ ಸುಭೋಜನ ಹಾರುವರು ಅಂದ್ರೆ ಹಾರೈಸುವರು ಅಂತ. ಆಕ್ಚುಲಿ ಹಾರುವರು ಶಬ್ದ ಪ್ರಾಕೃತದಲ್ಲಿ ಬಂದಿರತಕ್ಕಂಥದ್ದು, ಹಾರೈಸುವರು ಹಾರುವರು ಹಾರು ಹಾರೈಸುವರು ಅಂತ. ಆದ್ರೆ ಈ ಹಾರುವರು ಅಂತ ಇಲ್ಲಿ ವ್ಯಂಗ್ಯದಿಂದ ಹೇಳ್ತಾ ಇದ್ದೇನೆ. ಈ ಕಡೆಗೆ 10 ರೂಪಾಯಿ ಕೊಟ್ರಿ, ಈ ಕಡೆ 12 ರೂಪಾಯಿ ಕೊಟ್ರಿ, ಈ ಕಡೆ ಅವರಿಗೆ ಏನೋ, ನಾನೇನಾದ್ರೂ 15 ರೂಪಾಯಿ ಕೊಟ್ಟಿದ್ರೆ ನನ್ನನ್ನು ಹೊರತಾ ಇದ್ರು ಇವರು. ಇವ್ರಿಗೇನು ವ್ಯತ್ಯಾಸ ಇಲ್ಲ, ಇವ್ರಿಗೇನು ಅಭಿಮಾನ? ಇವರಿಗೆ ನಾವು ಅಭಿಮಾನವನ್ನು ಬಿಟ್ಟಿದ್ದೀವಿ ಅಂತ ಹೇಳಿ, ಅಹಂಕಾರ ಮದ ದಂಭಾದಿಗಳನ್ನು ಬಿಟ್ಟಿದ್ದೀವಿ ಅಂತ ಹೇಳಿ ಕಾಡಿನಲ್ಲಿ ಹೋಗಿ ತಪಸ್ಸನ್ನು ಮಾಡ್ತೀವಿ ಅಂತ ಮಾಡ್ಕೊಂಡಿದ್ದಾರೆ. ಆದ್ರೆ ಇವ್ರು ಬಿಟ್ಟಿರೋದು ಒಂದೇ ಮರ್ಯಾದೆ, ಯಾಕೆಂದ್ರೆ ಕೃಷ್ಣನಿಗೆ ಮರ್ಯಾದೆ ಮಾಡಿದ್ರಲ್ಲ ಅಂಥೇಳಿ ಬೈತಾ ಇದ್ದಾನೆ. ಹೋಗಲಿ ಕೃಷ್ಣ, ಅರಿಯದವರ ಆಧರಿಸಿದರೆ ನೀನು ಅರಿಯಬೇಡವೇ ಅಂತ. ಕುರುಬರೂರಲ್ಲಿ ಗಾಜು ಮಾಣಿಕ, ಆಹಾಹಾ, ಕುರುಬರೂರಲ್ಲಿ ಗಾಜನ್ನೇ ಮಾಣಿಕ್ಯ ಅಂತ ಹೇಳಿ ಅವರು ಆರಾಧನೆ ಮಾಡ್ತಾರೆ, ಅದರ ಮಣಿಯನ್ನೇ ಹಾಕೋತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ, ಹಾಗೆ ಪಾಂಡವರಿಗೆ ಏನು ಗೊತ್ತಿಲ್ಲ ಈ ಬೇವಿನಾರವೆಯೊಳಗೆ. ಈ ಒಂದು ಸ್ಥಿತಿಯಲ್ಲಿ ನಿನಗಲ್ದೆ ಇನ್ಯಾರಿಗೆ ಇಲ್ಲಿ ಬೆಲೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇಡೀ ಯಜ್ಞವನ್ನೇ ಬೈತಾ ಇದ್ದಾನೆ. ಜರಡು ಮಖ, ಜರಡು ಮಖವು ಈ ಮಖಕ್ಕೆ ಹೋಲುವ ಧರಣಿಪತಿ, ಈ ಮಖಕ್ಕೆ ಧರಣೀಶ್ವರಗೆ ಪಾಸಟಿ ಭೀಷ್ಮನು, ಈ ಮಖಭೂಪ ಭೀಷ್ಮರಿಗೆ ಸರಿಸನಾದನು ಕೃಷ್ಣನು, ಈ ಮಖ ಧರಣಿಪತಿ ಭೀಷ್ಮಂಗೆ ಕೃಷ್ಣಗೆ ಸರಿಯ ಕಾಣೆನು, ನಿಮ್ಮಳು ಒಬ್ಬರಿಗೊಬ್ಬರಣೆ ಎಂದ. ಏನೋ ಶ್ರೇಷ್ಠವಾದ ಯಜ್ಞ ಅಂತ ಮಾಡ್ಕೊಂಡು ನಾವೆಲ್ಲ ಬಂದ್ವಿ, ಜರಡು ಮಖ ಏನು ಇಲ್ಲ, ಹುರುಳು ಹುಳಿ ಸೊಪ್ಪು ಇಲ್ಲದೆ ಇರತಕ್ಕಂತಹ ಯಜ್ಞ, ಯಾಕೆಂದ್ರೆ ಕೃಷ್ಣನನ್ನು ಆಧಾರ ಮಾಡಿದ್ದೀರಿ. ಜರಡು ಮಖಕ್ಕೆ ಹೋಲುವ ಧರಣಿಪತಿ, ಈ ಯಜ್ಞವನ್ನು ಮಾಡೋದಕ್ಕೆ ಈ ಧರ್ಮರಾಜ, ಗೋಡೆಯ ಸ್ವಭಾವದ ಧರ್ಮರಾಜ, ಯಾರು ಏನು ಹೇಳಿದ್ರೆ ಹೀಗೆ ತಲೆ ಆಡಿಸಿ ಈ ಕಡೆ ಹೋಗ್ತಾನೆ, ಹಾಗೆ ತಲೆ ಆಡಿಸಿ ಹಾಗೆ ಹೋಗ್ತಾನೆ, ಅವನಿಗೆ ಏನು ವಿವೇಕ ಇದೆ ಅಂತಹ ಧರ್ಮರಾಜ. ಆ ಧರಣೀಶ್ವರಗೆ ಪಾಸಟಿ ಭೀಷ್ಮ, ಅವನು ಬಂದು ಕೇಳ್ತಾನೆ, ಇವನು ಉತ್ತರ ಕೊಡ್ತಾನೆ. ಅವನು ಬಂದು ಯಾರಿಗೆ ಅಜ್ಜ ಯಾರಿಗೆ ಮಾಡಲಿ ಅಂತ, ಅಯ್ಯೋ ಇನ್ಯಾರಿದ್ದಾರೆ ಪಕ್ಕದಲ್ಲಿದ್ದಾನಲ್ಲ ಕೃಷ್ಣ, ಇವನಿಗೆ ಮಾಡಿಬಿಡು ಅಂತ ಹೇಳ್ತಾನೆ. ಇವನು ಹೌದಾ ಅಂತ ಹೇಳ್ತಾನೆ ಭೀಷ್ಮ, ತನ್ನನ್ನು ಕೇಳಿದ್ನಲ್ಲ ಅಂತ. ಹೋಗ್ಲಿ, 4 ಜನರನ್ನು ಕೇಳಬೇಕು, ಶಿಶುಪಾಲ ಇದ್ದಾನೆ ಅವನನ್ನು ಕೇಳೋಣ ಅನ್ನೋ ಪ್ರಜ್ಞೆ ಇಲ್ಲ ಇವನಿಗೆ. ಎಲ್ಲರಿಗಿಂತ ತಿಳುವಳಿಕೆ ಕೊಡ್ತಕ್ಕಂಥ ನಾನಿದ್ದೀನಿ ಇಲ್ಲಿ, ನನ್ನ ಮುಂದೆ ಎಲ್ಲರನ್ನು ಕೇಳಬಹುದಾಗಿತ್ತು, ಎಲ್ಲರನ್ನು ಕೇಳಿ ಮಾಡಬಹುದಾಗಿತ್ತು. ಈ ಭೀಷ್ಮ, ಈ ಮಖ ಭೂಪ ಭೀಷ್ಮರಿಗೆ ಸರಿ ಸಮಾನನು ಕೃಷ್ಣನು, ಈ ಮಖ ಈ ಧರ್ಮರಾಜ ಈ ಭೀಷ್ಮ ಇವರೆಲ್ಲ ಅವಿವೇಕಿಗಳು, ಇವ್ರಿಗೇನು ಗೊತ್ತಿಲ್ಲದೆ ಇರೋರು ಈ ಬರಡು ಯಜ್ಞ, ಇದಕ್ಕೆ ಈ ಕೃಷ್ಣ ಸರಿಯಾಗಿದ್ದಾನೆ. ಇಂಥ ಯಜ್ಞದಲ್ಲಿ ಇನ್ಯಾರನ್ನು ಆಧಾರ ಮಾಡೋದು? ಹೇಳ್ತಾ ಇದ್ದಾನೆ, ಇವನವನನ್ನು ಹೊರತಾನೆ, ಇವನವನನ್ನು ಹೊರತಾನೆ. ಉಷ್ಟ್ರಾಣಾಂಚ ವಿವಾಹೇತು ಗರ್ಧಭಾಣಾಂಚ ಗಾಯನಂ ವಾ ಅನ್ಯ ಪ್ರಶಂಸಂತಿ ಅಹೋರೂಪ ಮರೋ ಅಹೋಧ್ವನಿ ಅಂತ. ಒಂಟೆಗಳ ಮದುವೆ, ಕತ್ತೆಗಳ ಗಾಯನ, ಏನು ಆ ಒಂಟೆರಾಯ ಹೇಳುತ್ತೆ, ಅಣ್ಣ ಕತ್ತೆರಾಯ ಏನು ಹಾಡಿದೀಯಪ್ಪ ಅದ್ಭುತ ಅಂತ. ಅವಾಗ ಅನುಭವಗಳ್ತು, ಒಂಟೆರಾಯ ಇಂಥ ಜೋಡಿ ನೋಡೇ ಇರಲಿಲ್ಲ, ಎಷ್ಟೋ ಮದುವೆ ನೋಡಿದ್ದೀನಿ, ಎಂಥ ಸೌಂದರ್ಯ, ಬಹುಶಃ ದೇವಲೋಕದವರು ಮರಳಾಗ್ಬಿಡ್ತಾರೆ ಅಂತ ಹೇಳ್ಬಿಡ್ತು. ಹಾಗೆ ಅನ್ಯೋನ್ಯವಾಗಿ ಅವನು ಇವನನ್ನು ಹೊಗಳೋದು, ಇವನವನನ್ನು ಹೊಗಳೋದು.
ವಿವೇಕ ಏನಿದೆ ಇದರಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಧರಣಪತಿ ಕೃಷ್ಣ ಭೀಷ್ಮಂಗೆ ಸರಿಯ ಕಾಣೆನು, ಇವರಿಗೆ ಸಮನಾದವರು ಜಗತ್ತಲ್ಲಿಲ್ಲಪ್ಪ ಮೂರು ಲೋಕದಲ್ಲಿ. ಅಬ್ಬ ಸರಿಯ ಕಾಣೆನು, ಇಂಥ ಅವಿವೇಕಗಳು ಜಗತ್ತಿನಲ್ಲೇ ಇಲ್ಲ ಅಂತೇಳಿ ದೂಷಣೆಯನ್ನ ಮಾಡ್ತಾ ಇದ್ದಾನೆ. ಆಗ ಅಲ್ಲಿರ್ತಕ್ಕಂತಹ ಯಾದವರಿಗೆಲ್ಲ ಸಿಟ್ಟು ಬಂದ್ಬಿಡ್ತು, ಸೀಳಿವನ ತಲೆಯನ್ನ, ಇವನ್ ತಲೆಯನ್ನು ಸೀಳಿಬಿಟ್ಟು ನಾಲಿಗೆಯನ್ನ ತಲೆಯಲ್ಲಿ ಎಳೆದು ಹಾಕ್ಬಿಡು ಅಂತ ಹೇಳಿಬಿಟ್ರಂತೆ. ಸೀಳಿವನ ಹೆಡತಲೆಯೊಳಗೆ ತೆಗೆ ನಾಲಿಗೆಯನ್ನು ಅಂತ, ಹೆಡತಲೆ ಅಂದ್ರೆ ಹಿಂಭಾಗ, ಅದರಲ್ಲಿ ಕೊಯ್ದುಬಿಟ್ಟು ಇವನ ನಾಲಿಗೆಯನ್ನು ಅಲ್ಲಿಂದ ಎಳೆದು ಹಾಕ್ಬಿಟ್ರಿ ಅಂತ ಕೂಗಿಬಿಟ್ರಂತೆ. ಕೂಗಿಬಿಟ್ರು, ಕದಡಿದ ಆಸ್ಥಾನದಲ್ಲಿ ಕದಡಿಕೆ ಉಂಟಾಗ್ಬಿಡ್ತು, ಒಂದು ಎರಡು ಪಕ್ಷವಾಗ್ಬಿಡ್ತು. ಕೃಷ್ಣನನ್ನ ಬೈದ ಅಂತ ಸಂತೋಷದಲ್ಲಿ ಇದ್ದವರು ಕೆಲವು ಜನ ಎದ್ದು ನಿಂತ್ಕೊಂಡ್ರು, ಈ ಕಡೆಯಲ್ಲಿ ಯಾದವನ ಕಡೆಯಲ್ಲಿ ಕೆಲವು ಜನ ನಿಂತ್ಕೊಂಡ್ರು, ಹಲ್ಲಣಿಸಿದವು, ಅಲ್ಲಲ್ಲೇ ಆಯುಧಗಳನ್ನು ತೆಗೆದು ಝಳಪಿಸ್ತಾ ಇದ್ದಾರೆ. ಆಗ ಭೀಷ್ಮರು ಎದ್ದು ನಿಂತರು. ಈಗಂದ್ರು ಭೀಷ್ಮರು, ನಿಲ್ಲಿಸಿದನು ಕಳಕಳವನು, ಯಾಕೆ ಗಲಾಟೆ ಮಾಡ್ತೀರಿ, ಕೃಷ್ಣ ಸುಮ್ಮನೆ ಇದ್ದಾನೆ, ಕೃಷ್ಣನಿಗೆ ಗೊತ್ತು ಎಷ್ಟೊತ್ತು ಸುಮ್ಮನೆ ಇರಬೇಕು ಅಂತ, ಕೃಷ್ಣ ಎಷ್ಟೊತ್ತು ಸುಮ್ಮನೆ ಇರಬೇಕು ಅಂತ ಅವನಿಗೆ ಗೊತ್ತಿದೆ. ಯಸ್ಕ ಸುನೀತ ವೃಥ ನೀ ವಿರೋಧ ಸ್ಖಲಿತನಾದೆ, ಎಲ್ಲರೂ ಇದ್ದಾರಪ್ಪ, ಮಾರ್ಕಂಡೇಯರಿದ್ದಾರೆ, ಅಂತಹ ರೋಮಶಾದಿ ಮಹರ್ಷಿಗಳೆಲ್ಲ ಇದ್ದಾರೆ, ಮಹಾಮಹಾ ವ್ಯಕ್ತಿಗಳು ಈ ಸಭೆಯಲ್ಲಿ ಕೂತ್ಕೊಂಡು ಕೃಷ್ಣನಿಗೆ ನಾವು ಆಧಾರವನ್ನು ಮಾಡಿದಾಗ ಅವರೆಲ್ಲ ಸುಮ್ಮನೆ ಇದ್ದಾರಪ್ಪ, ಅವರಿಗೇನು ಗೊತ್ತಿಲ್ವೇ, ಮಾರ್ಕಂಡೇಯರಿಗೆ ಗೊತ್ತಿಲ್ವೇ, ಈ ಪರಾಶರ ಇವರಿಗೆ ರೋಮಶರಿಗೆ ಪರಾಶರಿಗೆ ವ್ಯಾಸರಿಗೆ ಅವರಿಗೆಲ್ಲ ಗೊತ್ತಿಲ್ವ ಕೃಷ್ಣನ ಯೋಗ್ಯತೆ. ನೀನು ಯಾತಕಪ್ಪ ಸುಮ್ಮನೆ ಸ್ಖಲಿತನಾದೆ ಮುರಾರಿ ಮಾನ್ಯರ ತಿಲಕನು, ಇಷ್ಟೇ ಒಂದೇ ಮಾತು ಹೇಳ್ತೀನಿ. ಇದೆಲ್ಲ ಬೈದೆಲ್ಲ ಇಷ್ಟೊತ್ತು ಕೂಡ ಅವ್ರಿಗೆ ಮಾಡಬಾರ್ದೆ ಇವ್ರಿಗೆ ಮಾಡಬಾರ್ದೆ ಅಂತ, ಒಬ್ಬನೇ ಒಬ್ಬ ಜಗತ್ತಿನಲ್ಲಿ ಮಾನ್ಯರು ಅಂತ ಒಂದು ಗುಂಪಿದ್ರೆ ಆ ಮಾನ್ಯರಿಗೆ ಮಾನ್ಯ ಇವನು, ಇವನು ಯೋಗ್ಯರಿಗೆ ಯೋಗ್ಯ, ಇವನು ಶ್ರೇಷ್ಠರಿಗೆ ಶ್ರೇಷ್ಠ, ಇಷ್ಟನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾನೆ. ಜೊತೆಗೆ ಅಲ್ಲಿ ಸಹದೇವ ಎದ್ದು ನಿಂತುಕೊಂಡು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಧರಣಿಪತಿಯೇ ಸಕಲ ಧರ್ಮದ ಪರಮ ಸೀಮೆ, ಧರಣಿಪತಿಯೇ ಸಕಲ ಧರ್ಮದ ಪರಮ ಸೀಮೆ, ಮುಕುಂದನೇ ಮಾನ್ಯರಿಗೆ ಗುರು, ಮುಕುಂದನೇ ಮಾನ್ಯರಿಗೆ ಗುರು, ವಂದ್ಯರಿಗೆ ವಂದ್ಯನು ದೈವ ಕದಿ ದೈವ, ಮುಕುಂದನೇ ಮಾನ್ಯರಿಗೆ ಗುರು, ವಂದ್ಯರಿಗೆ ವಂದ್ಯನು ದೈವ ಕದಿ ದೈವ, ಸುರದ ದೀನಂದನನು ಸಾಕ್ಷಾತ್ ಪರಮ ಶಿವನು, ಸುರನ ದೀನಂದನನು ಸಾಕ್ಷಾತ್ ಪರಮ ಶಿವನು, ಈ ಯಜ್ಞ ಲೋಕೋತ್ತರದ ಮಖವಿದು ನಿನ್ನ ಕುಮತಿಗೆ ಸಾಧ್ಯವಲ್ಲೆಂದ. ಧರಣಿಪತಿಯೇ ಅವನು ಸಹದೇವ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಚೈತ್ಯ ಕೇಳು ಈ ಮಾತನ್ನ, ಧರಣಿಪತಿಯೇ ಸಕಲ ಧರ್ಮದ ಪರಮ ಸೀಮೆ, ಇವನನ್ನು ಅಧರ್ಮರಾಜ ಅಂತ ಕರಿಬೇಕು ಅಂತ ಹೇಳಿದೆಯಲ್ಲ, ಧರ್ಮ ಅಂತ ಏನಾದ್ರೂ ಇದ್ರೆ ಧರ್ಮರಾಜನ ರೂಪದಲ್ಲಿದೆ. ಪರಮ ಸೀಮೆ, ಇನ್ನೇನಾದ್ರೂ ಧರ್ಮವನ್ನು ಹುಡುಕೋದಾದ್ರೆ ಈ ಧರ್ಮರಾಜನನ್ನ ಬಿಟ್ಟು ಇನ್ನೊಂದಿಲ್ಲ ಧರ್ಮಕ್ಕೆ ಗುರಿ, ಧರ್ಮವೇ ಮೂರ್ತಿವೆತ್ತಂತ ಇರತಕ್ಕಂಥವನು ಧರ್ಮರಾಜ. ಈ ಮಾತನ್ನು ಕೇಳು, ಮುಕುಂದನೇ ಮಾನ್ಯರಿಗೆ ಮಾನ್ಯನು, ಗುರುವಿಗೆ ಗುರು, ವಂದ್ಯರಿಗೆ ವಂದ್ಯ, ಗುರುಗಳಲ್ಲಿ ಗುರು, ಮಾನ್ಯರಲ್ಲಿ ಮಾನ್ಯ, ವಂದ್ಯರಲ್ಲಿ ವಂದ್ಯ, ಇವನಿಗಿಂತ ಬೇರೆ ವಂದ್ಯರು ನಮಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ನೀವೆಲ್ಲ ನೊರಜುಗಳು, ನೀವೆಲ್ಲ ಕರೆದಿದ್ದೀವಿ ಅಷ್ಟೇ, ಊಟಕ್ಕೆ ಬಂದಿದ್ದೀರಿ, ಊಟ ಮಾಡ್ಕೊಂಡು ಹೋಗಿ ಅಷ್ಟೇ, ನಿಮ್ಮ ಯೋಗ್ಯತೆ ಇಷ್ಟೇ ನಿಮಗೆ ಹೇಳಿರೋದು. ನಮ್ಮ ಸುರನಂದರನ್ನ ಭೀಷ್ಮರನ್ನು ಹೇಳ್ತಾ ಇದೀಯಾ, ಭೀಷ್ಮ ನೀನು ಅಜ್ಞ, ನೀನು ಜಡ, ನೀನು ಅವಿವೇಕಿ ಅಂತ ಹೇಳ್ತಾ ಇದೀಯಾ. ಅವನು ಸಾಕ್ಷಾತ್ ಪರಮೇಶ್ವರ, ಭೀಷ್ಮರಿದ್ದಾರಲ್ಲ ಸಾಕ್ಷಾತ್ ಪರಮೇಶ್ವರ, ನಾವು ನಮಗೆ ಗೊತ್ತಿದೆ, ನಂಬಿದ್ದೀವಿ ಅಲ್ಲ, ನಮಗೆ ಗೊತ್ತಿದೆ ಸಾಕ್ಷಾತ್ ಪರಮಶಿವನು. ಈ ಯಜ್ಞ ಲೋಕೋತ್ತರ ಯಜ್ಞ, ಯಾವಾಗ ಕೃಷ್ಣನನ್ನು ಆರಾಧನೆ ಮಾಡಿದ್ದೀವಿ, ಯಜ್ಞೋ ವೈ ವಿಷ್ಣು ಭಗವಂತನನ್ನು ಆರಾಧನೆ ಮಾಡಿದ್ದೀವಿ, ಆ ಯಜ್ಞ ಸ್ವರೂಪನನ್ನ ಯಜ್ಞ ಅಧಿಪತಿಯನ್ನು ನಾವು ಆರಾಧನೆ ಮಾಡಿದ್ದೀವಿ, ಹಾಗಾಗಿ ಈ ಯಜ್ಞ ಪರಮ ಲೋಕೋತ್ತರವಾಗಿರ್ತಕ್ಕಂತಹ ಯಜ್ಞ ನಿನಗಲ್ಲ ಉತ್ತರ, ಉಳಿದ ಎಲ್ಲ ಸಭಾಸದರಿಗೆ ಹೇಳ್ತಾ ಇದ್ದೀನಿ ಕೇಳಿ. ನಿನ್ನನೆನ್ನನು ಚೈತ್ಯ ಕೃಷ್ಣನ ಮನ್ನನಿಗೆ ಸೆಣಸುವರಗಿದೆ ತೊಡರು ಎನ್ನ ಪಾದದಲ್ಲಿ ಅನುತ ಧರಣಿಯ ನೊರೆದನಂಘ್ರಿಯಲಿ, ಇನ್ನು ನೀನು ಸುಲೋಚನಾಂಧಕ, ಇನ್ನು ನೀನು ಸುಲೋಚನಾಂಧಕ, ನಿನ್ನೊಡನೆ ಫಲವೇನು
ಕದನಕ್ಕೆ ಬನ್ನಿ ಮಿಡುಕುಳ್ಳವರು ಕದನಕ್ಕೆ ಬನ್ನಿ ಮಿಡುಕುಳ್ಳವರು ಎನ್ನುತ್ತ ಗದರಿದನು ಸಹದೇವ. ಅವಿವೇಕಿ ನಿನಗ್ಯಾರೋ ಹೇಳೋದು? ನಿನಗೆ ಹೇಳ್ತಾ ಇಲ್ಲ, ಇಡೀ ಸಭಾಸದರಿಗೆ ಹೇಳ್ತಾ ಇದ್ದೇನೆ. ನಿನ್ನ ನೆನ್ನೆನು ಚೈದ್ಯ, ನಿನ್ನ ಬಗ್ಗೆ ಇನ್ನೇನು ಹೇಳೋದಿಲ್ಲ. ಧೂರ್ತನಾದ ನಿನ್ನ ವಿಷಯದಲ್ಲಿ ಹೇಳೋದೇನು? ಕೃಷ್ಣನ ಮನ್ನಣೆಗೆ ಸೆಣಸುವರಿಗಿದೆ ಎನ್ನ ಪಾದದಲ್ಲಿ ತೊಡರು. ಯಾರಾದರೂ ಕೃಷ್ಣನ ವಿರುದ್ಧವಾಗಿ ಒಂದು ಮಾತನ್ನು ಹೇಳಿದ್ರೆ ಅವರ ತಲೆಯ ಮೇಲೆ ನನ್ನ ಎಡಗಾಲು ಅಂತ ಹೇಳಿ ನೆಲದ ಮೇಲೆ ಅಪ್ಪಳಿಸಿಬಿಟ್ಟ ಕಾಲನ್ನ ಚೈತ್ಯನಿಗೆ ಹೇಳ್ತಾ ಇದ್ದಾನೆ. ಇನ್ನು ನೀನು ಸುಲೋಚನ ಅಂಧಕ, ಇನ್ನು ಕಣ್ಣೇ ಕಾಣದೆ ಇರೋವನು ಅವಿವೇಕಿ, ನೀನು ಅಂಧ ಅಂತ. ಕೃಷ್ಣನನ್ನ ನೋಡೋ ಯೋಗ್ಯತೆ ಇಲ್ಲದೆ ಇರತಕ್ಕಂಥವನು, ಸಮಸ್ತ ಸಭೆಯೂ ಕೂಡ ಋಷಿಗಳು ಎಲ್ಲವನ್ನೂ ಬಿಟ್ಟಿರ್ತಕ್ಕಂತಹ ಋಷಿಗಳು ಎಲ್ಲ ನಮಗೆ ಬೇಡ ಅಂತ ಹೇಳಿ ಲೋಕೋತ್ತರವಾದ ಈ ಸಮಸ್ತವನ್ನು ತ್ಯಾಗ ಮಾಡಿರ್ತಕ್ಕಂತಹ ಋಷಿಗಳು ಕೃಷ್ಣ ಪರಮ ದೊಡ್ಡವನು, ಪರಮ ದೈವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಣ್ಣು ಕಾಣ್ತಾ ಇಲ್ಲವೋ ನಿನಗೆ ಅವಿವೇಕಿ? ಇನ್ನೊಡನೆ ಯಾರೋ ಮಾತಾಡೋದು, ಕದನಕ್ಕೆ ಬನ್ನಿ ಮಿಡುಕೊಳ್ಳವರು. ಇನ್ನು ಮಾತಾಡಬೇಡಿ ಸಭೆಯಲ್ಲಿ, ಒಂದೇ ಒಂದು ಮಾತು ಬರಬಾರದು ಕೃಷ್ಣನ ವಿರುದ್ಧವಾಗಿ. ಬನ್ನಿ, ಯಾರಾದರೂ ಬರೋದಾದ್ರೆ ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬನ್ನಿ ಅಂತ ಎದ್ದು ನಿಂತುಬಿಟ್ಟ. ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡು ಎದ್ದೇ ನಿಂತುಬಿಟ್ಟ. ಆಗ ಒಂದಷ್ಟು ಮೌನವಾಗ್ಬಿಡ್ತು. ಹೀಗೆ ಯುದ್ಧಕ್ಕಿದ್ದ ಹಾಗೆ ಸಹದೇವ ಮಹಾ ಪೌರುಷದ ವ್ಯಕ್ತಿ ಅವನು ಎದ್ದು ನಿಂತ ಕೂಡಲೇ ಇಡೀ ಸಭೆ ಸ್ತಬ್ಧವಾಗ್ಬಿಡ್ತು. ಇನ್ನು ಭೀಮಾರ್ಜುನರು ಎದ್ದಿಲ್ಲ, ಸಭೆ ಸ್ತಬ್ಧವಾಗ್ಬಿಡ್ತು. ಕಣ್ಣು ಕಣ್ಣುಗಳಲ್ಲಿ ಮಾತಾಡಿಕೊಂಡ್ರು. ಕೆಲವು ಜನ ರಾಜರು ಎದ್ದು ಹೊರಟ್ರು, ಯಾಕೆಂದ್ರೆ ಶಿಶುಪಾಲನ ಹಿಂದೆ. ಶಿಶುಪಾಲ ಆ ಸೆರೆಗನ್ನ ಸರಿ ಮಾಡ್ಕೊಳ್ತಾ ಎದ್ದು ಹೊರಟ್ಬಿಟ್ಟ. ಅವಾಗ ಧರ್ಮರಾಜ, ಶಿವಶಿವ, ಅಯ್ಯೋ ನಮ್ಮ ಮನೆಗೆ ಬಂದಿರೋ ಅತಿಥಿಗಳಲ್ವೇನಪ್ಪ, ಹೊರಟ್ಬಿಟ್ರಲ್ಲ ಅಂತ. ಧರ್ಮರಾಜ ಅವನು, ಅವನ ಯೋಗ್ಯತೆಗೆ ಸರಿಯಾಗಿದೆ. ಧರ್ಮರಾಜ ಎದ್ದು, ಶಿವಶಿವ ತಪ್ಪಾಯಿತು, ನಮ್ಮುತ್ಸವಕ್ಕೆ ಬಂದ ಅವನಿಪನ ಗುಣದೋಷವನ್ನು ನಾವು ಇಚ್ಛಿಸಬಹುದೇ? ನಮ್ಮ ಸಭೆಗೆ, ನಮ್ಮ ಉತ್ಸವಕ್ಕೆ ಬಂದಿರತಕ್ಕಂಥವರ ಗುಣದೋಷಗಳನ್ನು ನಾವು ನೋಡಬಾರದು. ಮನೆಗೆ ಬಂದ ಮೇಲೆ ಅತಿಥಿಗಳು ಅವರು ಹೇಗಾದರೂ ಇರಲಿ, ಅವರು ಅತಿಥಿಗಳು, ನಮ್ಮ ಸೇವೆ ಅವರ ಅತಿಥಿಗಳ ಸೇವೆ. ಅತಿಥಿ ದೇವೋ ಭವ, ಶ್ರುತಿ ಹೇಳಿರ್ತಕ್ಕಂಥ ಮಾತಿಷ್ಟೇ, ಅತಿಥಿಗಳನ್ನು ದೇವರಂತೆ ಕಾಣುವಂತ ನಮಗೆ ದೇವರ ಸ್ವರೂಪ. ಅವ್ರು ಹೇಗಾದರೂ ಇರಲಿ, ಮನೆಗೆ ಬಂದು ಬ್ರಾಹ್ಮಣಂನ ಪರೀಕ್ಷೇತ ಗೃಹಮಾಗತಂ ನ ಕಥಂಚನ ಅಂತ ಮನೆಗೆ ಕರೆದ ಮೇಲೆ ಅವನ ಯೋಗ್ಯತೆ ಎಷ್ಟು, ಅವನ ಎಲ್ಲ ಶಾಸ್ತ್ರಗಳನ್ನು ಓದಿದ್ದಾನ, ಅವನಿಗೆ ನಮಸ್ಕಾರ ಮಾಡಬಹುದಾ, ಅವನ ಯೋಗ್ಯತೆ ಅಂತ ನೋಡಬಾರ್ದಂತೆ. ಗೃಹಮಾಗತಂ ನ ಪರೀಕ್ಷೇತ ಅಂತ ಮನೆಗೆ ಒಬ್ಬ ಬ್ರಾಹ್ಮಣ ಬಂದರೆ ಅವನು ಏನಾದರೂ ಆಗಲಿ ಬ್ರಾಹ್ಮಣ ಅನ್ನೋ ಶಬ್ದಕ್ಕೆ ಈಡಾಗ್ಬಿಟ್ಟಿದ್ರೆ ಅವನಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ಆ ರೀತಿಯಲ್ಲಿ ಬ್ರಾಹ್ಮಣ ಅಂದರೆ ಕ್ಷತ್ರಿಯ ವೈಶ್ಯರು ಕೂಡ ಸೇರಿದರು. ಒಟ್ಟಿನಲ್ಲಿ ಮನೆಗೆ ಬಂದಿರತಕ್ಕಂಥ ಅತಿಥಿಯನ್ನು ಯಾವ ರೀತಿಯಲ್ಲೂ ಪರೀಕ್ಷೆ ಮಾಡಬಾರ್ದು. ವೈಶ್ವದೇವದ ಸಂದರ್ಭದಲ್ಲಿ ಯಾರಾದರೂ ಬರಲಿ ಜಾತಿಯನ್ನು ಕೇಳದೆ ಅನ್ನ ಹಾಕಬೇಕು ಅಂತ ಹೇಳುತ್ತೆ ಆ ಶ್ವೇತಾಶ್ವರದ ಉಪನಿಷತ್ತಿನಲ್ಲಿ. ಅದರಲ್ಲಿ ಒಂದು ಮಾತು ಹೇಳುತ್ತೆ, ಗೃಹಮಾಗತೇ ಸತಿ ಅತಿಥಿ, ಏನೋ ಮನುಷ್ಯನಾಗಿದೆ, ಪ್ರಾಣಂನ ಪರೀಕ್ಷೇತ ಅಂತ. ಅವನ ಪ್ರಾಣವನ್ನು ಪರೀಕ್ಷೆ ಮಾಡಬಾರ್ದು ಅಂತಂದ್ರೆ ಅವನ ಜನ್ಮವನ್ನು ಪರೀಕ್ಷೆ ಮಾಡಬಾರ್ದು ಅಂತ. ಯಾರಾದರೂ ಬರಲಿ ಅವರನ್ನು ಪರೀಕ್ಷೆ ಮಾಡದೆ ಅವರಿಗೆ ಅನ್ನವನ್ನು ಹಾಕಬೇಕು, ಅವನನ್ನು ಪರೀಕ್ಷೆ ಮಾಡಬೇಡ. ಅತಿಥಿ, ಶ್ರುತಿ ಹೇಳಿರೋದು ಅತಿಥಿ ಶಬ್ದಕ್ಕೆ, ಹಾಗಾಗಿ ಯಾರಾದರೂ ಆಗಿರಲಪ್ಪ ಅವನು ಅತಿಥಿ ಅಂತ ಹೇಳುತ್ತೆ ಶಾಸ್ತ್ರ. ನಾವು ಮನೆಗೆ ಬಂದಿರೋರು, 7 ದಿವಸದಿಂದ ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಯಜ್ಞಕ್ಕೆ ಸಹಕಾರಿಗಳಾಗಿರ್ತಕ್ಕಂಥವ್ರು ಅಂತ. ಯಜ್ಞವನ್ನು ಬೈದ ಎಲ್ಲವೂ ಆಗಿದೆ ಪಾಪ, ಅದರೆ ಕೇಳಿಸೇ ಇಲ್ಲ ಇವನಿಗೆ ಧರ್ಮರಾಜನಿಗೆ. ಧರ್ಮರಾಜನ ಗುಣ ಅಂಥದ್ದು ಫಿಲ್ಟ್ರಾಗಿ ಒಳಗಡೆ ಹೋಗ್ಬಿಡುತ್ತೆ. ಧರ್ಮರಾಜನಿಗೆ ಯಾರಾದರೂ ಬೈದರೆ ಈ ಇದ್ರ ಫಿಲ್ಟ್ರಲ್ಲಿ ನೀರು ಅಶುಚಿಯನ್ನೆಲ್ಲ ಬಿಟ್ಕೊಂಡು ಬರುತ್ತಲ್ಲ, ಹಾಗೆ ಧರ್ಮರಾಜ ಕೇಳೋದು ಒಳ್ಳೇದು ಮಾತ್ರ ಕೇಳಿಸುತ್ತೆ ಅವನಿಗೆ. ದೊಡ್ಡವರ ಲಕ್ಷಣವೇ ಅಂಥದ್ದು ಹೇಳ್ತಾ ಇದ್ದಾನೆ. ಓಡಿ ಬಂದು ಶಿಶುಪಾಲ, ನಿನ್ನ ಯೋಗ್ಯತೆ ಅದೆಷ್ಟು ದೊಡ್ಡದಪ್ಪ, ನೀನು ಹೀಗೆ ಹೋಗಬಹುದೇನೋ? ನನ್ನ ಸೋದರ ಚಿಕ್ಕಮ್ಮನ ಮಗನಲ್ವೇನೋ ನೀನು, ಕೃಷ್ಣನ ಸೋದರತ್ತೆಯ ಮಗ ನೀನು, ನಿನಗೆ ಚಿಕ್ಕಮ್ಮನ ಮಗನಾಗಬೇಕು, ನೀನು ಈ ರೀತಿಯಲ್ಲಿ ಹೋಗಬಹುದೇ ಅಂತೇಳಿ ಸೆರಗನ್ನು ಹಿಡಿದಾಗ ಅವಾಗ ಭೀಷ್ಮರು ಹೇಳ್ತಾ ಇದ್ದಾರೆ, ಅವನು ಎಳಿತಾ ಇದ್ದಾನೆ ಇವನು ಅಂತ ಹೋಗ್ತಾ ಇದ್ದಾನೆ. ಆಗ ಭೀಷ್ಮರು ಹೇಳ್ತಾ ಇದ್ದಾರೆ, ನನೆ ಮರುಳಿ ಭೂಪಾಲ ಮರದಿನ ಕಳ ಕಳಕ್ಕೆ ಕರಿ ಬೆಚ್ಚುವುದೇ ಮಂಡಳಿ ಮಂಡಳಿಗೆ ಮದಿ ಬಿಡುಕಿದರೆ ಕಳವಳಿಸುವುದೇ ಕಲಿಸಿಂಹ ಗಿಳಿಯ ಮುರಗಗೆ ಗಿಡಗನುಗಿದವು ಬಳಿಸುವುದೇ ಹರಿಗನಿವನು ಗಣ್ಯನೇ ಗಣಗನಿವನು ಇವನೊಡನಾವು ಧನುನಯವು ಎಂದನು.
ಎಂದನ ಭೀಷ್ಮ. ಅಯ್ಯೋ ಮರುಳೆ, ಅವನನ್ನು ಹೋಗಿ ಗೋಗರಿತಾ ಇದ್ದಾನೆ, ಬಾ ಬಾ ಅಂತ ಹೇಳಿ. ಅವನನ್ನ ಯಾಕೆ ಕರೀತಿ? ಹೋಗಲಿ ಬಿಡು ಅವಿವೇಕಿ, ಈ ಯಜ್ಞವನ್ನ ಎಳೆದಿದ್ದಾನೆ, ಈ ಋಷಿಮುನಿಗಳನ್ನ ಬೈದಿದ್ದಾನೆ, ಕೃಷ್ಣನನ್ನ ಬೈದಿದ್ದಾನೆ, ಸಮಸ್ತ ಮಾನ್ಯರನ್ನ. ಅವನು ಯಾತಕ ಸಭೆಯಲ್ಲಿ ಇರಬೇಕು? ಅವನು ಕಳಿಸೋ ಅವನನ್ನ. ಓಹೋ, ಏನೋ ನೊರಜಿನ ಕಳಕಳಿಕೆ ಕರಿಬೆಚ್ಚುವುದೇ, ಇವನೇ ನೊರಜು. ಇವನು ನೊರಜು ಅಂತಂದ್ರೆ ಮಧ್ಯಾಹ್ನ ಮಲಗಿದ ಕಣ್ಣು ಮುಂದೆ ಹೀಗೆ ಹಾರ್ತಾ ಇರುತ್ತಲ್ಲ ಆ ನೊಣದ ಮರಿ, ಅದನ್ನು ನೊರಜು ಅಂತ ಹೇಳ್ತಾರೆ. ಅಯ್ಯೋ ನೊರಜು ಹಾರಾಡ್ಬಿಡ್ತು, ಸಿಂಹ ಹುಲಿಗಳು ಆ ಆನೆಗಳು ಹೆದರಿಬಿಡುತ್ತೆ ಕಳಕಳಕ್ಕೆ. ಓಹೋ ಆನೆ ನಿದ್ದೆ ಬರಲಿಲ್ಲ ಅಂತ ಹೇಳ್ಬಿಡ್ತಾನೋ ಆ ನೊರಜು ಶಬ್ದ ಮಾಡಿದಾಗ. ಮಂಡಲಿಯ ಮರಿ ಮಿಡುಕಿದಳೆ ಕಳವಳಿಸುವುದೇ ಕಲಿ ಸಿಂಹ. ಈ ಮಂಡಲಿ ಅಂತಂದ್ರೆ ನೀರ್ ಹಾವು, ನೀರೊಳ್ಳೆ ಹಾವು, ಅದು ಏನೋ ಹೀಗೆ ಹೋಗ್ಬಿಡ್ತಂತೆ. ಹೀಗೆ ಸಿಂಹ ಹೆದರಿ ನಿಂತ್ಕೊಂಡ್ಬಿಡ್ತಂತೆ, ನೀರಿಗೆ ಇಳಿದಿಲ್ಲ ಕುಡಿಯೋದಕ್ಕೆ. ಸಿಂಹ ನೀರೊಳ್ಳೆ ಹಾವಿಗೆ ಸಿಂಹ ಹೆದರಿಬಿಡ್ತು. ಹಾಗೆ ಇವನಿಗೆ ಯಾರು ಹೆದರ್ತಾರೆ? ಇವನಿಗೆ ಗಿಳಿಯ ಮುರುಕಕ್ಕೆ ಗಿಡಗ ನೋಡಿದೆ. ಆ ಗಿಡಗ ಗಿಳಿಮರಿ ಬಂದು ಹೋ ತಂದ್ಬಿಡ್ತಂತೆ, ಗಿಡಗ ಹಾರೋಗ್ಬಿಡ್ತಂತೆ ಹೆದರಿಬಿಟ್ಟು. ಇವರಿಗೆ ಹೆದರ್ತಾರೇನೋ, ಗಳಹನೀತನು ಗಣ್ಯನೆ, ಇವನು ಯಾ ಏನು ಕೃಷ್ಣನ ಮುಂದೆ ಲೆಕ್ಕವೇ ಇಲ್ಲ ಇವನು ಅಂತೇಳಿ ಹೇಳ್ತಾ ಇದ್ದಾನೆ. ಕೃಷ್ಣನ ಮುಂದೆ ಇವನು ಯಾವ ಲೆಕ್ಕ? ಇಷ್ಟೊತ್ತು ಬೊಗಳಿದ ಸುಮ್ಮನೆ ಇದ್ದೀವಿ ಅಷ್ಟೇ, ಬೊಗಳ್ಕೊಂಡು ಎಷ್ಟು ಬೊಗಳ್ತಾನೋ, ಬೊಗಳಿ ಸುಮ್ಮನೆ ಆಗಲಿ ಅಂತೇಳಿ ಬಿಟ್ಟಿದ್ದೀವಿ. ಧರ್ಮರಾಜ ಬಿಡು ಅವನನ್ನ, ಹೋಗಲಿ ಅಂತೇಳಿ ಹೇಳ್ತಾ ಇದ್ದಾನೆ. ಜೊತೆಗೆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ, ಇವನಿಗೇನೋ ಗೊತ್ತಿದೆ ಕೃಷ್ಣನ ಯೋಗ್ಯತೆ. ಗರುವ ಗರುವನು ಇಲ್ಲ, ಗರುವ ಗರುವನಳು, ಯಾರಾದ್ರೂ ಗರುವ ಹಿರಿಯನಾಗಿರ್ತಕ್ಕಂಥವನು ಹಿರಿಯರ ಯೋಗ್ಯತೆಯನ್ನು ಇರ್ತೇ ಇರ್ತಾನೆ. ಪರಿಶ್ರಮ ಮಾಡಿದ್ರೆ ಇವನಿಗೆ ಗೊತ್ತಾಗ್ತಾ ಇತ್ತು. ಕೃಷ್ಣನ ಯೋಗ್ಯತೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಕೃಷ್ಣನ ಮಟ್ಟಕ್ಕೆ ಬಂದ್ರೆ ಅದು ಆಗೋದಿಲ್ಲ. ಯಾರಿಗೂ ಶ್ರುತಿಗಳಿಗೆ ಗೊತ್ತಾಗಲಿಲ್ಲ ಕೃಷ್ಣನ ಯೋಗ್ಯತೆ. ಈ ಬಡವ ಇವನೇನು ಅರಿತಾನೆ ಇವನು ವಿವೇಕಿ ಇವನು ಅಂತ ಬೈತಾ ಇದ್ದಾರೆ. ವೀರನು ವೀರನನು ಪರಿಣತನು ಪರಿಣತನ, ಅರಿಯೋದಕ್ಕೆ ಲೋಕದಲ್ಲಿ ಸಾಧ್ಯ ಇದೆ. ಇವನು ವೀರನಲ್ಲ, ಪರಿಣತನಲ್ಲ, ಇವನು ಜ್ಞಾನಿಯಲ್ಲ, ಇವನು ಯಾವುದೂ ಅಲ್ಲ, ಇವನು ಲೆಕ್ಕಕ್ಕೆ ಇಲ್ಲದೇ ಇರತಕ್ಕಂಥವನು ಅಂತೇಳಿ ಬೈದ. ಈ ಸಚರಾಚರದ ಸಕಲಕ್ಕೆ ಗುರುವಾಗಿರ್ತಕ್ಕಂಥವನು ವಿಖ್ಯಾತನಾಗಿರ್ತಕ್ಕಂಥವನು ಕೃಷ್ಣ. ಈತ ಸಚರಾಚರದ ಗುರು, ಈತ ಸಚರಾಚರದ ಗುರು ವಿಖ್ಯಾತ ಋತ್ವಿಜನು, ವಿಖ್ಯಾತ ಋತ್ವಿಜನೀತನು ಆಚಾರ್ಯಾತಿಶಯನೀತನು, ಆಚಾರ್ಯಾತಿಶಯನೀತನು ಮಹಾಪ್ರಿಯನೀತ, ಮಹಾಪ್ರಿಯನೀತ ನೃಪನೀತ, ಸ್ನಾತಕ ವ್ರತೀತನು, ಸ್ನಾತಕ ವ್ರತೀತನು, ಈತನ ಮಾತು ನಿನಗೆತ್ತಣದು, ನವಖದ್ಯೋತಕ್ಕೆ ಎತ್ತಣ ಸೂರ್ಯಮಂಡಲವು, ನವಖದ್ಯೋತಕ್ಕೆತ್ತಣ ಸೂರ್ಯಮಂಡಲವು ಎಂದನ ಭೀಷ್ಮ. ಬರಡು ಮುಖ ಈ ಕೃಷ್ಣ ಗೊಲ್ಲ, ಈ ಭೀಷ್ಮ ವಿವೇಕಿ ಅಂತೆಲ್ಲ ಹೇಳಿದ್ನಲ್ಲ, ಭೀಷ್ಮರು ಹೇಳ್ತಾ ಇದ್ದಾರೆ. ಏ ಚೈದ್ಯ ಹೇಳ್ತೀನಿ ಕೇಳು, ಈತ ಸಚರಾಚರದ ಗುರು, ಕೇವಲ ಗುರುವಲ್ಲ ಇವನು, ಸಮಸ್ತ ಚರಾಚರಕ್ಕೂ ಕೂಡ ಗುರುವಾಗಿರ್ತಕ್ಕಂಥವನು, ಶ್ರೇಷ್ಠನಾಗಿರ್ತಕ್ಕಂಥವನು, ವಿಖ್ಯಾತ ಋತ್ವಿಜನು ಆಚಾರ್ಯನು ಎಲ್ಲವೂ ಕೂಡ ಇವನಾಗಿದ್ದಾನೆ. ಪ್ರಿಯನೀತ ನೃಪನೀತ ಅಂತ ಎಲ್ಲರ ಆತ್ಮಭಾವದಲ್ಲಿ ಇದ್ದುಕೊಂಡು ಸಮಸ್ತರಿಗೂ ಕೂಡ ಪ್ರಿಯನಾಗಿರ್ತಕ್ಕಂಥವನು ಇವನು. ನೃಪ ಇವನು ಚಕ್ರವರ್ತಿ ಅಲ್ಲ, ಇವನಿಗೆ ರಾಜ್ಯಾಧಿಕಾರ ಇಲ್ಲ ಅಂತ ಹೇಳಿದೆಯಲ್ಲ, ಇವನು ನೃಪರಿಗೆ ನೃಪ, ಜಗತ್ತಿಗೆ ಗುರುಗಳಿಗೆ, ಜಗತ್ತಿನಲ್ಲಿ ಯಾರು ಚಕ್ರವರ್ತಿಗಳಿದ್ದಾರೆ ಚಕ್ರವರ್ತಿಗಳಿಗೆ ಇವನು ಚಕ್ರವರ್ತಿ. ಇದನ್ನು ಹೇಳುತ್ತೀನಿ ಕೇಳು, ನಿನಗೆ ಯಾವ ಯೋಗ್ಯತೆ ಇದೆ ಕೃಷ್ಣನನ್ನು ಅರಿಯೋದಕ್ಕೆ? ನಿನ್ನ ಮಾತು ಎತ್ತಣದು, ನಿನಗೆ ಮಾತು ಯಾರೋ ಬೆಲೆ ಕೊಡ್ತಾರೆ? ಸೂರ್ಯನ ಮುಂದೆ ನೀನೊಂದು ಖದ್ಯೋತ, ನೀನೊಂದು ಮಿಂಚು ಹುಳು ಅಂತ ಹೇಳಿಬಿಟ್ರು. ಸೂರ್ಯನ ಮುಂದೆ ಕೃಷ್ಣ ಅನ್ನತಕ್ಕಂತಹ ಸೂರ್ಯನ ಮುಂದೆ ನೀನೊಂದು ಮಿಂಚು ಹುಳು ಸಾಕು ಅಂಥೇಳಿ ಭೀಷ್ಮರು ನಿಲ್ಲಿಸಿದ್ರು. ಆಗ ಧರ್ಮರಾಜನಿಗೆ, ಅಯ್ಯೋ ಕೃಷ್ಣನನ್ನು ಬೈದುಬಿಟ್ನಲ್ಲಪ್ಪ, ಕೃಷ್ಣನನ್ನು ನಿಂದೆ ಮಾಡ್ದ, ಇಷ್ಟೆಲ್ಲ ಕೇಳ್ಕೊಂಡ್ಬಿಟ್ಟಿದ್ದೀವಿ ಕೃಷ್ಣನ ಬೈಗುಳವನ್ನು, ಹಾಗಾಗಿ ನಮ್ಮ ಮಲಿನವಾಗ್ಬಿಟ್ಟಿದೆ ನಮ್ಮ ಕರ್ಣಗಳು ಈ ಕೃಷ್ಣನ ನಿಂದೆಯನ್ನು ಕೇಳಿಬಿಟ್ಟು. ಜೊತೆಗೆ
ಧರ್ಮರಾಜನ ಗುಣ ಹೇಗೆ ಅಂತಂದ್ರೆ ಅವನಿಗೂ ಸ್ವಲ್ಪ ಒಳ್ಳೆ ಬುದ್ಧಿ ಬರಲಿ ಅಂತ. ಮಹಾತ್ಮರು ಯಾವಾಗಲೂ ಇನ್ನೊಬ್ಬರ ಒಳ್ಳೆಯದಾಗಲಿ ಇನ್ನೊಬ್ಬರಿಗೆ ಏಳಿಗೆಯಾಗಲಿ ಅಂತ ಯೋಚನೆ ಮಾಡ್ತಾ ಇರಂತೆ. ಧರ್ಮರಾಜ ಯೋಚನೆ ಮಾಡ್ದ, ಅಯ್ಯೋ ನ್ಯಾಯವಾಗಿ ಹಾಳ ಹೋಗ್ಬಿಡ್ತಾನೆ, ಕೃಷ್ಣನ ಯೋಗ್ಯತೆ ಗೊತ್ತಿಲ್ಲ, ಪಾಪ ಎಲ್ಲೋ ಇದ್ದಾನೆ, ಇರ್ಬೋದು ಸೋದರತ್ತೆ ಮಾವನ ಮಗ ಇರ್ಬೋದು, ಆದರೂ ಎಲ್ಲೋ ಇದ್ದವನು, ಆ ಕೃಷ್ಣನ ಯೋಗ್ಯತೆ ಎಲ್ಲಿ ಗೊತ್ತಿದೆ? ಹಾಗಾಗಿ ಅಜ್ಜ ನೀವು ಸ್ವಲ್ಪ ಕೃಷ್ಣನ ಆ ಯೋಗ್ಯತೆಯನ್ನು, ಕೃಷ್ಣನ ಆ ಒಂದು ಮಹತ್ವವನ್ನು ನೀವು ಹೇಳಿ ಅಂಥೇಳಿ ಕೇಳ್ತಾ ಇದ್ದಾನೆ. ಕರುಣಿ ಸೈ ಗಾಂಗೆಯ ಕೃಷ್ಣನ ಚರಿತವನು ಕರುಣಿ ಸೈ ಶಿಶುಪಾಲ ಭೂಪನ ಕರಣ ವೃತ್ತಿಯ ಕದಡು ಶಿಶುಪಾಲ ಭೂಪನ ಕರಣ ವೃತ್ತಿಯ ಕದಡು ತಿಳಿಯಲಿ ದೈವ ದೂರನಲೇ ದುರುಳ ನಿವನ ದುರುಕ್ತಿಗಳ ಕೇಳ್ದರಿಗೆ ಪ್ರಾಯಶ್ಚಿತ್ತವಿದು ದುರುಳ ನಿವನ ದುರುಕ್ತಿಗಳ ಕೇಳ್ದರಿಗೆ ಪ್ರಾಯಶ್ಚಿತ್ತವಿದು ವಿಸ್ತರಿಸಬೇಕುದು ಸಕಲ ಜನ ಮತವ ಗಂಗೆಯ ವಿಸ್ತರಿಸಬೇಕುದು ಸಕಲ ಜನ ಮತವೆಂದನು ಆ ಭೂಪ. ಭೀಷ್ಮರೇ, ಅಜ್ಜ ಈ ಸುನೀತನ ಮನದ ಕದಡು ತಿಳಿಯಲಿ. ಅಜ್ಞಾನಿ ಪಾಪ ಏನೋ ಹೇಳಿಬಿಟ್ಟಿದ್ದಾನೆ ನಮ್ಮ ತಮ್ಮ, ಅವನು ನಮ್ಮ ತಮ್ಮನಿಗೆ ತಿಳುವಳಿಕೆ ಇಲ್ಲ, ಏನೋ ಕೃಷ್ಣನ ಬಗ್ಗೆ ಋಷಿಗಳ ಬಗ್ಗೆ ಏನೋ ಹೇಳಿಬಿಟ್ಟ. ಅವನ ಮನಸ್ಸಿನ ಕದಡು ತಿಳಿಯುವಂತೆ ಕೃಷ್ಣನ ಈ ದುರುಕ್ತಿಗಳನ್ನು ಕೇಳಿಬಿಟ್ಟಿದ್ದೀವಲ್ಲ, ಭಗವಂತನ ನಿಂದೆಯನ್ನು ಕೇಳಿಬಿಟ್ಟಿದ್ದೀವಿ. ದುರುಳ ನಿವನ ದುರುಕ್ತಿಗಳ ಕೇಳಿದರಿಗೆ ಪ್ರಾಯಶ್ಚಿತ್ತಬಹುದು, ಅವರೆಲ್ಲರಿಗೂ ಕೂಡ ಪ್ರಾಯಶ್ಚಿತ್ತವಾಗಬೇಕು. ಏನಾದರೂ ತಪ್ಪನ್ನು ಹೇಳಿಬಿಟ್ರೆ ಅಯ್ಯೋ ಶಿವಶಿವಾಂಡು ಅಂತ ಹೇಳ್ತೀವಿ, ಎರಡು ಸರಿ ಶಿವಶಿವ ಅಂತಂದರೆ ಅದೆಲ್ಲ ಪಾಪವೆಲ್ಲ ಪರಿಹಾರವಾಯಿತು ಅಂತ. ಶಿವ ಶಿವ ಇತ್ಯಕ್ಷರದ್ವಯೇನೈವ ಪಾಪಂ ಸಂಹರತೆ ಸದಾ ಅಂತ, ಅದು ಲೋಕದಲ್ಲಿ ಆ ಶಿವ ಅನ್ನತಕ್ಕಂಥ ಅಕ್ಷರದ ಎರಡು ಧ್ವನಿಗಳು ಅದು ಪಾಪವನ್ನು ನಾಶ ಮಾಡಿಬಿಡುತ್ತೆ ಅಂತ, ಮಂಗಳಕರವಾಗಿ ನಡೆಯುತ್ತೆ ಅಂತ. ಹಾಗೆ ಲೋಕದಲ್ಲಿ ಇದೆ. ಅಜ್ಜ ಕೃಷ್ಣನ ಮಹಿಮೆಯನ್ನು ಹೇಳಿ, ಇವನ ಮನಸ್ಸಿಗೂ ಸ್ವಲ್ಪ ಗೊತ್ತಾಗಲಿ ಕೃಷ್ಣ ಯಾರು ಅಂತ ಹೇಳಿ ಗೊತ್ತಾಗಲಿ. ವಿಶ್ವಂಭರನ ವಿಷಯೀಕರಿಸಿ ಕರೆಸಿಬಿಟ್ಟು ನೀವು ಒಂದು ನಾಲ್ಕು ಒಳ್ಳೆಯ ಮಾತನ್ನು ಹೇಳಿ ಅಂತ ಅಜ್ಜನನ್ನು ಕೇಳಿದಾಗ ಭೀಷ್ಮರು ಶುದ್ಧಾಚಮನ ಮಾಡಿದರು, ಭಗವಂತನ ನಾಮವನ್ನು ಹೇಳಬೇಕು ಅಂಥೇಳಿ ಶುದ್ಧಾಚಮನ ಮಾಡಿದ್ರಂತೆ. ಆ ಭಗವಂತನ ವಿಷಯವನ್ನು ಹೇಳಬೇಕು ಅಂಥೇಳಿ ಹೇಳ್ತಾ ಇದ್ದಾನೆ. ವರ ಋಷಿಗಳ ಅನುಮತಿಯಲ್ಲಿ ನಾನು ಈ ರೀತಿ ಕೃಷ್ಣನ ವಿಷಯವನ್ನು ಹೇಳ್ತಾ ಇದ್ದೇನೆ. ವರ ಋಷಿಗಳಾಜ್ಞೆಯಲ್ಲಿ ವಿಶ್ವಂಭರನ ವಿಷಯೀಕರಿಸಿ, ವರ ಋಷಿಗಳಾಜ್ಞೆಯಲ್ಲಿ ವಿಶ್ವಂಭರನ ವಿಷಯೀಕರಿಸಿ, ರಾಜಾಧ್ವನ ಸಮರ್ಥನ ಭವ ವಿನಾಶನ ರಾಜಾಧ್ವರ ಸಮರ್ಥನ ಭವ ವಿನಾಶನ ಸುಪ್ರಯೋಜಕನ ಸುಪ್ರಯೋಜಕನ ಅರಿವತರದಿಂದ ಯನ್ನಮತಿ ಗೋಚರಿಸುದದ ಗೋಚರಿಸಿದುದ ಹೇಳುವೆನು ಯನ್ನಮತಿ ಗೋಚರಿಸುದದ ಗೋಚರಿಸಿದುದ ಹೇಳುವೆನು ಕೃಷ್ಣನ ಕೃಷ್ಣನ ಪರಮ ಲೀಲಾ ಲಲಿತ ಚರಿತವನು ಕೃಷ್ಣನ ಪರಮ ಲೀಲಾ ಲಲಿತ ಚರಿತವನು ಎಂದನ ಭೀಷ್ಮ. ವರಋಷಿಗಳ ಅನುಜ್ಞೆಯನ್ನು ಪಡೆದುಬಿಟ್ಟು ರಾಜಾಧ್ವರ ಸಮರ್ಥನ ಈ ಯಜ್ಞದಲ್ಲಿ ಕೃಷ್ಣ ಯಾವ ರೀತಿಯಲ್ಲಿ ಇವನು ಪ್ರಧಾನ, ಇವನಿಗೆ ಅಗ್ರಪೂಜೆಯನ್ನು ಮಾಡೋದಕ್ಕೆ ಇವನು ಹೇಗೆ ಯೋಗ್ಯ ಅನ್ನೋ ವಿಷಯವನ್ನು ನಾನು ವಿಷಯೀಕರಿಸಿ ಅಂತ. ಆ ವಿಶ್ವಂಭರನನ್ನು ವಿಶ್ವವನ್ನು ಭರಿಸತಕ್ಕಂಥವನು, ತನ್ನ ಉದರದಲ್ಲಿಟ್ಟುಕೊಂಡು ಸಮಸ್ತವನ್ನು ಕೂಡ ಬ್ರಹ್ಮಾಂಡಗಳನ್ನು ಸಾಕ್ತಾ ಇರತಕ್ಕಂತಹ ತಂದೆ, ಅವನ ವಿಷಯವನ್ನು
ಅವತರದಿಂದೆನ್ನ ಮತಿ ಗೋಚರವಾದ, ನನ್ನ ಮತಿಗೆ ಗೋಚರವಾಗುವಂತೆ. ಯಾಕೆಂದ್ರೆ ಭಗವಂತನ ವಿಷಯವನ್ನು ಹೇಳೋದಕ್ಕೆ ನನಗೆ ಎಲ್ಲಿ ಯೋಗ್ಯತೆ ಇದೆ? ಭಗವಂತನ ಅಂತಹ ವಿಸ್ತಾರವಾಗಿರ್ತಕ್ಕಂತಹ ಮಹಿಮೆಯನ್ನ ಹೇಳೋದಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು. ಆದರೆ ನನ್ನ ಬುದ್ಧಿಗೆ ಎಷ್ಟು ನಿಲುಕುತ್ತೋ ಅಷ್ಟನ್ನ ಅವನ ಪರಮ ಲೀಲಾಚರಿತ, ಅದೇ ನನ್ನ ಭಾಗ್ಯ ಅಂಥೇಳಿ ಭೀಷ್ಮರು ಹೇಳ್ತಾ ಇದ್ದಾರೆ. ಇವನು ಘನ ರಜೋಗುಣದಲ್ಲಿ ಚತುರಾನನ, ರಜೋಗುಣ ಸತ್ವಗುಣ ತಮೋಗುಣದಲ್ಲಿ ಸತ್ವಗುಣದಲ್ಲಿ ವಿಷ್ಣುವಾಗಿ ಪಾಲನೆ ಮಾಡತಕ್ಕಂಥವನು, ರಜೋಗುಣದಲ್ಲಿ ಆ ಬ್ರಹ್ಮನಾಗ್ಬಿಟ್ಟು ಈ ಲೋಕವನ್ನು ಹುಟ್ಟಿಸ್ತಕ್ಕಂಥವನು, ಹಾಗೆ ರುದ್ರನಾಗಿ ಈ ತಮೋಗುಣದಲ್ಲಿ ಲೋಕವನ್ನು ನಾಶ ಮಾಡತಕ್ಕಂಥವನು ಇವನು ಅಂಥೇಳಿ, ಹೇಗೆ ಈ ಜಗತ್ತುಗಳು ಬ್ರಹ್ಮಾಂಡವು ಬ್ರಹ್ಮಾಂಡದ ಈ ಒಂದು ಸೊಗಡು ಹೇಗಿರುತ್ತೆ ಅಂತಂದರೆ, ಜಲನಿಧಿಯ ಬುದ್ಭುದ ತರಂಗಾವಳಿಗಳಲ್ಲಿ ಆ ಜಲಧಿಯಲ್ಲಿ ತೋರುವಂತೆ, ಈ ಜಲನಿಧಿಯಲ್ಲಿ ಅಲೆಗಳು ತೋರುತ್ತಲ್ಲ ಹಾಗೆ ಈ ಬ್ರಹ್ಮಾಂಡ ತೋರ್ತಾ ಇದೆ ಅಂತ. ಭಗವಂತನಲ್ಲಿ ಈ ಜಗತ್ತು ಈ ಬ್ರಹ್ಮಾಂಡ ಕೋಟಿಗಳು ಏನಿದೆ ಅದೆಲ್ಲ ಭಗವಂತ ಅನ್ನತಕ್ಕಂತಹ ಜಲಧಿಯಲ್ಲಿ ಅಲೆಗಳಂತೆ ತೋರ್ತಾ ಇದೆ, ಮತ್ತೆ ಅಲೆಗಳಂತೆ ಹೋಗ್ತಾ ಇದೆ. ಅಲೆ ಸಮುದ್ರದಿಂದ ಬಂದು ಮತ್ತೆ ಹಾಗೆ ಸಮುದ್ರದಲ್ಲಿ ಸೇರಿಕೊಳ್ಳುವಂತೆ ಬೇರೆಯೇ ಆಗೋದಿಲ್ಲ. ಹಾಗೆ ಈ ಭಗವಂತನಿಗಿಂತ ಹೊಳೆ ಒಳಿಬುದು ವಿಶ್ವವೀತನ ಸುಳಿವು ತೋರುವುದಿಲ್ಲ. ವಿಶ್ವದಲ್ಲಿ ಇವನ ಅಳಿವು ಉಳಿವು ಎರಡೂ ಇದೆಯಲ್ಲ, ಎರಡೂ ತೋರೋದಿಲ್ಲ ಅಂತ. ಭಗವಂತ ಬಂದ ಹೋದ ಅಂತಿಲ್ಲ, ಯಾಕೆಂತಂದ್ರೆ ಅವನು ಹೋಗೋದು ಇಲ್ಲ ಬರೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವನು ಎಲ್ಲರಿಗೂ ಕೂಡ ಮತ್ತು ಜೀವರಿಗೆ, ಈ ಮಾಯಾಲಲನೆ ಇಕ್ಕಿದ ಮತ್ತು ಜೀವರಿಗೆ, ಕುಮಾರವ್ಯಾಸನಿಗೆ ಪದಗಳು ಹೊಳೆಯೋದೇ ನೋಡಬೇಕು. ಮಾಯಾಲಲನೆ ಭಗವಂತ ವಿಷ್ಣು ಮಾಯ ಇದೆಯಲ್ಲ, ಆ ಲಲನೆ ಎಲ್ಲರಿಗೂ ಒಂದು ಮದ್ದು ಹಾಕ್ಬಿಟ್ಟಿದ್ದಾರಂತೆ. ಮದ್ದಾದ್ರೆ ಏನಾಗುತ್ತೆ, ಎಚ್ಚರ ಹೋಗುತ್ತೆ ಅಂತ. ಆ ಮದ್ದಿನಿಂದ ಏನಾಗಿದೆ ಅಂದ್ರೆ ನಮಗೆಲ್ಲ ಎಚ್ಚರ ಹೋಗ್ಬಿಟ್ಟಿದೆ. ಸಾಕ್ಷಾತ್ ಭಗವಂತನ ಸ್ವರೂಪ ಜಗತ್ತಿನಲ್ಲೆಲ್ಲ ಇದ್ರು, ಇಲ್ಲಿ ಎದುರುಗಡೆ ಇದ್ರು, ಚೈತ್ಯಾದಿಗಳಿಗೂ ಗೊತ್ತೇ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಮಾಯಾಲಲನೆ ಇದ್ದಿದ ಇಕ್ಕಿದ ಮದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇಗಿದ್ದಾನೆ ಭಗವಂತ ಜಗತ್ತಿನಲ್ಲಿ ಅಂತಂದ್ರೆ, ತಿಲದಲ್ಲಿ ತೈಲವಿರುವಂತೆ ಇದ್ದಾನೆ. ಇರದೆ ತಿಲದಲ್ಲಿ ತೈಲ, ಇರದೆ ತಿಲದಲ್ಲಿ ತೈಲ, ಕಾಷ್ಠದೊಳೆರವತಹರೇ ಹುತವಗನನಿ, ಕಾಷ್ಠದೊಳೆರವತಹರೇ ಹುತವಗನನಿ, ಏನರಿಯಬಾರದೆ ವಿಷ್ಣು ಚೈತನ್ಯಾತ್ಮನೆಂಬುದನು ಅರಿಯಬಾರದೆ, ಹೊರಗೊಳಗೆ ಸಂಸ್ಥೂಲ ಸೂಕ್ಷ್ಮೋತ್ಕರದೊಳಗೆ ಹರಿಯುಳಿಯೇ, ಹೊರಗೊಳಗೆ ಸಂಸ್ಥೂಲ ಸೂಕ್ಷ್ಮೋತ್ಕರದೊಳಗೆ ಹರಿಯುಳಿಯೇ, ವಿಶ್ವವ ಹೊರವ ಹೊಂದಿ ಬರುಂಟೆ ಹೊರಬಿಗರು, ವಿಶ್ವವ ಹೊರವ ಹೊಂದಿ ಪರುಂಟೆ ಹೊರಬಿಗರೆಂದನ ಭೀಷ್ಮ. ಇರದ ತಿಲದಲ್ಲಿ ತೈಲ, ಆ ಎಳ್ಳನ್ನು ನೋಡಿದಾಗ ಅದರಲ್ಲಿ ಎಣ್ಣೆ ಇದೆ, ಈ ಎಳ್ಳು ನೈ ಅಂತ, ಅದೇ ಕನ್ನಡದಲ್ಲಿ ಎಣ್ಣೆ ಆಗಿರೋದು. ಎಳ್ಳು ನೈ ಅನ್ನೋದು ದ್ರಾವಿಡ ಭಾಷೆಯಲ್ಲಿ ಇದ್ದಿದ್ದು ಎಣ್ಣೆ ಎಣ್ಣೆ ಆಗಿದೆ. ಇವತ್ತು ಎಲ್ಲಕ್ಕೂ ಎಣ್ಣೆ ಅಂತ ಹೇಳಿದ್ವಿ, ಕಡಲೆಕಾಯಿ ಎಣ್ಣೆ ತಗೋ, ಇನ್ನೊಂದು ಎಣ್ಣೆ ಮತ್ತೊಂದು ಎಣ್ಣೆ ಅಂಥೇಳಿ ಹೇಳ್ಬಿಟ್ಟಿದ್ದೀವಿ. ಹಾಗೆ ತೈಲ ಅನ್ನೋ ಶಬ್ದವೂ ಕೂಡ, ತೈಲ ಶಬ್ದ ತಿಲದಿಂದ ಬಂದಿರತಕ್ಕಂತಹ ತುಪ್ಪಕ್ಕೆ ತೈಲ ಅಂತ ಕರೆಯೋದು, ತಿಲದಿಂದ ತೆಗೆದಿರೋದು. ಆ ತುಪ್ಪ ಎಲ್ಲಿದೆ ಅಂದರೆ ತಿಲದಲ್ಲಿದೆಪ್ಪ, ತಿಲದಲ್ಲಿದೆ ಅಂತಂದ್ರೆ ಒಂದು ಕಡೆಯಲ್ಲೇ ಏನಿಲ್ಲ, ಅದು ವ್ಯಾಪಿಸಿಕೊಂಡಿದೆ. ಅದನ್ನು ಪೂರ್ಣ ಹಿಂಡಿದಾಗ ಆ ಚರಡ ಉಳಿದು ಬಿಟ್ಟು ಬರೇ ಆ ತುಪ್ಪ ಬರತಕ್ಕಂಥದ್ದು, ಹಾಗೆ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ. ಕಾಷ್ಠದಲ್ಲಿ ಎರವತಹರೇ ಹುತವಹನನು, ಆ ಕಟ್ಟಿಗೆಯನ್ನು ಕಟ್ಟಿಗೆಯನ್ನು ಉಜ್ಜಿ ಯಜ್ಞದಲ್ಲಿ ಆ ಶಮೀ ಗರ್ಭಾದಗ್ನಿಮ್ಮಂಥತಿ, ಅಶ್ವತ್ಥ ವೃಕ್ಷದಲ್ಲಿ ಶಮಿಯನ್ನಿಟ್ಟು ಅದನ್ನು ಮಂಥನ ಮಾಡಿ ಅಗ್ನಿಯನ್ನು ಹುಟ್ಟಿಸ್ತಾರಲ್ಲ, ಎಲ್ಲಿತ್ತು ಅಗ್ನಿ? ಕಾಷ್ಠದ ಕಣಕಣದಲ್ಲೂ ಅದೇ ಅಗ್ನಿ ಇರ್ತಕ್ಕಂಥದ್ದು, ಅದಕ್ಕೆ ಅದು ಇಂಧನವಾಗತಕ್ಕಂಥದ್ದು. ಆ ಕಾಷ್ಠದಲ್ಲಿ ಎರವತಹರೇ ಹುತವಹನನು, ಹಾಗೆ ಎರಿಯಬಾರದೆ ವಿಷ್ಣು ಚೈತನ್ಯಾತ್ಮಕ. ಈ ವಿಷ್ಣುವನ್ನು ತೆಗೆದು ಬಿಟ್ರೆ ಜಗತ್ನಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗ್ಬಾರದೆ. ಯಾಕೆ ಗೊತ್ತಾಗೋದಿಲ್ಲ? ಮಾಯಾಲಲನೆ ಇಕ್ಕಿದ ಮತ್ತು, ಆ ಮಾಯಾಲಲನೆ ವಿಷ್ಣು ಮಾಯೆ ಒಂದು ಮದ್ದು ಹಾಕಿ ನಮ್ಮನ್ನೆಲ್ಲ ಮೈಮರೆಸ್ಬಿಟ್ಟಿದ್ದಾಳೆ. ಇದೆ ಇಲ್ಲೇ ಒಳಗಡೆ ಸತ್ಯ ಇದೆ, ಆ ಸತ್ಯವನ್ನು ಅರಿಯೋದಕ್ಕೆ ಆಗ್ತಾ ಇಲ್ಲ. ಹೊರಬೊಳಗೆ ಸಂಸ್ಥೂಲ ಸೂಕ್ಷ್ಮೋತ್ಕರದೊಳಗೆ, ಜಗತ್ನಲ್ಲಿ ಅಣೋರಣೀಯಾನ್, ಅಣುವಿಗಿಂತಲೂ ಅಣುವಾಗಿರ್ತಕ್ಕಂಥವನು, ಮಹತೋ ಮಹೀಯಾನ್, ಎಲ್ಲರಲ್ಲೂ ಕೂಡ ಇದ್ದಾನೆ. ಆತ್ಮ ಗುಹಾಯಾ ನಿಹಿತೋಸ್ಯ ಜಂತೋ, ಈ ಅಣೋರಣೀಯ ಮಹತೋ ಮಹೀಯನಾಗಿರ್ತಕ್ಕಂಥವನು ಸಮಸ್ತ ಜಂತುಗಳ ಆತ್ಮನಾಗಿದ್ದುಕೊಂಡು ಸಾಕ್ಷಿಭೂತನಾಗಿ ಈ ಜಗತ್ತನ್ನೆಲ್ಲ ನೋಡ್ತಾ ಇದ್ದಾನೆ.
ಅವನನ್ನ ಬಿಟ್ಟು ಭಗವಂತನನ್ನ ಬಿಟ್ಟು ಇನ್ನೊಂದೆಲ್ಲ ಜಗತ್ತಿನಲ್ಲಿ ಏನಾದರೂ ಯೋಚನೆ ಮಾಡೋದಕ್ಕೆ ಸಾಧ್ಯವಿದೆಯೇ? ಹೊರವ ಹೊಂದಿಪರುಂಡೆ, ಭಗವಂತನನ್ನ ತೆಗೆದುಹಾಕ್ಬಿಟ್ರೆ ಈ ಜಗತ್ತಿನಲ್ಲಿ ಏನೂ ಇಲ್ಲ. ಜಗತ್ತು ಭಗವತ್ ಸ್ವರೂಪದಲ್ಲೇ ಇರ್ತಕ್ಕಂಥದ್ದು. ಭಗವಂತನ ನೀನು ತೆಗೆದುಬಿಟ್ಟು ನೋಡೋಣ ಅಂತಂದ್ರೆ ಅಲ್ಲಿ ಏನೂ ಇಲ್ಲ. ಹಾಗಾಗಿ ಭಗವತ್ ಸ್ವರೂಪ ಅನ್ನತಕ್ಕಂಥದ್ದು ಆ ಸಕ್ಕರೆ ಸಿಹಿ ಅಂತ ಹೇಳ್ತಾರೆ. ಇದರಲ್ಲಿ ವಿಷ್ಣು ಪುರಾಣದಲ್ಲಿ ಒಂದು ಇದು ಬರುತ್ತೆ ಪ್ರಸಂಗ, ಸಕ್ಕರೆಯಲ್ಲಿ ಸಿಹಿ ಅಂತ. ಸಕ್ಕರೆಯಲ್ಲಿ ಸಿಹಿಯನ್ನು ಬೇರೆ ಮಾಡಿ ತೋರಿ ನೋಡೋಣ, ಹಾಗೆ ಭಗವಂತ ಇದ್ದಾನೆ ಅಂತ. ಜಗತ್ತಿನಲ್ಲಿ ಸಕ್ಕರೆ ಕರಗಿಬಿಟ್ರೆ ಆ ಸಿಹಿಯೇ ಸಕ್ಕರೆಯ ರೂಪ, ಆ ಸಕ್ಕರೆಯ ಸಿಹಿ ರೂಪ, ಯಾವುದು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸ್ಥಳೇ ವಿಷ್ಣು ಜಲೇ ವಿಷ್ಣು ವಿಷ್ಣು ಪರ್ವತ ಮಸ್ತಕೆ ಜ್ವಾಲಾಮಾಲಾ ಕುಲೇ ವಿಷ್ಣು ಸರ್ವಂ ವಿಷ್ಣುಮಯಂ ಜಗತ್ ಅಂತ. ಎಲ್ಲಿ ನೋಡಿದ್ರು ವಿಷ್ಣುವೇ ಇರ್ತಕ್ಕಂಥದ್ದು. ಜಗತ್ತಿನಲ್ಲಿ ವಿಷ್ಣುವನ್ನು ಬಿಟ್ಟು ಇನ್ನೊಂದಿಲ್ಲ. ಅದಕ್ಕೆ ವ್ಯಾಪಕತ್ವ ವಿಷ್ಣು ರುಚ್ಯತೆ ಅಂತ. ವಿಷ್ಣು ಶಬ್ದ ವ್ಯಾಪಕತ್ವದಿಂದ ಬಂದಿರತಕ್ಕಂಥದ್ದು. ಇಂತಹ ಭಗವಂತನ ಹೊರೆವನ್ನ ಅವನನ್ನ ಬಿಟ್ಟು ಜಗತ್ತಿನಲ್ಲಿ ಇನ್ನೊಂದು ಕಲ್ಪನೆ ಸಾಧ್ಯವಿಲ್ಲ ಅಂಥೇಳಿ ಭೀಷ್ಮರು ಹೇಳ್ತಾ ಇದ್ದಾರೆ. ನಾಳೆ ಭೀಷ್ಮರು ಮುಂದುವರಿಸ್ತಾರೆ ಮಂಗಳ ಪದ್ಯದೊಂದಿಗೆ. ಇಂದಿನ ಕರ್ತವ್ಯವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಚೋರ ನಿಂದಿಸಿ ಶಶಿಯ ಬೈದಡೆ ಕ್ಷೀರವನು ಕ್ಷಯ ರೋಗಿ ಹಡಿದರೆ ವಾರಣಾಸಿಯ ಹಳವೈಂದಿಸಿ ನಕ್ಕರೇನಬಹುದು ಭಾರತದ ಕಥದ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತ ಬಲ್ಲರು ಘೋರ ರೌರವವನ್ನು ಕೆಡಿಸುವು ಕೆಡಿಸುಗು ಕೇಳಿದ ಸಜ್ಜನರ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾನ್ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಭೂತ ಕಾಯಿಸಿ